ನಮ್ಮ ಹಳ್ಳಿಲಿ ಏನೇ ನಡೀಲಿ ಅದು ನೆರವೇರೋದು ನಮ್ಮ ದಾಸಪ್ಪನವರಿಂದಲೇ. ನಾವು ದೇವಸ್ಥಾನಕ್ಕೆ ಹೋಗಬೇಕಾಗಿಲ್ಲ, ದಾಸಪ್ಪನವರ ಮನೆಗೆ ಹೋದ್ರೇನೆ ಸಾಕು. ಅವರ ಈ ಒಂದು ಸದ್ಗುಣದಿಂದಲೇ ಈ ಹಳ್ಳಿಲಿ ಇಂಥ ಒಂದು ಭವ್ಯವಾದ ಮನೆ ಕಟ್ಟಕ್ಕೆ ಸಾಧ್ಯವಾಗಿದ್ದು. ಅಷ್ಟೇ ಅಲ್ಲದೆ ಕುರುಡರಿಗೂ ಕುಂಟರಿಗೂ ಬಾಳು ಕೊಟ್ಟ ನಮ್ಮ ದಾಸಪ್ಪನವರು ಇವತ್ತು ವಿಧವೆಗೂ ಬಾಳು ಕೊಡ್ತಿದ್ದಾರೆ. ನಂಜ ಅವ ರಂಗ ಇನ್ನೂ ಬರ್ಲಿಲ್ವಾ? ಇಲ್ಲವಾ. ಅಯ್ಯೋ, ಅವ್ರು ಬಂದ ತಕ್ಷಣ ಅವನ್ನೇ ಕೇಳ್ತಾರೆ, ಅವ್ರಿಗೇನು ಉತ್ತರ ಹೇಳಿ? ಏನದು ಹೊರಗೆ ಅಷ್ಟೊಂದು ಜನ? ನಮ್ಮ ಸುಭದ್ರಾಮನ ಮಗಳು ಅಂಬುಜ ಇಲ್ವಾ, ಅವಳನ್ನ ಮತ್ತೆ ಮದುವೆ ಮಾಡ್ಕೊಳ್ಳೋ ಗಂಡಿಗೆ 5,000 ರೂಪಾಯಿನೂ ಕೆಲಸನೂ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ಯಾರಿಗೋ ಹೇಳಿ ಕೆಲಸನೂ ಕೊಡ್ಸೋದಕ್ಕೆ ಹೋಗಿದ್ದಾರೆ ಕಣವ್ವ. ಅದಕ್ಕೆ ಊರ್ನವರೆಲ್ಲ ಸೇರಿ ಇವ್ರಿಗೆ ಕೃತಜ್ಞತೆ ಹೇಳ್ಬೇಕು ಅಂತ ಬಂದವ್ರೆ. ಅಯ್ಯೋ ಪಾಪಿ, ನನಗ್ ಮದ್ವೆ ಮಾಡ್ತಿ, ನನ್ ಗಂಡನ ಕೆಲ್ಸ ಕೊಡ್ತೀನಿ ಅಂತ ಹೇಳಿ ನನ್ನ ಇಲ್ಲಿ ಕರ್ಕೊಂಡ್ ಬಂದು ನನ್ ಮಾವನೇ ಕಳೆದ್ಬಿಟ್ಟೆಲ್ಲೋ. ಇದೇ ನಾನು ಈ ಮದ್ವೆ ಕೊಡಕ್ ಬಾಳು ಎಲ್ಲ ನನ್ ಗಂಡ. ಈ ವಿಷಯ ಯಾವುದೇ ಕಾರಣಕ್ಕೂ ಹೊರಗೆ ಬರಬಾರ್ದು. ಹುಷಾರ್, ನಾನು ಅವಳನ್ನು ಮದುವೆ ಮಾಡ್ಕೊಂಡಿದ್ದೆ ಈ ಹಣಕ್ಕೋಸ್ಕರ, ಬರ್ತೀನಿ. ಅಯ್ಯೋ ರಂಗ, ಏನಾಯ್ತು ನಿನಗೆ? ದಯಾಳು ದಾಸಪ್ಪನವರಿಗೆ, ದಯಾಳು ದಾಸಪ್ಪನವರಿಗೆ, ದಯಾಳು ದಾಸಪ್ಪನವರಿಗೆ, ದಯಾಳು ದಾಸಪ್ಪನವರಿಗೆ, ದಯಾಳು ದಾಸಪ್ಪನವರಿಗೆ, ದಯಾಳು ದಾಸಪ್ಪನವರಿಗೆ. ಅವನೆಲ್ರು ಹೊರಗಡೆ ಹೋಗಿದ್ದಾನೆ. ಯಾವಾಗ ಹೋದ? ಬೆಳಿಗ್ಗೆ 7 ಗಂಟೆ ಹೋದ. ಏನ ಬೆಳಿಗ್ಗೆ 7 ಗಂಟೆಗೆ ಹೋದನು? ಇಷ್ಟೊತ್ತಾದ್ರೂ ಬರ್ಲಿಲ್ವಾ? ಎಲ್ಲ ಹಾಳಾಗ ಹೋದ್ನೋ. ಕುಂಬಳಕಾಯಿ ಮರದಲ್ಲಿ ಮಾವಿನಕಾಯಿ ಹೀಗ್ಯಾಕೆ ಮಾಡಿದನವನು ಹೇಳೋ ನೀ ಜಾಣ. ದೇವರು ಬಲು ದಡ್ಡ, ದೇವರು ಬಲು ದಡ್ಡ. ಬಳ್ಳಿಲಿ ಕುಂಬಳಕಾಯಿ ಮರದಲ್ಲಿ ಮಾವಿನಕಾಯಿ ಹೀಗ್ಯಾಕೆ ಮಾಡಿದನವನು ಹೇಳೋ ನೀ ಜಾಣ. ದೇವರು ಬಲು ದಡ್ಡ, ದೇವರು ಬಲು ದಡ್ಡ. ಕದ ಆಗಿಟ್ಟ ಗಮ ಗಮ ಎನ್ನುವ ಕಂಪನು ಗಂಧದ ಮರದಲ್ಲಿ ಮುಚ್ಚಿಟ್ಟ. ಜೇನಿನ ಗೂಡಿಗೆ ಕಚ್ಚುವ ಹುಳುಗಳ, ಜೇನಿನ ಗೂಡಿಗೆ ಕಚ್ಚುವ ಹುಳುಗಳ ಕಾವಲನು ಇಟ್ಟ. ಬೇವಿನ ಮರಗಳ ತಬ್ಬಲಿಯಾಗಿ ಬೀದಿಲಿ ಬಿಟ್ಟ. ಹೀಗ್ಯಾಕೆ ಮಾಡಿದನವನು ಹೇಳೋ ನೀ ಜಾಣ. ದೇವರು ಬಲು ದಡ್ಡ, ಆ ದೇವರು ಬಲು ಹೆಡ್ಡ. ಅಯ್ಯೋಯ್ ಬಳ್ಳಿಲಿ ಕುಂಬಳಕಾಯಿ ಮರದಲ್ಲಿ ಮಾವಿನಕಾಯಿ ಹೀಗ್ಯಾಕೆ ಮಾಡಿದನವನು ಹೇಳೋ ನೀ ಜಾಣ. ದೇವರು ಬಲು ದಡ್ಡ, ಆ ದೇವರು ಬಲು ದಡ್ಡ.
ಕಂಠದನ್ನ ಬಿಲಿಗೆ ಕರಕಶವಾದ ಕಂಠವನ್ನು ಕೊಟ್ಟ ಕಪ್ಪನೆ ಕೋಗಿಲೆ ಕುಕ್ಕೆಲಿ ಕೊಳ್ಳಲ ಇಂಪನ್ನು ಇಟ್ಟ ಸುಂದರವಾದ ಜಿಂಕೆಗಳನ್ನ ಸುಂದರವಾದ ಜಿಂಕೆಗಳನ್ನ ಕಾಡಿನಲ್ಲಿ ಬಿಟ್ಟ ಹಂದಿಗಳನ್ನ ಗೂಬೆಗಳನ್ನ ಊರಿನಲ್ಲಿ ಇಟ್ಟ ಹೀಗ್ಯಾಕೆ ಮಾಡಿದನವನು ಕೇಳೋ ನಿಜಾಣ ದೇವರು ಬಲು ದಡ್ಡ ಆ ದೇವರು ಬಲು ಹೆಡ್ಡ ಓಯೋಯೋ ಬಳ್ಳಿಲಿ ಕುಂಬಳಕಾಯಿ ಮರದಲ್ಲಿ ಮಾವಿನಕಾಯಿ ಹೀಗ್ಯಾಕೆ ಮಾಡಿದನವನು ಕೇಳೋ ನಿಜಾಣ ದೇವರು ಬಲು ದಡ್ಡ ಆ ದೇವರು ಬಲು ದಡ್ಡ ಅಲ್ವೋ ದೇವ್ರ ದಡ್ಡ ಅಂತ ಹಾಡ್ತಿದ್ಯಲ್ಲ ಈ ಮರದಲ್ಲಿ ಏನಾದ್ರು ಕುಂಬಳಕಾಯಿ ಇದ್ದಿದ್ದು ಅದೇ ನಿನ್ ತಲೆ ಮೇಲೆ ಬಿದ್ದಿದ್ರೆ ಇಷ್ಟೊತ್ತಿಗೆ ನಿನ್ ಗತಿ ಏನು ಆಗ್ತಿತ್ತು? ಈಗ ಗೊತ್ತಾಯ್ತಾ? ದೇವ್ರು ದಡ್ಡ ಅಲ್ಲ ಮತ್ತೆ ಜಾಣ ತಿಳ್ಕೋ. ಹಂಗ ಟಿಪ್ಪ ಏನು ಅಲ್ಲಿ ನೋಡು ಏನು ಜಾಗ ಬಿಡ್ರು ಜಾಗ ಈ ಊರಿನಲ್ಲಿ ನನ್ನ ಜೊತೆ ಹೋರಾಡೋ ಶಕ್ತಿ ಯಾರಿಗೂ ಇಲ್ವಾ? ಈ ಊರಿನಲ್ಲಿ ಮೀಸ ಹೊತ್ತ ಗಂಟ್ಸೇ ಇಲ್ವಾ? ಲೋ ಬಂದ್ರು ಹೋಗೋಣ. ಏಯ್ ಜನಗ ಹೋಗ್ತಾ? ನಮ್ಮ ಮಾಮ ಬೈತನ್ ಕಣು. ಏಯ್ ಅವನೇನಂದ? ಊರಿನವ್ರು ಯಾರಿಗೂ ಮೀಸೆ ಇಲ್ವಾ ಅಂದ. ಮೀಸೆ ನನಗೂ ಇದೆ, ನಿನಗೂ ಇದೆ, ನನಗೂ ಇದೆ, ಇವನಿಗೂ ಇದೆ. ನಮ್ಮ ಮೀಸನಲ್ಲ, ಈ ಊರಿನಲ್ಲಿ ದೊಡ್ಡವ್ರು ಯಾರು? ನಮ್ಮ ಮಾವ. ನಿಮ್ಮ ಮಾವನ ಮೀಸನ ಯಾರಿಸ್ತಿದ್ದಾನ ಅವನು? ಹೌದಾ? ಬಹಳ ಸಂತೋಷ. ನೀವಿನ್ ಹೋಗ್ಬಿಟ್ ಬನ್ನಿ. ಬನ್ನಿ ದಯಮಾಡಿಸಿ. ಇವತ್ತು ಬಿಸಿಲಲ್ಲಿ ಸುಸ್ತಾಗಿ ಬಂದೇನೆ, ಅವನು ಹೊಡಿಬೇಡಿ. ನಂದೇನು ತಪ್ಪಿಲ್ಲ ಮಾವ, ಅವನು ನಿನ್ ಮೀಸೆ ಬಗ್ಗೆ ಮಾತಾಡ್ದ ಮಾವ, ಅದಕ್ಕೆ ನಾನು ಅವ್ನು ಕೊಡ್ದೆ ಮಾವ. ಊರಿನ ಜನಗಳೆಲ್ಲ ನನ್ಗೆ ಯಾರು ಹಾಕಿ ಕೊಪ್ಪಿಕೊಟ್ರು ಮಾವ, ನಂದೇನು ತಪ್ಪಿಲ್ಲ ಮಾವ. ನನ್ನ ಹತ್ರನೇ ಸುಳ್ಳು ಹೇಳ್ತೀಯೇನೋ? ಇಲ್ಲ ಮಾವ. ಸುಳ್ಳು ಹೇಳ್ತೀಯ? ಇಲ್ಲ ಮಾವ. ಸುಳ್ಳು ಹೇಳ್ತೀಯ? ಅಯ್ಯೋ
ಅತ್ತೆ ಮಾವ ಹೇಳ್ತಾನ ಸುಳ್ಳು ಹೇಳ್ತಾ ಇದ್ದೇನಂತೆ. ನಿನ್ನ ಕೈ ತುತ್ತಿಂದು ನಾನು ಸುಳ್ಳು ಹೇಳ್ತೀನ ಅತ್ತೆ, ನಿನ್ಗೂ ಮಾವನ್ಗೂ ಕೆಟ್ಟ ಹೆಸರು ತರ್ತೀನ ಅತ್ತೆ. ಹೇಳು ನಿನಗಾಗ್ತಿರೋ ಹಿಂಸೆ ನೋಡಿ ಸಹಿಸೋ ಶಕ್ತಿ ನನಗಿಲ್ಲಪ್ಪ. ನಿನ್ನ ಕೈ ಮುಗಿದು ಕೇಳ್ಕೊಳ್ತೀನಿ, ಎಲ್ಲಾದ್ರೂ ಕಣ್ಮರೆಯಾಗಿ ದೂರ ಹೊರಟೋಗು, ಇಲ್ಲಿ ಬೇಡ ಹೊರಟೋಗು ಹೊರಟೋಗು ಅತ್ತೆ. ಹೋಗು ಹೋಗು ಅಂದ್ರೆ ನಾನು ಎಲ್ಲಿಗೆ ಹೋಗ್ಲಿ ಅತ್ತೆ? ನನ್ಗೆ ಯಾರು ಗೊತ್ತಿದ್ದಾರೆ? ನನಗೆ ಹೊಟ್ಟೆ ಹಸು ಆದ್ರೆ ನಿನ್ನಂಗೆ ಕರೆದು ನನ್ಗೆ ಯಾರು ಅನ್ನ ಆಗ್ತಾನೆ ಅತ್ತೆ? ನೀನ್ ಹೇಳ್ಬೇಡ ಅತ್ತೆ, ನೀನ್ ಹತ್ರ ನನಗೂ ಒಳಗೆ ಬರುತ್ತೆ, ನೀನ್ ಹತ್ರ ನನಗೂ ಒಳಗೆ ಬರುತ್ತೆ, ನೀ ಹೇಳ್ಬೇಡ ಅತ್ತೆ. ಅತ್ತೆ ಈ ಕಪ್ ಎಷ್ಟ್ ಚೆನ್ನಾಗಿದೆ ಅಲ್ಲ? ತುಂಬಾ ಚೆನ್ನಾಗಿದೆಯಪ್ಪ. ಇದು ನನ್ನಗೆನಾ? ಅವ್ರು ಬಂದು ಕಟ್ಕೊಳ್ಳಲ್ಲ ತಾನೆ? ಇದು ನಿನ್ನ ಕೊಟ್ಟಿರೋ ಬಹುಮಾನ, ಇದು ಯಾವಾಗ್ಲೂ ನಿನ್ನ ಹತ್ರನೇ ಇರುತ್ತೆ. ಇದನ್ನ ನಿಮ್ ತಾಯಿ ತೋರಿಸಿ ನಿಮ್ ತಾಯಿ ಹತ್ರ ಆಶೀರ್ವಾದ ಪಡ್ಕೊಂಡು ಬಾಪ್ಪ ಹೋಗು. ಅಮ್ಮ ಅಮ್ಮ, ಮಾವಯ್ಯ ನನ್ನ ಹೊಡೆಯೋವಾಗ್ಲೆಲ್ಲ ಅತ್ತೆ ನನ್ನ ಎಲ್ಲಾದ್ರೂ ಹಾಳಾಗೋಗು ಎಲ್ಲಾದ್ರೂ ಹಾಳಾಗೋಗು ಅಂತ ಹೇಳ್ತಾಳೆ. ನಾನು ಎಲ್ಲಿಗೆ ಹೋಗ್ಲಮ್ಮ? ನನ್ಗೆ ಯಾರಿದ್ದಾರೆ? ನೀನ್ ಎಲ್ಲಿದ್ದೀಯಾ ಅಂತ ಗೊತ್ತಿದ್ದಿದ್ರೆ ನಾನು ಅಲ್ಲಿಗೆ ಬಂದ್ಬಿಡ್ತಿದ್ದೆ. ಅಮ್ಮ ಇವತ್ತು ಮಾವಯ್ಯ ನನ್ನ ಸಿಕ್ಕಾಬಟ್ಟೆ ಹೊಡೆದ್ಬಿಟ್ರು. ಯಾಕೆ ಗೊತ್ತಾ? ಅವ್ರಿಗೆ ನನ್ನ ಮೇಲೆ ಹೊಟ್ಟೆ ಕಿಚ್ಚು. ಈ ಕಪ್ ಸಿಕ್ಕಲಿಲ್ಲ ನೋಡು ಅದಕ್ಕೆ. ಆದ್ರೆ ಅತ್ತೆ ಇದ್ದಾಳಲ್ಲ, ಅತ್ತೆ ತುಂಬಾ ಒಳ್ಳೆಯವಳು. ಅತ್ತೆ ಹೇಳಿದ್ದಾಳೆ ಇದನ್ನ ನಿನ್ ಮುಂದೆ ಇಟ್ಬಿಟ್ಟು ನಮಸ್ಕಾರ ಮಾಡು ಅಂತ. ಎಲ್ಲಿ ಹೋಗ್ತಿದ್ಯಾ? ನನ್ನ ಸ್ನೇಹಿತರ ಜೊತೆ ಆಟ ಆಡಕ್ ಹೋಗ್ತಾ ಇದ್ದೀನಿ. ನಾವು ನಿಮ್ ಸ್ನೇಹಿತರಲ್ವಾ? ಹಾ, ನಾನ್ ನಮ್ ಸ್ನೇಹಿತರ ಜೊತೆ ಆಟ ಆಡೋ ತರ ನಿಮ್ ಜೊತೆ ಆಟ ಆಡೋಕ್ ಆಗುತ್ತಾ? ಏನು ಪರವಾಗಿಲ್ಲ, ನಾನ್ ಕೈ ಹೀಗೆ ಇಟ್ಕೋತೀನಿ, ನೀ ಮಧ್ಯದಲ್ಲಿ ಹೀಗೆ ರೈಲ್ ಓಡಿಸ್ಬೇಕು, ನನ್ ಕೈಗೆ ನಿನ್ ಕೈ ತಗಲ್ಬಾರ್ದು. ಸರಿ. ಕಣ್ಮಿಟ್ಕೊಂಡು ಎಣಿಸ್ಬೇಕು. ಒಂದು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಐದು ನಾಲ್ಕು ಮೂರು ಒಂಬತ್ತು ಆರು ಏಳು ಎಂಟು ಹತ್ತು ಒಂಬತ್ತು ಎಂಟು ಆರು ನಾಲ್ಕು ಮೂರು ಇಪ್ಪತ್ತು ಹತ್ತೊಂಬತ್ತು ಹದಿನೈದು ಹದಿನಾಲ್ಕು. ಏನಪ್ಪ ಇದು, ಒಬ್ಬನೇ ಮಾತಾಡ್ಕೋತಾ ಇದೀಯಾ? ಇಪ್ಪತ್ತು ಇದು ಆಟ. ಆಟ ಅದೇ, ನನ್ನ ಕೈ ಅವಳ ಕೈಗೆ ತಗಲ್ಬಾರ್ದು. ಇಪ್ಪತ್ಮೂರು ಅವನಾರಯ್ಯ ವೆಂಕಟಲಕ್ಷ್ಮಿ. ವೆಂಕಟಲಕ್ಷ್ಮಿ ಇಲ್ಲಿದ್ದಾಳೆ? ಅಯ್ಯಯ್ಯೋ ಯಾರು ಇಲ್ವಲ್ಲ, ಎಲ್ರು ಓಡೋಟೋಗಿದ್ದಾರೆ. ಇವರೆಲ್ಲ ಯಾವಾಗ್ಲೂ ಹೀಗೇನೆ ನನಗ್ ಮೋಸ ಮಾಡೋದೇ ಇವ್ರ ಕೆಲ್ಸ. ಇವ್ರು ಸಿಕ್ಲಿ ಮಾಡ್ತೀನಿ. ಅಪ್ಪ ಹುಡುಗ, ನನ್ನ ಹೆಸರು ಹುಡುಗ ಅಲ್ಲ ರಂಗ, ನೀವ್ಯಾರು? ನಾನು ಈ ಊರು ಹೊಸದಾಗಿ ಬಂದಿರೋ ಫಾರೆಸ್ಟ್ ಆಫೀಸರು. ನನ್ನ ಹೆಸರು ಕುಮಾರ್ ಅಂತ, ಇವಳು ನನ್ನ ಹೆಂಡತಿ ಗಿರಿಜಾ ಅಂತ. ಈ ಊರಿಗೆ ಯಾಕೆ ಬಂದ್ರಿ? ಹೇಳಿದ್ವಿ ಫಾರೆಸ್ಟ್ ಆಫೀಸರ್ ಅಂತ, ಕೆಲಸ ಮೇಲೆ ಬಂದಿದ್ದೀನಿ. ಈ ಅಡ್ರೆಸ್ ಮನೆ ತೋರಿಸ್ತೀಯಾ? ನನಗದೆಲ್ಲ ಓದಕ್ಕೆ ಬರಲ್ಲ. ನಂಬರ್ ಹೇಳಿ. ಹತ್ತೊಂಬತ್ತು 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 ಬನ್ನಿ. ಇದು ಸೀತಕ್ಕನ ಮನೆ, ಅದು ಪಾತಕ್ಕನ ಮನೆ, ಅದು ಸಾವಿತ್ರಮ್ಮನವ್ರ ಮನೆ, ಅದು ಅಲ್ವೇರಮ್ಮನ್ ಮನೆ. ಹತ್ತೊಂಬತ್ತನೇ ನಂಬರ್ ಮನೆ ಯಾವುದು? ಅದು ಸುಬ್ಬಕ್ಕನ ಮನೆ, ಅದು ವಿಶಾಲಾಕ್ಷಮ್ಮನ್ ಮನೆ, ಅದು ನಮ್ಮ ಮಾವನ್ ಮನೆ, ಇದು ನಮ್ಮ ಮನೆ, ಇದು ನಿಮ್ ಮನೆ. ಇದೇ ರೀ ನಿಮ್ಮ ಮನೆ, ಇದೇ ಇದೇ ನಿಮ್ ಮನೆ. ಹತ್ತೊಂಬತ್ತು ಹತ್ತೊಂಬತ್ತು ಮನೆ ಮನೆ ನಂಬರ್ ಇದೇನೆ. ಬಾಯಿ ಸ್ವಲ್ಪ ಬ್ರೇಕ್ ಹಾಕ್ತೀಯಾ? ನಾವು ನಮ್ಮನೆ ಕೇಳಿದ್ರೆ ನೀನ್ ಯಾರ್ಯಾರ್ದ ಮನೆನೆಲ್ಲ ತೋರಿಸ್ತೀಯಲ್ಲ? ನೀ ಊರು ಹೊಸದಾಗ ಬಂದಿರೋರಲ್ವಾ, ಈ ಊರ್ನಲ್ಲಿ ಯಾರ್ಯಾರು ಅಂತ ನೀವು ತಿಳ್ಕೊಳದ್ ಬೇಡ. ಅದ್ ಸರಿ, ದಾರಿ ಉದ್ದಕ್ಕೂ ನೀನ್ ಹೆಂಗಸ್ರ ಹೆಸರನ್ನೇ ಹೇಳ್ತಾ ಇದೀಯಲ್ಲ, ಈ ಊರ್ನಲ್ಲಿ ಯಾರು ಗಂಡಸ್ರೇ ಇಲ್ವಾ? ಓ ಬೇಕಾದಷ್ಟು ಜನ ಇದ್ದಾರೆ, ಆದ್ರೆ ಅವ್ರು ಯಾರು ನನ್ನ ಹತ್ರ ಮಾತಾಡಲ್ಲ. ಬನ್ನಿ.
ಅಯ್ಯಯ್ಯೋ ಇರಿ 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 ಈ ಮನೇಲಿ ಒಬ್ರು ಇದ್ದರಲ್ಲ ಟೋಪಿ ಹಾಕೊಂಡು ದಿನ ಕಾಡ್ಗೆ ಹೋಗ್ತಾ ಇದ್ರಲ್ಲ ಇದು ಅವ್ರ ಮನೆ ಅವ್ರು ನಾಳೆ ಇಲ್ಲಿಗೆ ಬಂದ್ರೆ ನೀವೇನ್ ಮಾಡ್ತೀರಾ ರಂಗ ಅವ್ರೇನ್ ಬರೋ ಹಾಗಿಲ್ಲ ಅವ್ರ ಬದಲಿಗೆ ನಾವು ಬಂದಿರೋದು ಅಯ್ಯಯ್ಯೋ ಒತ್ತಾಗೋಯ್ತ್ರಿ ಒತ್ತಾದ್ರೆ ನಮ್ಮ ಮಾವ ಜಡಿತಾನೆ ನೋಡಿ ನಿಮ್ಗೇನಾದ್ರು ಸಹಾಯ ಬೇಕಾದ್ರೆ ಹೊರಗಡೆ ನಿಂತ್ಕೊಂಡು ರಂಗ ಅಂತ ಕೂಗಿ ನಾ ಬಂದ್ಬಿಡ್ತೀನಿ ನಾ ಬರ್ಲ ಪಾಪ ದೇಹ ಬೆಳೆದಿದೆಯ ಹೊರತು ಮನಸ್ಸಿನ್ನು ಮಗು ಹಾಗೆ ಮಾವಯ್ಯ ಆ ಕಾಡ್ನಲ್ಲಿ ಕಾಕಿ ಬಟ್ಟೆ ಹಾಕೊಂಡು ಒಬ್ಬ ಓಡಾಡ್ತಾ ಇದ್ನಲ್ಲ ಇನ್ಮೇಲೆ ಅವ್ನ್ ಬರಲ್ಲಂತೆ ಅವನ್ ಬದಲಾಗಿ ಇನ್ನೊಬ್ಬ ಬಂದಿದ್ದಾನೆ ಸರ್ ಸುಜಾತ ನಾಳೆ ಊರಿಗೆ ಬರ್ತೀನಿ ಆಯ್ತಾ ಟೆಲಿಗ್ರಾಮ್ ಕಳಿಸಿದ್ದಾರೆ ಪಾಪಜ್ಜಿ ಬರ್ತಾಳೆ ರೈಲ್ವೆ ಸ್ಟೇಷನ್ಗೆ ಕಾರ್ ಕಳಿಸ್ಬೇಕಂತೆ ಪಾಪಜ್ಜಿ ಬರ್ತಾಳೆ 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 ಊರಿಗೆ ಬರ್ತೀನಿ ಅಂತ ಟೆಲಿಗ್ರಾಮ್ ಕೊಟ್ಟಿದ್ದಾರೆ ಪಾಪಜ್ಜಿ ಬರ್ತಾಳೆ ಮಾವಯ್ಯ ಮಾವಯ್ಯ ಪಾಪಜ್ಜಿನ ಕರ್ಕೊಂಬರಕ್ಕೆ ರೈಲ್ವೆ ಸ್ಟೇಷನ್ಗೆ ನಾನೇ ಹೋಗ್ತೀನಿ ಬೇಕಾಗಿಲ್ಲ ಮೊದಲೇ ಕಮಂಗಿ ಬಡ್ಡಿ ಮಗ ನೀನು ಅಲ್ಲಿ ಹೋಗಿ ಇಲ್ಲದ ಅದಕ್ಕೆ ಪ್ರಸಂತನ ಮಾಡಿಯ ಅತ್ತೆ ಪಾಪಜ್ಜಿನ ಕರ್ಕೊಂಬರಕ್ಕೆ ನಾನೇ ರೈಲ್ವೆ ಸ್ಟೇಷನ್ ಹೋಗ್ತೀನಿ ಅತ್ತೆ ನಾನೇ ಹೋಗ್ತೀನಿ ಅತ್ತೆ ಅತ್ತೆ ಪಾಪ ಅಷ್ಟೊಂದು ಆಸೆ ಪಟ್ಟು ಕೇಳ್ತಾನೆ ಬನ್ನಿ ಸರಿ ಸರಿ ನೀನೇ ಹೋಗುವಂತೆ ಒಳ್ಳೆ ಅಷ್ಟವಕ್ರ ಆಡ್ಬೇಡ ನೋಡಕ್ಕಾಗಲ್ಲ ಪಾಪಜ್ಜಿ ಬರ್ತಾಳೆ ಪಾಪಜ್ಜಿ ಬರ್ತಾಳೆ ಪಾಪಜ್ಜಿ ಬರ್ತಾಳೆ ಜಿಪ್ಪ ಪುಟ್ಟ ಗಿಟ್ಟ ನೀವ್ಯಾರು ನನ್ನ ಹತ್ರ ಮಾತಾಡ್ಬೇಡಿ ಕಣ್ರು ನಾನು ನಿಮ್ಮ ಹತ್ರ ಮಾತಾಡ ನಮ್ ಪಾಪಜ್ಜಿ ನಾಳೆ ರೈಲ್ ನಲ್ಲಿ ಬರ್ತಾ ಇದ್ದಾಳೆ ಅವಳು ಬರ್ತಾಳೆ ಅಂತ ಇಷ್ಟು ಕೊಡ್ತಾ ಏನು ಅವಳಿಗೇನು ತೊಟ್ಲು ಕಟ್ಟಕ್ಕೆ ಹೋಗ್ತೀನಲ್ಲ ಡೇ ಬರ್ತಾ ಇರೋದು ಹಳೆ ಪಾಪಜ್ಜಿ ಅಲ್ಲ ಬೆಳೆದು ಬರ್ತಾ ಅವಳೆ ಹಳೆ ತರ ಅವಳೇನು ಮುಟ್ಟಿಟ್ಟಕ್ಕೆ ಹೋದ್ರೆ ಪಟ್ಟ ಕೆನ್ನ ಕೊಟ್ಬಿಟ್ಟಾಳು ಹೋಗಲಲ್ಲ ನಾಳೆ ನಮ್ ಪಾಪಜ್ಜಿ ರೈಲ್ ನಲ್ಲಿ ಬರ್ತಾ ಇದ್ದಾಳೆ ಗೊತ್ತಾ ನಾನೇ ಹೋಗಿ ಕರ್ಕೊಂಡ್ ಬರ್ತೀನಿ ಪಾಪಜ್ಜಿ 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 ಎಷ್ಟೊಂದು ಎತ್ತರ ಬಿಟ್ಟಿದ್ಯಾ ಪಾಪಜ್ಜಿ ನಾನ್ ಕಾರ್ ನಲ್ಲಿ ಬಂದಿದ್ದೀನಿ ಪಾಪಜ್ಜಿ ಮಾವ ನಿನ್ಗೋಸ್ಕರ ಕಾರ್ ಕಳ್ಸಿದ್ದಾರೆ ಹೋಗೋಣ ಯಾಕ್ರೋ ಗಬ್ಬು ನನ್ ಮಕ್ಕಳ ಬೇಕೇನೋ ಅಪ್ಪಚ್ಚಿ ನಿಮ್ಮ ಏಳುವರೆಗೆ ಬರ್ಬೇಕಾದ ಸುಜಾತ ಹತ್ತುವರೆ ಆದ್ರೂ ಬರ್ಲಿಲ್ವೇ ಟ್ರೈನ್ ಏನಾದ್ ಲೇಟಾ ಮೂರು ಗಂಟೆ ಟ್ರೈನು ಲೇಟ್ ಆಗಕ್ ಸಾಧ್ಯ ಏನೆ ಮತ್ತ್ಯಾಕೆ ಇನ್ನೂ ಬರ್ಲಿಲ್ಲ ಹೋಗಿರೋ ಮಹಾನುಭಾವ ಯಾರು ಅಂತ ತಿಳ್ಕೊಂಡಿದೀಯಾ ರಂಗ ಅದೇ ಆ ಕೋಡಂಗಿ ನನ್ನ ಮಗ ಏನ್ ಫಜೀತಿ ಮಾಡ್ಕೊಂಡಿದಾನೋ ಏನ್ ಕಥೆನೋ ಮೇಲ್ ಟ್ರೈನ್ ಬಿಟ್ಟುಬಿಟ್ಟು ಗೂಡ್ಸ್ ಟ್ರೈನ್ ಹಿಂದೆ ಪಾಪಚ್ಚಿ ಪಾಪಚ್ಚಿ ಅಂತ ಅಲಿತಾ ಇದ್ದಾನೆ ಅಂತ ಕಾಣುತ್ತೆ ಹಲೋ ಆ ಏನಮ್ಮ ಸುಜಾತ ಎಲ್ಲಿಂದ ಮಾತಾಡ್ತಿದೀಯ ಪೊಲೀಸ್ ಸ್ಟೇಷನ್ ಇಂದನಾ ಯಾಕಮ್ಮ ಏನಾಯ್ತು ನಾನಿಗೆ ಬರ್ಬೇಕಾ ಸರಿ ಸರಿಮ್ಮ ಬೇಗ ಬಂದ್ಬಿಡು ಬೇಗ ಬಾ ಏನು ಆಗಬಾರ್ದಾಗಿತ್ತು ಅದು ನಿನ್ನಿಂದ ಆಗೋಯ್ತು ಇದಕ್ಕೆ ನಿನ್ನ ರೆಕಮೆಂಡೇಶನ್ ಬೇರೆ ಕರ್ಮ ನನ್ನ ಮಗಳು ಊರು ಕಾಲಿಟ್ಟಿದ್ದ ಹಾಗೆ ಪೊಲೀಸ್ ಸ್ಟೇಷನ್ ಮೆಟ್ಲತ್ತಿದಾನೆ ಈ ಕಚಡ ನನ್ನ ಮಗ ಇವತ್ತವನು ಬರಲಿ ಅವನ ಚರ್ಮ ಚರ್ಮ ಸುಲ್ದು ಹಾಕ್ಬಿಡ್ತೀನಿ ನಿನಗ್ ಬುದ್ಧಿ ಇದೆಯಾ ಎಲ್ಲಾರ ಮುಂದೇನು ಪಾಪಚ್ಚಿ ಪಾಪಚ್ಚಿ ಅಂತ ಕೂಗಿದ್ರೆ ನೋಡ್ದವ್ರು ಹಾಸ್ಯ ಮಾಡ್ದೇ ಇರ್ತಾರ ನಿನಗ್ ದೇಹ ಬೆಳೆದಿದ್ಯಾ ಹೊರತು ಬುದ್ಧಿ ಬೆಳೆದಿಲ್ಲ ನೀನು ಊರಿಗೆ ಬರ್ತೀಯ ಅಂತ ಗೊತ್ತಾದ ತಕ್ಷಣ ನನ್ಗೆ ಎಷ್ಟೊಂದು ಸಂತೋಷ ಆಯ್ತು ಗೊತ್ತಾ ಎಲ್ರು ಮನೆಗೂ ಹೋಗಿ ನಮ್ ಪಾಪಚ್ಚಿ ಬರ್ತಾಳೆ ನಮ್ ಪಾಪಚ್ಚಿ ಬರ್ತಾಳೆ ಅಂತ ಹೇಳ್ಬಿಟ್ಟು ಬಂದೆ ನಿನ್ನ ನೋಡೋ ಆಸೆಯಿಂದ ರಾತ್ರಿ ಎಲ್ಲ ನಿದ್ದೆನೆ ಮಾಡ್ಲ ಪಾಪಚ್ಚಿ ರೈಲ್ವೆ ಸ್ಟೇಷನ್ ನೀನ್ ನೋಡದ್ನ ಪಾಪಚ್ಚಿ ಪಾಪಚ್ಚಿ ಅಂತ ಕೂಗ್ಬಿಟ್ಟೆ ನಾನೇನ್ ಮಾಡ್ಲಿ ಪಾಪಚ್ಚಿ ಚಿಕ್ಕ ವಯಸ್ಸಿಂದ ನಿನ್ನ ಪಾಪಚ್ಚಿ ಪಾಪಚ್ಚಿ ಅಂತ ಕೂಗ್ತಾನೆ ನನಗೆ ಅಭ್ಯಾಸ ಅದು ತಪ್ಪ ಪಾಪಚ್ಚಿ ನಾನೇನಾದ್ರೂ ತಪ್ಪು ಮಾಡಿದ್ರೆ ಒಂದೆರಡು ಏಟು ಹೊಡೆದ್ಬಿಡು ಕೋಪ ಮಾತ್ರ ಮಾಡ್ಕೋಬೇಡ ಪಾಪಚ್ಚಿ ರಂಗ ನಾವು ಕಾಲಕ್ಕೆ ತಕ್ಕ ಹಾಗೆ ಬದ್ಲಾಗ್ಬೇಕು ಆಗ್ಲೇ ನಮಗ್ ಮರ್ಯಾದೆ ಸಿಗೋದು ನಿನ್ ನೋಡು ಹೇಗಿದ್ಯಾ ಹಾಗಿದ್ದೀನಿ
ನೀನು ದೊಡ್ಡವನಾಗಿದೀಯಾ, ಈ ಅಂಗಿ ಚಡ್ಡಿ ಬಿಚ್ಚಿಬಿಟ್ಟು ನಿನ್ ವಯಸ್ಸಿಗೆ ತಕ್ಕ ಹಾಗೆ ಶರ್ಟ್ ಪೈಜಾಮ ಹಾಕೋ ಲಕ್ಷಣವಾಗಿರ್ತೀಯ. ಈಗಲೇ ತೆಗೆದ್ಬಿಡ್ಲ? ಇಲ್ಲಲ್ಲ. ಪಾಪಚ್ಚಿ ಬಂದಾಯ್ತು ಮಾವಯ್ಯ, ಪಾಪಚ್ಚಿ ಬಂದಾಯ್ತು ಅತ್ತೆ, ಪಾಪಚ್ಚಿ ಬಂದಾಯ್ತು ಮಾವಯ್ಯ, ಪಾಪಚ್ಚಿ ಬಂದಾಯ್ತು. ನಡೆಯ ರೂಮ್ಗೆ ಮಾವಯ್ಯ. ಬೇಡ ಮಾವಯ್ಯ, ಬೇಡ ಮಾವಯ್ಯ, ಮಾವಯ್ಯ ಮಾವಯ್ಯ, ನಡೆಯ ರೂಮ್ಗೆ. ಹಲೋ ಡ್ಯಾಡ್. ಹಲೋ ಮಮ್ಮಿ. ಏನಮ್ಮ ಸುಜಾತಾ, ಪರೀಕ್ಷೆ ಎಲ್ಲ ಚೆನ್ನಾಗಿ ಮಾಡಿದ್ಯಾ? ಚೆನ್ನಾಗಿ ಬರ್ದಿದ್ದೀನಿ ಡ್ಯಾಡಿ. ಪೊಲೀಸ್ ಸ್ಟೇಷನ್ ನಿನಗೇನು ತೊಂದರೆ ಆಗಲ್ಲ ತಾನೆ ಮಾವಯ್ಯ? ಆ ಪೊಲೀಸ್ ಇನ್ಸ್ಪೆಕ್ಟರ್ಗೆ ನಿಮ್ಮ ಹೆಸರು? ಮಾವಯ್ಯ ಬೇಡ ಮಾವಯ್ಯ, ಮಾವಯ್ಯ 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 ಬೇಡ ಮಾವಯ್ಯ, ಒಡಿ ಬೇಡ ಮಾವಯ್ಯ, ನಂದೇನು ತಪ್ಪಿಲ್ಲ ಮಾವಯ್ಯ. ಇನ್ನೂ ಅಪ್ಪನ್ನು ಹೊಡೆಯೋದು ಬಿಡ್ಲಿಲ್ವಾ? ಈ ಅನ್ಯಾಯನ ಏನು ಅಂತ ಕೇಳ್ತೀಯಮ್ಮ? ದಿನ ಅವನ್ನ ಹೊಡೆದು ಹೋದ್ರೆ ಅವ್ರಿಗೆ ನಿದ್ದೆ ಬರಲ್ಲ, ಏಕ್ ತಿಂದೆ ಹೋದ್ರೆ ಇವನಿಗೆ ತಿಂದು ಜೀರ್ಣ ಆಗಲ್ಲ. ಈ ಹಾಳು ಕರ್ಮನ ಈ ಕಣ್ಣಿಂದ ದಿನ ನೋಡ್ತಾ ಇದ್ದೀನಿ. ನೀವ್ ಹೊಡಿದ್ಯಲ್ಲ ಅವನ್ ಮನುಷ್ಯನ ದನನ. ನೀನ್ಯಾಕೆ ಪೊಲೀಸ್ ಸ್ಟೇಷನ್ನಿಂದ ಫೋನ್ ಮಾಡಿತು? ಅದಕ್ಕೆ ಮಾವಯ್ಯ ನನ್ನ ಹೊಡ್ತಿತ್ತು, ಎಲ್ಲ ನಿನ್ನಿಂದ. ದೊಡ್ಡ ಮನುಷ್ಯ ಕೇಳ್ತಾ ಇದ್ದಾನೆ, ಹೇಳು. ಅಪ್ಪ, ಇನ್ನೊಬ್ಬರ ಮಕ್ಕಳ ಮೇಲೆ ಕೈ ಮಾಡೋದು ತಪ್ಪು. ಒಂದ್ ವೇಳೆ ಇವನ್ ಮಾಡಿದ ತಪ್ಪನ್ನೇ ನಿನ್ಗೊಬ್ಬ ಮಗ ಇದ್ದು ಮಾಡಿದ್ರೆ ಅವನು ಹೀಗೆ ಹೊಡೆದಿದ್ಯಾ? ಸುಜಾತಾ, ಕಾಲೇಜ್ನಲ್ಲಿ ಓದದ ತಕ್ಷಣ ನಿಮ್ಮಪ್ಪನಿಗಿಂತ ಬುದ್ಧಿವಂತಳು ಅಂತ ತಿಳ್ಕೋಬೇಡ. ನಾನ್ ಬುದ್ಧಿ ಮಾತು ಹೇಳಿಲ್ಲಪ್ಪ, ನ್ಯಾಯ ಕೇಳ್ದೆ. ನ್ಯಾಯ ಯಾವುದು ಅನ್ಯಾಯ ಯಾವುದು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಈಗ ತಾನೇ ಊರಿಗೆ ಬಂದಿದ್ಯಾ, ಸುಮ್ಮನೆ ನನ್ನ ಕೈಲಿ ಬಯಸ್ಕೋಬೇಡ. ಅಪ್ಪಚ್ಚಿ, ಮಾವಿನ ಜೊತೆ ನೀನು ಜಗಳ ಆಡ್ಬೇಡ. ಊರಿಂದ ನಂಗೇನ್ ತಂದಿದ್ಯಾ ಹೇಳು. ಪೆನ್? ಪೆನ್? ಅವನ ಪೆನ್ ಯಾವುದು, ಪೆನ್ಸಿಲ್ ಯಾವುದು, ಬಳಪ ಯಾವುದು ಅಂತ ಗೊತ್ತಿಲ್ಲ. ಅವನಿಗೆ ಹೋಗಿ ಅದನ್ನ ತಂದ್ಕೊಟ್ಟಿದ್ಯಲ್ಲ, ನಿನಗೆ ಬುದ್ಧಿ ಇದೆಯಾ? ಅದನ್ನ ಇಟ್ಕೊಂಡು ಅವನ್ ಏನ್ ಮಾಡ್ತಾನೆ? ಓದೋದು ಬರೆಯೋದು ಕಲ್ತ್ಕೋತಾನೆ. ನಾನು ಅವನ್ಗೆ ಇಂಗ್ಲಿಷ್ ಕಲ್ಸ್ಕೊಡ್ತೀನಿ. ಪಾಪಚ್ಚಿ ನಂಗ್ ಪೆನ್ ಕೊಟ್ಲು, ಪಾಪಚ್ಚಿ ನಂಗ್ ಇಂಗ್ಲಿಷ್ ಹೇಳ್ಕೊಟ್ಟಾಳೆ, ಪಾಪಚ್ಚಿ ನಂಗ್ ಇಂಗ್ಲಿಷ್ ಹೇಳ್ಕೊಟ್ಟಾಳೆ, ಪಾಪಚ್ಚಿ ನಂಗ್ ಇಂಗ್ಲಿಷ್ ಹೇಳ್ಕೊಟ್ಟಾಳೆ, ಪಾಪಚ್ಚಿ ನಂಗ್ ಪೆನ್ ಕೊಟ್ಟಿದ್ದಾಳೆ. ಏನು ರಂಗ ಪೆನ್ನು? ನಾನು ಇಂಗ್ಲಿಷ್ ಕಲ್ತ್ಕೊತಾ ಇದ್ದೀನಿ, ಪಾಪಚ್ಚಿ ನಂಗ್ ಪೆನ್ ಕೊಟ್ಟಿದ್ದು. ಇಂಗ್ಲಿಷ್ ವೆರಿ ಗುಡ್. ಯಾಕೋ ರಂಗ, ಏನಾಯ್ತು ಬಾಸುಂಡೆ? ಅದೇನಿಲ್ಲ, ನಮ್ ಪಾಪಚ್ಚಿ ಬರ್ತಾಳಂತ ಊರಲ್ಲರಿಗೂ ಹೇಳದ್ನ, ಪಾಪಚ್ಚಿನ ರೈಲ್ವೆ ಸ್ಟೇಷನ್ ನೋಡದ್ನ, ಪಾಪಚ್ಚಿ ಪಾಪಚ್ಚಿಂದ ಕೂಗದ್ನ, ಪಾಪಚ್ಚಿಂದ ನಾನ್ ಕೂಗಿದ್ದಕ್ಕೆ ನಾಲ್ಕು ಜನ ಅವ್ರು ರೇಸದಕ್ಕೆ ಅವ್ರು ಓಡದ್ನ, ಪೊಲೀಸರು ನಡ್ಕೊಳೋದು, ಅದಕ್ಕೆ ಮಾವೇನ ನೋಡ್ಬಿಟ್ರು. ಅದಕ್ಕೆ ಹೀಗೆ ದನ ಬರ್ದಾಗ ಬಡಿಯೋದ? ಅವನೇನ್ ಮನುಷ್ಯನ ಮೃಗನ? ನೀವು ಅಂತ ಸುಮ್ಮನೆ ಬಿಟ್ಟಿದ್ದೀನಿ. ಬೇರೆ ಯಾರಾದ್ರೂ ನಮ್ಮ ಮಾವಯ್ಯನ ಅಂದಿದ್ರೆ ಅವ್ರನ್ನಲ್ಲೇ ಕತ್ತರಿಸಿ ತುಂಚುಣ್ಣ ಮಾಡ್ಬಿಡ್ತಿದ್ದೆ. ಯಾಕ್ ಗೊತ್ತಾ? ಅವ್ರು ನನಗೆ ಅನ್ನ ಹಾಕಿ ಬೆಳೆಸಿದ್ದಾರೆ. ಈ ದೇಹ ಅವ್ರು ಉಪ್ಪು ತಿಂದು ಬೆಳೆದಿರೋ ದೇಹ. ಅವ್ರು ನನ್ನ ಹೊಡಿಲಿ ಬಡಿಲಿ, ಬೇಕಾದ್ರೆ ಕತ್ತರಿಸ ಹಾಕ್ಲಿ, ಅದನ್ನ ಯಾರು ಕೇಳ್ಕೊಡ್ದು. ನಮ್ಮ ಮಾವಯ್ಯ ಕುರಿ ಸಾಕಿದ್ದಾರೆ, ಹಸು ಸಾಕಿದ್ದಾರೆ, ಕೋಳಿ ಸಾಕಿದ್ದಾರೆ, ಆದ್ರೆ ನಾಯಿ ಸಾಕ್ಲಿಲ್ಲ. ಅದಕ್ಕೆ ಬದಲಾಗಿ ನನ್ನನ್ನು ಸಾಕಿದ್ದಾರೆ. ನಿನ್ನ ಮನಸ್ಸನ್ನು ಅರ್ಥ ಮಾಡಿಕೊಂಡಿಲ್ಲ ಕಣಪ್ಪ. ನಿನಗ ಮಾವಯ್ಯ ಹೇಗೋ ಹಾಗೋ ಬಣ್ಣ, ಅತ್ತಿಗೆ ನಿನ್ನ ಪಾಲಗಿದ್ದೀವಿ ಅಂತ ತಿಳ್ಕೊ. ಅದಕ್ಕೆ ಕುಮಾರಣ್ಣ, ಕುಮಾರಣ್ಣ. ಏನ್ ರಂಗ? ಕುಮಾರಣ್ಣ ಎಲ್ಲಿ? ಯಾಕೆ? ಪಾಪಚ್ಚಿ ಹೇಳಿದ್ಲು ನಿಮ್ಗೆ ಈ ಚಡ್ಡಿ ಅಂಗೆ ಚೆನ್ನಾಗಿರೋದಿಲ್ಲ, ಪೈಜಾಮ ಜುಬ್ಬ ಹಾಕೋ ಅಂತ.
ನನ್ನ ಹತ್ರ ಪೈಜಾಮ ಜುಬ್ಬ ಇಲ್ಲ, ಅದಕ್ಕೆ ಕುಮಾರ ನನ್ನ ಕೇಳೋಣ ಅಂತ ಬಂದೆ. ಬಾರೋ. ರಂಗ ನೀನ? ಇಂಗ್ಲಿಷ್. ನೀನು ರಂಗ ತಾನೆ? ಇಂಗ್ಲಿಷ್. ರಂಗ ಇದೇನೋ ನಿನ್ ವೇಷ? ಇಂಗ್ಲಿಷ್. ಅಯ್ಯೋ ಅಯ್ಯೋ ಅಯ್ಯೋ. ರಂಗ ಏನ್ ನಿನ್ ವೇಷ? ಇಂಗ್ಲಿಷ್. ಇಂಗ್ಲಿಷ್. ಎಲ್ಲದಕ್ಕೂ ಒಂದೇ ಉತ್ತರ ಹೇಳ್ತೀಯಲ್ಲೋ. ಇಂಗ್ಲಿಷ್. ಇವನು ತರ ಹಳೆ ಕಾಂಪೌಂಡ್ ಪ್ಲೇಟ್ ಇದ್ದಂಗೆ ಬೀದಿ ತಿರ್ಗಾಡು ರಾಜಪಾಠ ಕಾಣ್ತಾ ನೋಡು. ಹೋದ ವರ್ಷಕ್ಕಿಂತ ಈ ವರ್ಷ ಬಿಸ್ನೆಸ್ ತುಂಬಾ ಇಂಪ್ರೂವ್ ಆಗಿದೆ ಸರ್. ಅವ್ರು ಕೊಟ್ಟ ಆರ್ಡರ್ಸ್ನ ನಮ್ಮಿಂದ ಸಪ್ಲೈ ಮಾಡಕ್ಕೆ ಆಗ್ತಿಲ್ಲ. ಹಾಗಂತ ಕಾಂಟ್ರಾಕ್ಟ್ ಕಳ್ಕೋಬಾರ್ದು, ಹೇಗಾದ್ರೂ ಮಾಡಿ ಸಪ್ಲೈ ಮಾಡಬೇಕು ಮಹೇಶ್. ಸರ್ ಅಲ್ಲಿ ನೋಡಿ ಎಲ್ಲ ಇವನ ಏನೋ ನಿನ್ನ ವೇಷ? ಇಂಗ್ಲಿಷ್. ಓಹೋ ಇಂಗ್ಲಿಷಾ? ಹೇಳ ಗಬ್ಬಡ್ಡಿ ಮಗನೇ, ನಿನಗೂ ಅದಕ್ಕೂ ಬಹಳ ದೂರ. ಕಾಡ್ನಲ್ಲಿ ಕಟ್ಟಿಗೆನ ಲಾರಿಗೆ ಲೋಡ್ ಮಾಡ್ತಾ ಇದ್ದಾರೆ, ಹೋಗಿ ಅವ್ರಿಗೆ ಸಹಾಯ ಮಾಡು. ಏನ್ ಮಾವ ನೀನು? ಪಾಪಟ್ಟಿ ನನಗೆ ಇಂಗ್ಲಿಷ್ ಕಲ್ಸ್ಕೊಡ್ತೀನಿ ಅಂತ ಹೇಳಿದ್ದಾಳೆ. ನೀ ದಿಢೀರಂತ ಕಾಡ್ಗೋಗು ಅಂದ್ರೆ ನಾನು ಯಾವಾಗ ಇಂಗ್ಲಿಷ್ ಕಲಿಯೋದು? ಹೋಗ್ತೀಯೋ ಇಲ್ಲ ಖರ್ಚು ಕೊಡ್ಲೋ. ಮಹೇಶ್ ಸರ್, ಹೊಸದಾಗ ಬಂದಿರೋ ಫಾರೆಸ್ಟ್ ಆಫೀಸರ್ ನ ಮೀಟ್ ಮಾಡಿ ಮಾತಾಡು ಅಂತ ಹೇಳಿದ್ನಲ್ಲ, ಏನ್ ಮಾಡ್ದೆ? ಅವನಿವತ್ ರಜಾ ಸರ್, ಸದ್ಯಕ್ಕೆ ನಮ್ ಕೆಲ್ಸಕ್ಕೆ ಏನು ತೊಂದ್ರೆ ಇಲ್ಲ. ಸದ್ಯದ ವಿಷಯ ಯಾರ್ಗಯ್ಯ ಬೇಕು, ಮುಂದಕ್ಕೂ ಅವನಿಂದ ನಮಗ್ ತೊಂದ್ರೆ ಬರಬಾರ್ದು. ಹಾಗೆ ನೋಡ್ಕೋ. ಏನಂದ್ರೆ ಯಾರ ಕಾಗ್ದ? ನಮ್ ಮಾವನರು ಬರಿತಾ ಇದ್ದೇನೆ, ನಿನ್ ವಿಷಯ ಏನ್ ಬರೀಲಿ? ತುಂಬಾ ಕೇಳ್ದೆ ಅಂತ ಹೇಳಿ ಆರೋಗ್ಯವಾಗಿದ್ದೀನಿ ಅಂತ ಬರೀರಿ. ಆಮೇಲೆ ಅಷ್ಟೇ. ಏನ್ ರಂಗ, ಶರ್ಟು ಪೈಜಾಮ ಎಲ್ಲ ಹೀಗ್ ಗಲೀಜಾಗಿದೆ? ಇದೆಲ್ಲ ನಮ್ಮ ಮಾವ ಮಾಡಿದ ಕೆಲ್ಸ. ಆಶ್ಚರ್ಯವಾಗಿದೆಯೇ, ಪಾಪಚ್ಚಿಗೆ ಬದಲು ನಿಮ್ ಮಾವ ಪಾಠ ಹೇಳ್ಕೊಟ್ರ? ನಮ್ಮ ಮಾವ ಇಲ್ಲಿ ಪಾಠ ಹೇಳ್ಕೊಟ್ರು, ನನ್ ನೋಡಿದ ತಕ್ಷಣ ಬೈದು ಕಾಡು ಕಳಿಸ್ಬಿಟ್ರು. ಕಾಡ್ಗ? ಅಲ್ಲಿಗೆ ಯಾಕೆ ಕಳಿಸಿದ್ರು? ಏ ನೀವೊಬ್ರು, ನಮ್ಮ ಮಾವನ ವಿಷಯ ನಿಮ್ಗೇನು ಗೊತ್ತಿಲ್ಲ. ನಮ್ಮ ಮಾವ ಇದಾರಲ್ಲ, ಅವ್ರು ಬಹಳ ದೊಡ್ಡ ದೈವಭಕ್ತರು, ಧರ್ಮಾತ್ಮ. ಈ ಕಾಡಿನಲ್ಲಿ ಗಂಧದ ಮರ ಇದೆಯಲ್ಲ, ಅದನ್ನೆಲ್ಲ ಕಡಿದು ದೇವರು ಬೊಂಬೆ ಮಾಡೋದಕ್ಕೆ ಪಟ್ಟಣಕ್ಕೆ ಕಳಿಸ್ತಾರೆ. ಓಹೋ, ನಿಮ್ಮ ಮಾವ ಗಂಧದ ಮರ ಕಡಿದು ಪಟ್ಟಣಕ್ಕೆ ಸಾಗಿಸ್ತಾನ? ಏ ಕಣಿ ಕೇಳಿ, ಅದಕ್ಕೆ ನನ್ನ ಬಟ್ಟೆ ಎಲ್ಲ ಗಲೀಜಾಗಿರೋದು. ಸರಿ ಸರಿ, ನೀನು ಹೋಗು. ಹಲೋ, ನಾನು ಫಾರೆಸ್ಟ್ ಆಫೀಸರ್ ಕುಮಾರ್ ಮಾತಾಡ್ತಾ ಇದ್ದೇನೆ. ಬಾರ್ಡರ್ಲ್ಲಿರೋ ಎಲ್ಲ ಚೆಕ್ ಪೋಸ್ಟ್ ಕವರ್ ಮಾಡಿ, ಯಾವುದು ಲಾರಿಲಿ ಗಂಧದ ಮರ ಸಾಗ್ತಾ ಇದಾರಂತೆ ಬಂದ್ ಲಾರಿನ ಸೀಸ್ ಮಾಡಿ. ಇನ್ಸ್ಪೆಕ್ಟ್ರೆ, ನಾನು ಲಾರಿನ ಬಾಡಿಗೆ ಕಳಿಸ್ತೇನೆ ಹೊರತಾಗಿ ಅದರಲ್ಲಿ ಏನು ಸಾಗಿಸ್ತಾರೆ ಅಂತ ನನಗೆ ಹ್ಯಾಕ್ ಗೊತ್ತಾಗುತ್ತೆ? ನನಗೆ ಗೊತ್ತಿದೆ, ನಿಮ್ ಲಾರಿ ಅಂತಾನೆ ಸೀಸ್ ಮಾಡಿದೆ ಬಿಟ್ಟೆ. ಡ್ರೈವರ್ ಓಡೋಗಿದ್ದರಿಂದ ನಿಮ್ಮನ್ನು ವಿಚಾರಿಸೋಣ ಅಂತ ಬಂದೆ. ನಮ್ಮ ಲಾರಿಲಿ ಇಂಥ ಒಂದು ವಿಷಯ ನಡೀತು ಅಂದ್ರೆ ನಿಜವಾಗ್ಲೂ ಪಶ್ಚಾತ್ತಾಪ ಪಡ್ತೀನಿ. ಇನ್ಸ್ಪೆಕ್ಟ್ರೆ, ನೀವೇನು ಯೋಚನೆ ಮಾಡಬೇಡಿ. ಆ ಬಡ್ಡಿ ಮಗ ಎಲ್ಲೇ ಇದ್ರು ಒದ್ದೆ ಹೇಳ್ಕೊಂಬಂದು ನಿಮ್ಮ ಮುಂದೆ ಕೆಡುತ್ತೀನಿ. ಆಗ ಗೊತ್ತಾಗತ್ತೆ ಸರ್ಕಾರದ ಮರನ ಯಾರು ಕದ್ದಿದ್ದು ಅಂತ. ಥ್ಯಾಂಕ್ ಯು ಸರ್, ಒಳ್ಳೇದು ಬರಲ. ಮಹೇಶ್, ಆ ಫಾರೆಸ್ಟ್ ಆಫೀಸರ್ನ ಮೊದ್ಲು ಹೇಳ್ಕೊಂಬಾ. ಎಸ್ ಸರ್. ಓ ಬನ್ನಿ ಬನ್ನಿ ಫಾರೆಸ್ಟ್ ಆಫೀಸರ್, ದಯಮಾಡಿಸಿ ಕೂತ್ಕೊಳ್ಳಿ. ಏನು ವಿಷಯ? ಏನಿಲ್ಲ, ನೀವು ಬರೋಕ್ ಮುಂಚೆ ಇಲ್ಲಿ ಫಾರೆಸ್ಟ್ ಆಫೀಸರ್ ಆಗಿದ್ರಲ್ಲ ರಂಗನಾಥ್ ಅಂತ, ಅವ್ರಿಗೆ ಎಲ್ಲಿದ್ದಾರೆ ಅಂತ ಗೊತ್ತಾ? ಕೆಲಸಕ್ಕೆ ರಿಸೈನ್ ಮಾಡಿ ಊರಲ್ಲಿ ಸೆಟ್ಲ್ ಆಗಿದ್ದಾರೆ. ಅದಕ್ಕೆ ಕಾರಣ ಏನು ಅಂದ್ರೆ, ಅವರು ನಮಗ್ ಕೊಟ್ಟ ಸಹಕಾರ, ಅದಕ್ಕೆ ನಾವು ಅವರು ಕೊಟ್ಟ ಪ್ರತಿಫಲ. ಸರ್ಕಾರದವ್ರು ಕೊಡೋ ಸಂಬಳ ಯಾವ ಮೂಲೆಗೆ? ನಮ್ಮ ಯಜಮಾನ್ರಂತವ್ರು ಕಣ್ಬಿಟ್ಟು ನೋಡಿದ್ರೆ ನೀವು ಸಹ ಆಡಂಬರದಿಂದ ಬದುಕಬಹುದು. ತಪ್ಪು ನಿಮ್ಮದಲ್ಲ, ನೀವು ಹಾಕೋ ಎಂಜಲ್ ಕಾಸಿಗೆ ಎಲ್ಲರೂ ಕೈಯೊಡ್ತಾರೆ ಅಂತ ನನ್ನೂ ಹಾಗೆ ಅಂತ ತಿಳ್ಕೊಂಡಿದ್ದೀರಾ. ಮಿಸ್ಟರ್ ದಾಸಪ್ಪ, ನಾನು ಒಳ್ಳೆ ಮನೆತನದಿಂದ ಬಂದವನು, ಸರ್ಕಾರದ ಉಪ್ಪು ತಿಂತಾ ಇರೋನು. ನಾನು ಸತ್ರು ನನ್ನ ದೇಶ ದ್ರೋಹ ಮಾಡಲ್ಲ. ದೇಶಕ್ಕೆ ದ್ರೋಹ ಮಾಡಿ ಅಂತ ನಾನೆಲ್ಲಿ ಹೇಳಿದೆ? ಅಲ್ಲ, ಕಾಡ್ನ ಯಾವುದೋ ಮೂಲೆಯಲ್ಲಿ ಬೆಳೆಯೋ ಗಂಧದ ಮರ ನಂಬ್ಕೊಂಡ ನಮ್ಮ ಸರ್ಕಾರ ಬದುಕಿದೆ. ಅಯ್ಯೋ, ಇವತ್ತು ಕಡಿದ್ರೆ ನಾಳೆ ಬೆಳೆಯೋ ಆ ಮುಂಡೆ ಅದನ್ನ ಮುರ್ಕೊಂಡ್ರೆ ದೇಶ ದ್ರೋಹ ಆಗಲ್ಲ ರೀ. ನೋಡಿ, ನೀವಿನ್ನೂ ಚಿಕ್ಕವರು, ಅನುಭವ ಸಾಲದು. ನನ್ನ ಮಾತು ಕೇಳಿ ಬದುಕೋ ದಾರಿ ಕಲೀರಿ. ಮಿಸ್ಟರ್ ದಾಸಪ್ಪ, ನಿಮ್ಮ ವಿಷಯವಾಗಿ ಬಹಳವಾಗಿ ಕೇಳಿದ್ದೆ, ಆದರೆ ಇವತ್ತು ಪ್ರತ್ಯಕ್ಷವಾಗಿ ನೋಡೋ ಹಾಗಾಯ್ತು. ನೋಡಿ, ನಿಮ್ಮಿಂದ ನಾನೇನು ಬದುಕೋ ದಾರಿ ಕಲಿಬೇಕಾಗಿಲ್ಲ ರೀ. ಮತ್ತೆ ನೀವೇನಾದರೂ ಗಂಧದ ಮರಕ್ಕೆ ಕೈ ಹಾಕಿದ್ರೆ ನೀವು ಇಲ್ಲಿರಲ್ಲ, ಜೈಲಲ್ಲಿರಬೇಕಾಗುತ್ತೆ. ಬಿ ಕೇರ್ಫುಲ್.
ಬಿಡ್ರಲ್ಲ ಅವ್ರನ್ನ ಯಾಕೆ ಹೊಡಿತಾ ಇದ್ದೀರಾ? ಅವ್ರು ತುಂಬಾ ಒಳ್ಳೆಯವ್ರು ಕಂಡ್ರು. ಏ ರಂಗ ಹೋಗ ಏನಿಂದ? ನಾನು ನಮ್ಮ ಮಾವ ಹಿಂಗೆ ಹೇಳ್ತೀನಿ ಅಷ್ಟೇ. ಹೋಗಂದ್ರೆ ಜನ ಇದ್ದೀರಾ? ಇಬ್ಬರು ಹೊಡೆಯಕ್ಕಾಗ್ಲಿಲ್ವಾ ನಿಮ್ ಕೈಲಿ? ಹೊತ್ತಿಗೆ ಸರಿಯಾಗಿ ಮೂರು ಸೇರಕ್ಕೆ ಅನ್ನ ತಿಂತೀರಲ್ಲ, ನಾಚಿಕೆ ಆಗಲ್ಲ ನಿಮ್ಗೆ? ಆ ರಂಗ ಬರ್ದೇ ಇದ್ರೆ ಅವ್ನ ಮೂಳೆ ಮುರಿದಾಕ್ಬಿಟ್ಟಿದ್ವಿ ಯಜಮಾನ್ರೆ. ರಂಗ 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 ಇವತ್ತವನ ಮನೆಗೆ ಬರ್ಲಿ. ಡೈ ನಿಂತ್ಕೊಳ. ಏನೋ ಬಡವ ರ್ಯಾಸ್ಕಲ್, ನನ್ನ ಮನೆ ಅನ್ನ ತಿಂದು ನಮ್ಮೂರ ಮೇಲೆ ಕೈ ಮಾಡ್ತೀಯಾ? ಮಾವ ನಾನೇನು ತಪ್ಪಾಡಲ್ಲ ಮಾವ, ಈ ನಾಲ್ಕು ಜನ ದಾಂಡಿಗರಿದಾರಲ್ಲ ಮಾವ, ಆ ಕಾಕಿ ಬಟ್ಟೆ ಹಾಕೋತಾರಲ್ಲ ಅವ್ರನ್ನ ಹೊಡಿತಾ ಇದ್ರು. ಅವ್ರಿಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾನು ನಿನ್ನಿತಾನೆ ಮಾವ ಕೆಟ್ಟ ಹೆಸರು, ಅದಕ್ಕೆ ನಾನು ಈ ನಾಲ್ಕು ಜನಕ್ಕೂ ಹೊಡೆದೆ ಮಾವ. ಏ ಯಾಕೋ ಮಾವನ ಹತ್ರ ಚಾರು ಹೇಳ್ತೀರಾ? ಒದ್ದಿ ನೋಡು ಕತ್ತನ್ನು. ನನ್ನ ಕೆಟ್ಟ ಹೆಸರು ಅವರಿಂದ ಅಲ್ವೋ, ನಿನ್ನಿಂದ. ಸುಜಾತ ನಿನಗೆ ಸಂಬಂಧ ಇಲ್ದಿರೋ ವಿಷಯ ಬಿಡ್ಬಿಡು. ಅಪ್ಪ ಅನಾವಶ್ಯಕವಾಗಿ ನಿನ್ ರಂಗನ ಹೊಡೆದ್ರೆ ನಾನ್ ಸುಮ್ಮನೆ ಇರಲ್ಲ. ಅವ್ರು ಯಾಕೆ ನಮ್ಮ ಕೆಲಸಗಾರನ ಹೊಡಿಬೇಕಾಗಿತ್ತು? ಅವ್ರು ಯಾಕೆ ಫಾರೆಸ್ಟ್ ಆಫೀಸರ್ ಮೇಲೆ ಕೈ ಮಾಡಬೇಕಾಗಿತ್ತು? ಹೇಳಪ್ಪ ನೀನೇ ಹೇಳಿ ಕಳಿಸಿದ್ಯಾ ಅವನ ಹೊಡೀರಿ ಅಂತ? ಲೋ ಪಾಪಿ ತೊಲಗೋ ಇಲ್ಲಿಂದ. ಸುಜಾತ ನಿನಗೇನು ಹುತ್ತಿಗೆ ಹಿಡಿದಿದ್ಯಾ? ಯಾರ ಹತ್ರ ಮಾತಾಡ್ತಿದ್ದೀನಿ ನಿನಗೆ ಜ್ಞಾನ ಇದೆಯಾ? ಎಲ್ಲರ ಮುಂದೆ ಅವಮಾನ ಮಾಡ್ತೀಯಾ? ಅಪ್ಪ ಇನ್ನೊಂದ್ಸಲ ನಿನ್ ರಂಗನ ಮೇಲೆ ಕೈ ಮಾಡಿದ್ರೆ ನಾನು ಈ ಮನೆಯಲ್ಲಿ ಇರೋದಿಲ್ಲ. ಒಂದ್ಸಲ ಯೋಚನೆ ಮಾಡುಪ್ಪ, ನಾಲ್ಕು ಜನರನ್ನು ಹೊಡೆಯುವಷ್ಟು ಶಕ್ತಿ ಇರೋ ರಂಗ ನೋವು ತಾಳಲಾರದೆ ಅಕಸ್ಮಾತ್ ನಿನ್ ಮೇಲೆ ತಿರುಗಿ ಬಿದ್ರೆ ನಿನ್ ಗತಿ ಏನು? ಒಂದ್ ವೇಳೆ ಆವೇಶದಲ್ಲಿ ನೀವು ಹೊಡೆಯುವಾಗ ಅವನಿಗೇನಾದ್ರೂ ಅಪಾಯ ಆದ್ರೆ ನಮ್ಮ ಗತಿ ಏನು? ಮೊದಲೇ ನಿನಗೆ ಬ್ಲಡ್ ಪ್ರೆಷರ್ ಇದೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಕೋಪದಲ್ಲಿ ನಿನಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನನ್ನಿಂದ ತಡ್ಕೊಳೋಕಾಗಲ್ಲ. ನನಗೆ ಬೇಕಾಗಿರೋದು ನೀನಪ್ಪ, ನೀನು ಅವನಲ್ಲ. ನಿಜ ಅಮ್ಮ, ನೀನ್ ಹೇಳುದ್ ನಿಜ. ಇನ್ಮೇಲೆ ರಂಗನ್ನ ನಾನು ಹೊಡೆಯಲ್ಲಮ್ಮ. ಇದು ಅಯ್ಯೋ ಬರ್ದಿರೋದ್ರ ಮೇಲೆ ಬಳಪಾಯ್ತು, ತಿದ್ದೋ ಕೂಡ ಬರಲ್ವಾ? ಕೊಡು, ಕೈ ತೊಳ್ಕೊಂಡಿದ್ಯಾ ತಾನೇ? ನೋಡು ನೀನ್ ಹಿಂಗೆಲ್ಲ ಅನ್ಸಿದ್ರೆ ನಾನು ನಿನ್ನ ಹತ್ರ ಪಾಠನ ಹೇಳಿಸ್ಕೊಳ್ಳೋದಿಲ್ಲ. ನಾನು ವಾರಕ್ಕೊಂದ್ಸಲ ಸ್ನಾನ ಮಾಡ್ತೀನಿ ಗೊತ್ತಾ, ಊಟ ಆದ ತಕ್ಷಣ ದಿನ ಕೈನೂ ತೊಳ್ಕೊತೀನಿ ಗೊತ್ತಾ? ಕೈ ಮುಟ್ಟು ಪಾಠ ಹೇಳ್ಕೊಡ್ತೀಯ? ನಾಯಿ ವೇಷ ಹಾಕದ್ಮೇಲೆ ಬೊಗಳ್ಲೇಬೇಕಲ್ಲ, ಬಳಪಾ ಸರಿಯಾಗಿಟ್ಕೋ. ಏನಿದು? ಓದಿ ಬಿಸಾಕ್ತಾ ಇದ್ದೀನಿ. ಓ ಓದ್ ಬಿಸಾಕೋದು ಅಂದ್ರೆ ಇದೇನಾ ರಂಗ? ಒಂದೇ ದಿವಸದಲ್ಲಿ ಇಷ್ಟೊಂದು ಓದಿದ್ರೆ ತಲೆ ಕೆಟ್ಟ ಹೋಗುತ್ತೆ. ಅದಕ್ಕೆ ನಾನು ಇಂಗ್ಲಿಷ್ ಕಲಿತಾ ಇದ್ದೀನಿ, ನನಗೆ ತೊಂದರೆ ಕೊಡ್ಬೇಡಿ. ಎ ಫಾರ್ ಆಪಲ್, ಎ ಫಾರ್ ಆಪಲ್, ಬಿ ಫಾರ್
ಬಿಸ್ಕೆಟ್. ಬಿ ಫಾರ್ ಬಿಸ್ಕಟ್. ಕರೆಕ್ಟ್, ಬಿಸ್ಕಟ್. ಸಿ ಫಾರ್ ಕ್ಯಾಟ್. ಸಿ ಕ್ಯಾಟ್, ಕ್ಯಾಟ್ ಅಂದ್ರೆ ಬೆಕ್ಕು. ಸಿ ಫಾರ್ ಮ್ಯಾವ್ ಬೆಕ್ಕು. ಎ ಫಾರ್ ಬಿ ಫಾರ್ ಸರಿಯಾಗಿ ಹೇಳಿದೆ, ಅವೆರಡು ತಿನ್ನೋದು. ಓಹೋ, ಸಿ ಫಾರ್ ಚಟ್ನಿ. ಚಟ್ನಿ ದೋಸೆ. ದೋಸೆ ಏನೇ ಸುಜಾತ, ನೀ ಆ ಮಂಗನಿಗೆ ಇಂಗ್ಲಿಷ್ ಕಲಿಸ್ತಿದ್ಯಂತ ಅದನ್ನೇನೆ ಕೇಳ್ತೀಯ? ಗೊತ್ತಿಲ್ದೇನೆ ಪಾಠ ಹೇಳ್ಕೊಡಕ್ ಶುರು ಮಾಡಿದೆ. ಅವನು ಅವನ ಚೇಷ್ಟೆಗಳು ನೋಡ್ತಿದ್ರೆ ಮೊದಲು ಸ್ವಲ್ಪ ಕಷ್ಟವಾಗೇ ಇರ್ತಿತ್ತು, ಆದ್ರೆ ಈಗ ಕಾಲ ಕಳಿಯೋಕೆ ಅವನೇ ಒಳ್ಳೆ ಎಂಟರ್ಟೈನ್ಮೆಂಟ್ ಆಗ್ಬಿಟ್ಟ. ಇವನಂತ ಮುಟ್ಟಾಳ್ನ ನಾನು ಎಲ್ಲೂ ನೋಡಿಲ್ಲ ಕಣಿ. ಸುಜಾತ ಅಲ್ಲಿ ನೋಡು, ಅವನೇ ಬರ್ತಿದ್ದಾನೆ. ಅದ್ಯಾರೇ ಜೊತೆಯಲ್ಲಿ ಬರ್ತಿರೋದು? ಅವರೇ ಫಾರೆಸ್ಟ್ ಆಫೀಸರ್ ಹೆಂಡತಿ ಗಿರಿಜಾ ಅಂತ. ಸರಿ ಸರಿ, ನನ್ನ ಮುಂದೆ ಅವನನ್ನು ನೀವು ಗೇಲಿ ಮಾಡಿದ್ರೆ ಅವನ್ ಪಾಠ ಹೇಳ್ಸ್ಕೊಳ್ಳೋದೇ ಬಿಟ್ಟು ಬಿಡ್ತಾನೆ, ಆಮೇಲೆ ನನ್ಗೆ ಎಂಟರ್ಟೈನ್ಮೆಂಟ್ ಇರಲ್ಲ. ನಾನು ಅಲ್ಲಿ ಲವಿಸ್ಕೋತೀನಿ, ನೀವೇ ಕೇಳಿ. ಏ ರಂಗ, ಬಾಯಿಲಿ ರಂಗ, ನೀನು ಹೋಗು, ನಾನು ಮನೆಗೆ ಹೋಗ್ತೀನಿ. ಏನು ವೆಂಕಟಲಕ್ಷ್ಮಿ, ನಿನಗೆ ಮಾಡೋಕೆ ಬೇರೆ ಕೆಲಸ ಇಲ್ವಾ? ಏನು ಏನ್ ರಂಗ, ಇಂಗ್ಲಿಷ್ ಕಲಿತೀನಿ ಅಂತಲ್ಲ, ನಮ್ಮ ಹತ್ರ ಇಂಗ್ಲಿಷ್ ಅಲ್ಲೇ ಮಾತಾಡು. ನಿಮ್ಗೆಲ್ಲ ಇಂಗ್ಲಿಷ್ ಬರುತ್ತಾ? ಗುಡ್ ಮನಿ ಇಂಗ್. ಏನೇ ಇದು? ನಿಮ್ಗೆ ಇಂಗ್ಲಿಷ್ ಗೊತ್ತಿಲ್ಲದೆ ಇದ್ರೆ ಗೊತ್ತಿಲ್ಲ ಅಂತ ಹೇಳಿ, ಬೆಳಗ್ಗೆ ಎದ್ದ ತಕ್ಷಣ ಇಂಗ್ಲಿಷ್ ನಲ್ಲಿ ಏನಂತಾರೆ? ಗುಡ್ ಮಾರ್ನಿಂಗ್. ಮೈ ನಾಮ ಈಸ್ ರಂಗ. ನಾಮ ಅಲ್ಲ, ಮೈ ನೇಮ್ ಈಸ್ ರಂಗ. ಮೈ ನೇಮ್ ಈಸ್ ರಂಗ. ಮೈ ನೇಮ್ ಈಸ್ ರಂಗ. ವಾಟ್ ಈಸ್ ಯುವರ್ ನೇಮ್? 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 ಮೈ ನೇಮ್ ಈಸ್ ರಂಗ. ಅದಕ್ಕೆ ನಿಂತ್ಕೊಳ್ಳಿ. ವಾಟ್ ಈಸ್ ಯುವರ್ ನೇಮ್? ವಾಟ್ ಈಸ್ ಯುವರ್ ನೇಮ್? ವಾಟ್ ಈಸ್ ಯುವರ್ ನೇಮ್? ಇಂಗ್ಲಿಷ್? ಇಂಗ್ಲಿಷ್. ಮೈ ನೇಮ್ ಇಸ್ ಗಿರಿಜಾ. ತಪ್ಪು ತಪ್ಪು ತಪ್ಪು, ಮೈ ನೇಮ್ ಇಸ್ ರಂಗ ಅಂತ ಹೇಳ್ಬೇಕು, ನಿಮ್ಗೆ ಇಂಗ್ಲಿಷ್ ಬರಲ್ಲ. ಚಿಚಿ ತೂತು. ನಿನ್ನ ಕೇಳಿದ್ರೆ ನೀನು ರಂಗ ಅಂತ ಹೇಳ್ಬೇಕು, ನನ್ನ ಕೇಳಿದ್ರೆ ನಾನು ನನ್ನ ಹೆಸರು ಹೇಳ್ಬೇಕು. ಹೌದಾ? ಮತ್ ಪಾಪಚ್ಚಿ ನಂಗೆ ಹೇಳ್ಕೊಡ್ಲೇ ಇಲ್ಲ. ಅವಳು ಹೇಳೋವರೆಗೂ ನೀನಲ್ಲಿ ಎಲ್ಲಿದ್ದೆ? ಹೌದು, ನಾನು ಇಲ್ಲಿಗೆ ಓಡ್ ಬಂದ್ಬಿಟ್ಟೆ. ವಾಟ್ ಈಸ್ ಯುವರ್ ನೇಮ್? ಮೈ ನೇಮ್ ಈಸ್ ರಂಗ. ಅಲ್ವೋ ಮುಟ್ಟಾಳ, ನೀನೇನು ಇಂಗ್ಲಿಷ್ ಕಲಿತು ಮುಂದೆ ದೊಡ್ಡ ಸಾಹೇಬರಾಗಬೇಕು ಅಂತಿದ್ದೀಯೇನು? ಹಾಗಾದ್ರೆ ಪಾಪಚ್ಚಿ ಯಾಕೆ ನಂಗೆ ಇಂಗ್ಲಿಷ್ ಕಲಿಸ್ಕೊಡ್ತಾ ಇದ್ದಾಳೆ? ಅವಳು ಗೊತ್ತು, ದೇವರು ಎಲ್ಲರ ತಲೆಯಲ್ಲೂ ಮೆದುಳು ತುಂಬಿದ್ದಾನೆ, ನಿನ್ ತಲೆ ಸಗಣಿ ತುಂಬಿದ್ದಾನೆ, ಅದಕ್ಕೆ ಬಸವಣ್ಣನ ಸಗಣಿ. ಏ ರಂಗ, ಚಡ್ಡಿ ಅಂಗಿ ಹಾಕೋತಿದ್ ನಿನ್ನ, ಪೈಜಾಮ ಶರ್ಟ್ ಹಾಕೋ ಅಂತ ಯಾಕೆ ಹೇಳಿದ್ಲು ಹೇಳು? ಯಾಕೆ ಹೇಳಿದ್ಲು? ಪ್ರೀತಿ. ನಿಮ್ಮ ಮಾವ ಏನು ಹೊಡಿತಿದ್ದಾಗ ಹೊಡಿಬೇಡ ಅಂತ ಯಾಕೆ ತಡದ್ಲು? ಯಾಕೆ ತಡದ್ಲು? ಪ್ರೀತಿ. ವಿದ್ಯೆ ಗಂಧಾನೇ ಇಲ್ದೆ ನಿನಗೆ ಅವಳು ಇಂಗ್ಲಿಷ್ ಯಾಕೆ ಹೇಳ್ಕೊಡ್ತಿದ್ದಾಳೆ ಹೇಳು? ಯಾಕೆ ಹೇಳ್ಕೊಡ್ತಿದ್ದಾಳೆ? ಪ್ರೀತಿ. 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 ಪ್ರೀತಿ ಅಂದ್ರೆ ಏನು? ಏಯ್ ಅಷ್ಟು ಗೊತ್ತಿಲ್ವೇನು? ಬಯೋಸ್ಕೋಪ್ ನಾಗ ನೋಡಿಲ್ವೇನು ಪ್ರೀತಿ ಮಾಡೋದು? ನೋಡು, ಕನ್ನಡದಲ್ಲಿ ಮಾಡಿದ್ರೆ ಪ್ರೀತಿ, ಹಿಂದಿಯಲ್ಲಿ ಮಾಡಿದ್ರೆ ಮೊಹಬ್ಬತ್, ಇಂಗ್ಲಿಷ್ ಅಲ್ಲಿ ಮಾಡಿದ್ರೆ ಲವ್. ಲೇ ಇವನಿಗೆ ಹೇಳಿದ ಗೊತ್ತಾಗಲ್ಲ ಕಣ, ನಡಿ ನಾವೇ ಮಾಡಿ ತೋರಿಸೋಣ. ನೋಡು, ನಾನೇ ಕಥಾನಾಯಕ, ಇವನೇ ಕಥಾನಾಯಕಿ, ನಿಂದೇ ಸಂಗೀತ. ಶುರು ಹಚ್ಚು. 1 2 3 4. ನಿನ್ನಂತ ಮುದ್ದಾದ ಹೆಣ್ಣನ್ನು ಕಂಡಿಲ್ಲ ತಾನಿ ತಂದಾನ, ನನ್ನಂತ ಸಂಗಾತಿ ನಿನ್ಗೆಲ್ಲೂ ಸಿಕ್ಕಲ್ಲ ತಾನಿ ತಂದಾನ. ಆಸೆ ಬಂದಾಯ್ತು ನಿನ್ನ ಅಂದ ಕಂಡಾಯ್ತು,
ನನ್ನಂತ ಸಂಗಾತಿ ನಿನ್ಗೆಲ್ಲ ಸಿಕ್ಕಲ್ಲ ತಾನೆ ತಂದಾನ ಅದೇ ನಿನ್ನಂತ ಮುಂತಾದ ಹೆಣ್ಣನ್ನು ಕಂಡಿಲ್ಲ ತಾನೆ ತಂದಾನ ಸಿಕ್ಕಲ್ಲ ತಾನೆ ತಂದಾನ ನಿನ್ನಂತ ಮುದ್ದಾದ ಹೆಣ್ಣನ್ನು ಕಂಡಿಲ್ಲ ತಾನೆ ತಂದಾನ ಹೋಗಿ ಕೇಳೇ ಬಿಡ್ತೀನಿ ಹೀಗೆ ಹೋಗ್ಬೇಡ ಕಣ ಒಪ್ಪಲ್ಲ ಚೆನ್ನಾಗಿ ಅಲಂಕಾರ ಮಾಡ್ಕೊಂಡು ಹೋಗು ತಿಪ್ಪ ಚೆನ್ನಾಗಿದ್ಯೋನೋ ಬಲು ಹೊಸದಾಗೈತೆ ಏ ತಿಪ್ಪ ಬಟ್ಟೆಗೆ ಎಷ್ಟಾಯ್ತು ಇನ್ನು ಸರಿ ಹೋಯ್ತು ನಾನ್ ಕೊಟ್ಟಿದ್ ಸರಿ ಹೋಯ್ತು ತಾನೆ ನಾನೇನು ಸುಳ್ಳು ಹೇಳ್ತಾ ಇದ್ದೇನೆ ಸರಿ ಹೋಯ್ತು ಎಲ್ರ ಸರಿ ಹೋಯ್ತು ಎಲ್ಲ ನೆಗೆದು ಬಿದ್ದಾಯ್ತು ಏನೋ ಅದು ಸರಿಯಾಗೋಳು ಬೇರಂಗ ನಿಮ್ ಮಾವನ್ ಮನೆಯಿಂದ ಬೇಕಾದಷ್ಟು ಕಾರ್ಗಳು ಹೋಯ್ತು ಅದ್ರಲ್ಲಿ ಬೇಕಾದಷ್ಟು ಜನನೂ ಇದ್ರು ವಿಷಯ ಏನಂತ ವಿಚಾರಿಸಿದಕ್ಕೆ ನಿನ್ ಪಾಪಚ್ಚಿ ನೋಡೋದಿಕ್ಕೆ ಗಂಡಿನ ಕಡೆಯವ್ರು ಬಂದಿದ್ರಂತೆ ಹೌದಾ ಹ್ಮ್ ಏ ತಿಪ್ಪ ಈಗೇನೋ ಮಾಡೋದು ಊರಿಗೆ ನಕ ತಗೊಳೋ ನೇಣ ಹಾಕ ಸರಿ ನೆಟ್ಟಿಗೆ ನೀವು ಮಾವನ ಮಗ ಹೇಳು ನಾನು ಸುಜಾತ ಇಬ್ಬರು ಪ್ರೀತಿಸ್ತಾ ಇದ್ದೀವಿ ನಮ್ಮಿಬ್ಬರಿಗೂ ಮದುವೆ ಮಾಡಿಡು ಅಂತ ಕೇಳೋಗು
ಇಷ್ಟು ದಿನ ನೀವೇ ಅಲ್ಲಿಗೆ ಹೋಗ್ತಿದ್ರಿ, ಇವತ್ತು ಅವರೆಲ್ಲ ಇಲ್ಲಿಗೆ ಬಂದ್ರ ನನ್ನ ಕೈ ಓಡ್ಲಿಲ್ಲ ಕಾಲು ಓಡ್ಲಿಲ್ಲ. ಏನೋ ಧ್ವನಿ ಬಹಳ ಜೋರಾಗಿದೆ, ಏನ್ ಸಮಾಚಾರ? ಪಾಪಚ್ಚಿಗೆ ಗಂಡು ನೋಡ್ತಾ ಇದ್ದೀರಾ? ನೋಡಿದ್ರೆ ನಿನಗೇನು, ಮನೆಯಲ್ಲಿ ಅಳಿಯನ್ನು ಇಟ್ಕೊಂಡು ಬೀದಿಲ್ಲ ಹುಡುಕ್ತೀರಾ? ಮನೆಯಲ್ಲಿರೋ ಅಳಿಯನ ಯಾವನು? ಅವನು ನಾನೇ. ಗೊತ್ತಿಲ್ಲದೆ ಏನೇನೋ ಮಾತಾಡ್ತಾ ಇದ್ದೀನಿ, ಪಾಪ ಬುದ್ಧಿ ಇಲ್ಲ ಇವನಿಗೆ. ಆ ಬುದ್ಧಿ ಇಲ್ಲ, ಲೇ ಲೇ ಮೂಲೆಯಲ್ಲಿ ಬಿಡೋ ಚಪ್ಪಲಿನ ಸೋಫಾ ಮೇಲೆ ತಂದಿಟ್ರೆ ಹೀಗೆ ಕಡೆ ಆಗೋದು? ಈ ಬೇವಾಸಿ ನನ್ನ ಮಗನಿಗೆ ಸುಜಾತ ಇಂಗ್ಲಿಷ್ ಕಲ್ಸ್ಕೊಡಕ್ ಹೋದ್ಲಲ್ಲ, ಅದ್ರ ಪರಿಣಾಮ ಕಡೆ ಇದು ಅದ್ರ ಪರಿಣಾಮ. ಇಲ್ಲಮ್ಮ, ನಾ ಇಂಗ್ಲಿಷ್ನಲ್ಲಿ ಹೇಳ್ತಾ ಇಲ್ಲ, ಕನ್ನಡದಲ್ಲೇ ಹೇಳ್ತಾ ಇದ್ದೀನಿ. ನನ್ನ ಸ್ನೇಹಿತರು ಹೇಳಿದ್ರು ನನ್ನ ಪಾಪಚ್ಚಿನ ಪ್ರೀತಿಸ್ತಾ ಇದ್ದೀನಂತೆ, ಅವಳನ್ನ ಮದುವೆ ಮಾಡ್ಕೋಬೇಕಂತೆ. ರಂಗ ಸಾವಿತ್ರಿ ನೀನ್ ಸುಮ್ಮನೆ ಏನೋ ತಿರ್ಬೋಕಿ ನನ್ನ ಮಗನೇ, ಬೀದಿಲಿ ಬಿದ್ದಿದ್ ನಿನ್ನ ಮನೆ ಕರ್ಕೊಂಬಂದು ಅನ್ನ ಹಾಕಿ ಬಟ್ಟೆ ಕೊಟ್ಟು ಮನುಷ್ಯನ ಮಾಡದ್ನಲ್ಲ, ಅದಕ್ಕಿದೇ ಏನೋ ನೀನ್ ತೋರಿಸ್ತಾ ಇರೋ ಗೌರವ? ನಿನ್ನ ಚರ್ಮ ಸುಲ್ದು ಹಾಕೋಕ್ ಮುಂಚೆ ಮೊದ್ಲಿ ಮನೆ ಬಿಟ್ಟು ಹೊಟ್ಟು, ಇಲ್ಲೋ ನಿನ್ನ ಕೊಂದು ಹಾಕ್ಬಿಡ್ತೀನಿ. ಮಾವ ನಾನ್ ಮಾತಾಡಿದ್ ತಪ್ಪ ಮಾವ, ನನಗ್ ಗೊತ್ತಿಲ್ಲ ಮಾವ, ನನ್ನ ಸ್ನೇಹಿತರು ನನ್ನ ಕೇಳು ಅಂತ ಹೇಳಿದ್ರು ಮಾವ, ಅದಕ್ಕೆ ನಾನು ಕೇಳ್ದೆ ಮಾವ. ಮಾವ ಬೇಕಾದ್ರೆ ನನ್ನ ಚೆನ್ನಾಗಿ ಹೊಡೆದ್ಬಿಡು, ಆದ್ರೆ ಮನೆ ಬಿಟ್ಟು ಮಾತ್ರ ಹೋಗು ಅಂತ ಹೇಳ್ಬೇಡ ಮಾವ. ಸಾವಿತ್ರಿ ಮೊದ್ಲವನ್ನು ಹೋಗು ಅಂತ ಹೇಳು. ಯಾವಾಗ ನನ್ನ ಮಗಳನ್ನು ಕೇಳೋ ಸ್ಥಿತಿಗೆ ನೀನು ಬಂದಿಯೋ, ಈ ಮನೇಲಿ ನಿನಗೆ ಜಾಗ ಇಲ್ಲ. ಏನೋ ನೋಡ್ತಾ ಇದೀಯಾ, ಇಲ್ಲೇ ನಿಂತಿದ್ದೆ ನಾನು ಮಾತಾಡಲ್ಲ, ನನ್ನ ಬಂದೂಕ ಮಾತಾಡಲ್ಲ. ಅಯ್ಯೋ ಬೇಡಂದ್ರೆ ನಿಮ್ದಮ್ಮಯ್ಯ ಅಂತೀನಿ, ಅವನ್ನೇನು ಮಾಡ್ಬೇಡಿ. ಹಾಗಾದ್ರೆ ಅವನ ಆಚೆ ತಳ್ಳು. ರಂಗ ನನ್ನ ಗಂಡ ಕೊಲೆಗಾರನಾಗಿ ನನ್ನ ಮುತ್ತೈದೆತನ ಕಳ್ಕೊಳ್ಳೋದಕ್ಕಿಂತ ನಿನ್ನ ಕಳ್ಕೊಳ್ಳೋದೇ ಮೇಲು. ಹೋಗು ಅಜ್ಜೋಗಿಲ್ಲಿಂದ. ಯಾಕೋ ಪಿತ್ತ ಎತ್ತಿರತ್ತೆ ನಿನಗೆ? ಯಾಕೋ ಹೊಡೆದೆ? ಏನಾಯ್ತು ನಿಂಗೆ? ನೀವು ತಾನೇ ನಮ್ಮ ಮಾವಯ್ಯನ ಕೇಳು ಅಂತ ಹೇಳಿದ್ದು, ಅದಕ್ಕೆ ತಾನೇ ನಮ್ಮ ಮಾವಯ್ಯನಿಗೆ ಕೋಪ ಬಂದಿತ್ತು, ಅದಕ್ಕೆ ತಾನೇ ಅವನ ಮನೆ ಬಿಟ್ಟು ಆಚೆ ಹೋಗು ಅಂತ ಹೇಳಿದ್ದು, ಎಲ್ಲ ನಿಮ್ಮಿಂದಾನೆ. ನೋಡೋ ಮತ್ತೆ ನಿಮ್ಮ ಮಾವನ ಮನೆಗೆ ನೀನು ಹೋಗ್ಬೇಕು ಅನ್ನೋ ಆಸೆ ಇದ್ರೆ ನಿಜ ಹೇಳು, ಏನ್ ನಡೀತು ಅಂತ? ಪಾಪಚ್ಚಿನ ನಾನು ಮದುವೆ ಮಾಡ್ಕೋಬೇಕು ಅಂದೆ. ಅದಕ್ಕೆ ನಿಮ್ಮ ಮಾವ ಏನ್ ಹೇಳ್ದ? ಪರ್ಕೆ ಅಂದ್ರು, ಚಪ್ಪಲಿ ಅಂದ್ರು, ನನ್ನ ಬೀದಿ ಬಿಕಾರಿ ಅಂದ್ರು, ಬಂದೂಕ ತಗೊಂಡು ಸುಟ್ಟಾಕ್ ಬಿಡ್ತೀನಿ ಅಂದ್ರು. ಕಣೋ ಸರಿಯಾಗಿ ಆಗ್ತೀನಿ ನೋಡು, ನೀವು ತಾನೇ ಕೇಳು ಅಂತ ಹೇಳಿದ್ದು. ನೀವು ತಿಂದ್ರೆ ನಾನು ತಿಂತೀನಿ. ಅವಿವೇಕಿ ಮೊದಲು ಯಾರು ನೋಡ್ಬೇಕು, ಯಾರನ್ನ ಸರಿ ಮಾಡ್ಕೋಬೇಕು ಅನ್ನೋದೇ ಗೊತ್ತಿರದೆ ಅಮ್ಮ ತಾಯೇ ಅವು ಆತ ಭಿಕ್ಷದ ಒಂಥರ ಸೀದಾ ಹೋಗಿ ಅತ್ತೆ ಮಾವನ್ನೇ ಕೇಳ್ಬಿಟ್ಟವನೆ. ಅವ್ನ ಕೇಳಿದ್ರೆ ಅದು ಯಾವನ ನಿನಗೆ ಹೇಳ್ಕೊಟ್ಟಾನು? ಹಾಗಾದ್ರೆ ನಾನು ಏನ್ ಮಾಡುವಂತೀಯ? ಮೊದಲು ಹೋಗಿ ಪಾಪಚ್ಚಿನ ವಿಚಾರಿಸು. ಅವಳು ನನ್ನ ಆಚೆಗೆ ತಳ್ಬಿಟ್ರೆ? ರಂಗ ನಿಮ್ ಮಾವ ನೀನ್ ಹೊಡಿಬೇಕಾದ್ರೆ ಬೇಡ ಅಂದಿದ್ಯಾರು? ಪಾಪಚ್ಚಿ. ಚಡ್ಡಿ ಬಿಚ್ಚು ಬೈಧಾಮ ಹಾಕು ಅಂತ ಹೇಳಿದವ್ರು ಯಾರು? ಪಾಪಚ್ಚಿ ನಿನಗೆ ಇಂಗ್ಲಿಷ್ ಹೇಳ್ಕೊಟ್ಟಿದ್ ಯಾರು? ಪಾಪಚ್ಚಿ ಅಂತ ಹುಡುಗಿ ನಿನ್ ಮನೆ ಬಿಟ್ಟು ಹೋಗು ಅಂತಾರೇನು? ನೀವು ಹೋದ್ಮೇಲೆ ಅವಳು ಜೀವ ಸಹಿತ ಇರ್ತಾರೇನು? ಪಾಪಚ್ಚಿಗೆ ನಿನ್ನ ಮೇಲೆ ಪ್ರೀತಿ. ನೆಟ್ ನಿಮ್ ಮಾವನ ಮನೆಗೆ ಹೋಗು. ಪಾಪಚ್ಚಿ ನಾನ್ ನಿನ್ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳು, ನಾನ್ ನಿನ್ ಮದುವೆ ಆಗ್ತೀನಿ ಅಂತ ಹೇಳು. ಆಗ ಅವಳು ಅದನ್ನ ಅವ್ರ ಅಪ್ಪ ಅಮ್ಮನಿಗೆ ಹೇಳ್ತಾಳೆ. ಆಗ ಮನೆ ಬಿಟ್ಟು ಹೋಗು ಅಂತ ಹೇಳಿದ ನಿಮ್ ಮಾವ ನಿನ್ ಪಾದ ತೊಳೆದು ಅರೆಯನ್ನ ಮಾಡ್ಕೋತಾನೆ. ಸರಿ ನಿಲ್ಲು, ಈಗಲೇ ಹೋದ್ರೆ ನಿಮ್ ಮಾವ ನಿನ್ನ ಕುತ್ತಿಗೆ ಹಿಡ್ದು ಆಚೆಗೆ ತಳ್ಳುಬಿಡ್ತಾನೆ. ರಾತ್ರಿ ಒಬ್ಬನೇ ಒಂಟಿಯಾಗಿ ಹೋಗಿ ಪಾಪಚ್ಚಿ ಹತ್ರ ವಿಷಯನ ಕೇಳು.
ರಂಗ. ಪಾಪಚ್ಚಿ, ಏನು ಏನಿದಿಷ್ಟೊತ್ತಿನಲ್ಲಿ? ಪಾಪಚ್ಚಿ, ನಿಂಗ್ ವಿಷಯ ಗೊತ್ತಿಲ್ವಾ? ನಾನ್ ಬೆಳಗ್ಗೆ ಅತ್ತೆ ಮಾವ ನೋಡೋಕ್ ಬಂದಿದ್ದೆ. ನಾವಿಬ್ರು ಪ್ರೀತಿಸ್ತಾ ಇದೀವಿ, ಮದುವೆ ಮಾಡ್ಕೋತಿದ್ದೀವಿ ಅಂತ ಹೇಳ್ದೆ. ಅದಕ್ಕೆ ಅವರಿಬ್ರು ನನ್ನ ಮನೆ ಬಿಟ್ಟು ಆಚೆ ಹೋಗು ಅಂತ ಹೇಳ್ಬಿಟ್ರು. ಪಾಪಚ್ಚಿ, ಪಾಪಚ್ಚಿ, ಅತ್ತೆ ಮಾವಂಗ್ ನೀನ್ ಹೇಳು. ಪಾಪಚ್ಚಿ, ಏನ್ ಹೇಳ್ಬೇಕು? ಅದೇ ಪಾಪಚ್ಚಿ, ನಾವಿಬ್ರು ಪ್ರೀತಿಸ್ತಾ ಇದೀವಿ, ನಾವಿಬ್ರು ಮದುವೆ ಮಾಡ್ಕೋತೀವಿ. ಪ್ರೀತಿಸ್ತಿದೀವ, ಮದುವೆ ಮಾಡ್ಕೋತಿದೀವ? ಹ್ಞೂ ಪಾಪಚ್ಚಿ, ನಿನಗ್ ಗೊತ್ತಿಲ್ವಾ? ನನಗೂ ಗೊತ್ತಿಲ್ಲ. ಆದ್ರೆ ನನ್ನ ಸ್ನೇಹಿತರದಾರಲ್ಲ, ಅವರು ಇದನ್ನು ಕಂಡಿಡ್ದಿದ್ದಾರೆ. ನೀನು ಪಟ್ಟಣದಲ್ಲಿ ಇಷ್ಟು ಓದಿ ಏನ್ ಪ್ರಯೋಜನ? ನನ್ನ ಹಾಗೆ ನೀನು ಪೆದ್ದಿ ಪೆದ್ದಿ. ಪಾಪಚ್ಚಿ, ನನ್ನ ಸ್ನೇಹಿತರು ಹೇಳಿದ್ರು ನಾವಿಬ್ರು ಪ್ರೀತಿಸ್ತಾ ಇದೀವಂತೆ, ನಾವಿಬ್ರು ಮದುವೆ ಮಾಡ್ಕೋಬೇಕಂತೆ. ನೀನ್ ಮದುವೆ ಮಾಡ್ಕೋಬೇಕು ಅಷ್ಟೇ ತಾನೇ? ಇಲ್ಲೇ ಇರು, ಬರ್ತೀನಿ. ತಿಪ್ಪ, ನೀನ್ ಹೇಳಿ ನಿಜ ಕಣು. ಪಾಪಚ್ಚಿ, ಪಾಪಚ್ಚಿ ನನ್ನ ಮದುವೆ ಮಾಡ್ಕೋತಾಳಂತೆ, ಪಾಪಚ್ಚಿ ನನ್ನ ಮದುವೆ ಮಾಡ್ಕೋತಾಳಂತೆ. ಇನ್ಮೇಲೆ ಮಾಮಯ್ಯನ್ಗೆ ಗೋಲಿ ಗೋಲಿ. ತಗೋ. ಏನ್ ಪಾಪಚ್ಚಿ ಇದು? ಮದುವೆ ಮಾಡ್ಕೋಬೇಕು ಅಂತ ಕೇಳ್ದಲ್ಲ, ತಗೋ ಮಾಡ್ಕೋ. ಏನ್ ಪಾಪಚ್ಚಿ ಇದು? ಬೊಂಬೆನ್ ಹೋಗಿ ಮದುವೆ ಮಾಡ್ಕೊ ಅಂತ ಹೇಳ್ತಾ ಇದೆಯಲ್ಲ. ನಿನ್ಗೆ ಇದೇ ಸರಿಯಾದ ಜೋಡಿ, ಇದು ನಿನ್ ಹಾಗೆ. ನೀನ್ ಮಾತಾಡ್ತೀಯ, ಇದು ಮಾತಾಡಲ್ಲ, ಅಷ್ಟೇ ವ್ಯತ್ಯಾಸ. ನಿನಗೆಷ್ಟು ಧೈರ್ಯ ಇದ್ರೆ ನಾನು ನಿನ್ನ ಮದುವೆ ಮಾಡ್ಕೋತೀನಿ ಅಂತ ಕೇಳ್ತೀಯ? ನಮ್ಮ ಅಪ್ಪನೇ ನನ್ನ ಹೊಡೆಯೋದ್ರಲ್ಲಿ ಯಾವ ತಪ್ಪು ಇಲ್ಲ ಕಣೋ. ನಿನ್ನ ಮುಖಕ್ಕೆ ಮದುವೆ ಬೇರೆ ಕೇಳು. ಪಾಪಚ್ಚಿ, ನನ್ನ ಮಾವಯ್ಯ ಹೊಡೆಯೋವಾಗ್ಲೂ ಇಷ್ಟೊಂದು ನೋವಾಗ್ತಾ ಇರ್ಲಿಲ್ಲ. ಆದ್ರೆ ನೀನ್ ಹೇಳಿದೆಯಲ್ಲ, ಅದನ್ನ ಮಾತ್ರ ನನ್ನಿಂದ ತಡ್ಕೊಳಕ್ ಆಗ್ತಾ ಇಲ್ಲ. ಪಾಪಚ್ಚಿ, ನೀ ನಂಗೆ ಇಷ್ಟ ಇಲ್ಲ, ಹೋಗು ಅಂತ ಹೇಳಿದ್ರು ನಾ ಹೊರಟೋಗ್ತಾ ಇದ್ದೆ. ಆದ್ರೆ ಈ ಬೊಂಬೆನ ಕೊಟ್ಟು ಮದುವೆ ಮಾಡ್ಕೊ ಅಂತ ಹೇಳ್ದೆ ನೋಡು. ನಾನ್ ನಿನ್ ಸುಮ್ಮನೆ ಬಿಡಲ್ಲ ಪಾಪಚ್ಚಿ, ನಾನ್ ನಿನ್ ಸುಮ್ಮನೆ ಬಿಡಲ್ಲ ಪಾಪಚ್ಚಿ. ಏನೋ ಬೆಳಿಗ್ಗೆ ಅಷ್ಟು ಹೇಳಿದ್ರು, ರಾತ್ರಿ ನನ್ನ ಮಗಳು ರೂಮ್ಗೆ ಬರೋಷ್ಟಕ್ಕೆ ಆಗ್ಬಿಟ್ಟಿಯಾ? ಎಷ್ಟೋ ಕೊಬ್ಬು ನಿನಗೆ. ಮಧ್ಯರಾತ್ರಿಯಲ್ಲಿ ಮನೆಗೆ ನುಗ್ಗಿ ಗಲಾಟೆ ಮಾಡ್ತೀಯಾ ನಿನ್ನ? ಇವನ್ನ ಕೈಯಲ್ಲಿ ಹೊಡೆದ್ರೆ ನಿನ್ ಕೈ ಏನಾಗುತ್ತೆ ತಗೋ. ಇಷ್ಟು ದಿವಸ ನಿಮ್ ಮೇಲಿದ್ದ ಗೌರವದಿಂದಾನೆ ನೀವ್ ಎಷ್ಟು ಹೊಡೆದ್ರು ನಾವು ಸುಮ್ಮನಿರ್ತಿದ್ದೆ. ಇನ್ಮೇಲೆ ಏನಾದ್ರೂ ಹೊಡೆದ್ರಿ ಏನೋ ಮಾಡ್ತೀಯ. ಮಾವ, ನಾನ್ ಕೆಳಗಡೆ ಬಿದ್ದಾಗ ರಂಗ ಅಂತ ಕೂಗುದ್ಲಲ್ಲ ನನ್ನ ಅತ್ತೆ, ಅವಳಿಗೋಸ್ಕರ ಮತ್ತೆ ನಾ ಈ ಮೆಟ್ಲ ಹತ್ತಾ ಇಲ್ಲ. ಇಲ್ಲ, ನಾನು ಈ ಮನೆ ಬಿಟ್ಟು ಹೋದ್ರು ಇಲ್ಲೇ ಸುತ್ತಾಡ್ತಾ ಇರ್ತೀನಿ. ಪಾಪಚ್ಚಿನ ಅದ್ ಯಾರು ಮದುವೆ ಮಾಡ್ಕೋತಾರೋ ನಾನು ನೋಡ್ತೀನಿ. ಎಷ್ಟೇ ಜನ್ಮ ಇರ್ತಿದ್ರು ಪಾಪಚ್ಚಿನೇ ನನ್ನ ಹೆಂಡತಿ, ನಾನೇ ಅವಳು ಗಂಡ. ಹಾ, ನಾನೇ ಅವಳು ಗಂಡ. ಅವನೇನ್ ಹೇಳ್ತಿದ್ದಾನೆ? ಬೋಗಳ ನಾಯಿ ಕಚ್ಚಲ್ಲಮ್ಮ, ನೀನೇನು ಹೆದರ್ಕೋಬೇಡ, ಹೋಗ್ ಮಲಕೋ. ಅಲ್ವೋ, ಅವಳು ನಾಲ್ಕು ಅಕ್ಷರ ಕಲ್ಸಿದ ತಕ್ಷಣ ಮದ್ವೆ ಮಾಡ್ಕೋ ಅಂತ ಕೇಳೋದಾ? ನನ್ಗೇನು ಗೊತ್ತಿಲ್ಲ ಅದಕ್ಕೆ. ಆ ತಿಪ್ಪ ಕಿಟ್ಟ ಪುಟ್ಟಾನೆ ಕೇಳು ಅಂದ್ರು, ನಾನ್ ಕೇಳ್ದೆ. ಕೇಳ್ಬಿಟ್ಟೆ ಆಗೋಗ್ಬಿಡ್ತಾ? ಮೂಗ ಮಾತಾಡಕ್ಕಾಗತ್ತಾ? ಕುಂಟ ಓಡಕ್ಕಾಗತ್ತಾ? ನಿನ್ನಂತಸ್ತೇನು, ಅವಳಂತಸ್ತೇನು? ಓಹೋ, ಭಾರಿ ಅಂತಸ್ತು. ಇವನು ಅವ್ರ ಹಾಗೆ ಗಂಧದ ಮರನೆಲ್ಲ ಕದ್ದು ಮಾರಿದ್ರೆ ಅವರಷ್ಟೇ ಅಂತಸ್ತು ಇವ್ರಿಗೂ ಬರ್ತಿತ್ತು.
ನೀವೇನೇ ಹೇಳ್ರಿ, ತಪ್ಪು ಇವಂದೆ. ಯಾಕೆ ಇವನು ಹೇಗ್ರಿ ಆ ಹುಡುಗಿನ ಪ್ರೀತಿಸ್ತಾನೆ? ಯಾಕೆ ಪ್ರೀತಿಸಬಾರ್ದು? ಅವಳೇನಾದ್ರೂ ಬೋರ್ಡ್ ಹಾಕೊಂಡಿದ್ದಾಳ ನನ್ನ ಯಾರು ಲವ್ ಮಾಡಬಾರ್ದು ಅಂತ. ಮದುವೆ ಆಗದವರು ಹುಡುಗಿಯಪ್ಪ, ಯಾರು ಬೇಕಾದ್ರೂ ಅಪ್ಲಿಕೇಶನ್ ಹಾಕೋಬಹುದು, ಆಗೋದು ಬಿಡೋದು ಅವಳಿಗೆ ಬಿಟ್ಟಿದ್ದು. ಹಾಗ ಬನ್ನಿ ದಾರಿಗೆ, ಆ ಹುಡುಗಿನೇ ಬಾಯಿ ಬಿಟ್ಟು ಇಷ್ಟವಿಲ್ಲ ಅಂತ ಹೇಳಿದ್ಮೇಲೆ ಇವನ್ ಯಾರು ಈ ಶಬ್ದ ಮಾಡಕ್ಕೆ? ಸರಿ ಇಷ್ಟ ಇಲ್ಲ ಅಂತ ಹೇಳ್ಬಿಡ್ಲಿ, ಅವನ ಕೈಗೆ ಗೊಂಬೆ ಹಾಕ್ತಾನೆ ಕೊಡ್ಬೇಕಾಗಿತ್ತು. ರಂಗ ಪೆದ್ದನೇ ಇರಬಹುದು, ಆದ್ರೆ ಅವನ ಗಂಡಸು ರೋಷ ಇರೋನು, ಅದಕ್ಕೆ ಶಪಥ ಮಾಡ್ದ. ರಂಗ ನೀನೇನು ಯೋಚನೆ ಮಾಡಬೇಡ, ಈ ನಿನ್ನ ರೋಷನೇ ನಾಳೆ ನಿನಗೆ ಒಂದು ಒಳ್ಳೆ ದಾರಿ ತೋರಿಸುತ್ತೆ. ಏನೇ ಆಗಲಿ ನಿನಗೂ ಪಾಪಚ್ಚಿಗೂ ನಾವು ಮದುವೆ ಮಾಡಿಸ್ತೀವಿ. ಓ ಏನು, ಅಮ್ಮ ಅವರು ನಮ್ಮ ಪಾರ್ಟಿ ಸೇರ್ಕೊಂಡ್ಬಿಟ್ರಿ? ನಾನು ಯಾವತ್ತಿದ್ರು ನಿಮ್ ಕಡೆ ತಾನೆ. ರಂಗ ಇನ್ಮೇಲೆ ನೀನ್ ನಮ್ಮನೆಲ್ಲ ಇದ್ಬಿಡು, ಕೂತ್ಕೋ ಊಟ ಮಾಡು ಕೂತ್ಕೋ. ಪಾರಪ್ಪ ಯಾರ್ದು ಅದಕ್ಕಾಗದ? ಎರಡು ವರ್ಷದ ಮುಂಚೆ ನಾನು ಇನ್ಸ್ಪೆಕ್ಟರ್ ಪೋಸ್ಟ್ಗೆ ಅಪ್ಲೈ ಮಾಡಿದ್ನಲ್ಲ, ಇಂಟರ್ವ್ಯೂ ಬಂದಿದೆ. ವೆರಿ ಗುಡ್. ಹಾಗಾದ್ರೆ ನೀನು ನನ್ನ ಜೊತೆ ಸರ್ಕಾರಿ ಸೇವೆಗೆ ಬರ್ತೀಯ ಅನ್ನು? ಅಯ್ಯಯ್ಯೋ, ನನ್ನ ಬೇರೆ ಊರಿಗೆ ಟ್ರಾನ್ಸ್ಫರ್ ಮಾಡಿದ್ರೆ? ಬೇಡ, ನಾನು ಕೆಲ್ಸಕ್ಕೆ ಹೋಗಲ್ಲ. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯ? ನಮ್ಮಪ್ಪ ಹೇಗಿದ್ರು ಪೊಲೀಸ್ ಆಫೀಸರ್, ಅವ್ರ ಇನ್ಫ್ಲೂಯೆನ್ಸ್ ಮೇಲೆ ನಿನಗೆ ಇಲ್ಲಿಗೆ ಆರ್ಡರ್ ಕೊಡಿಸಿದ್ರಾಯ್ತು. ಊಟ ಮಾಡೋ, ನೀನ್ ಯಾಕೆ ಯೋಚನೆ ಮಾಡ್ತೀಯ? ಸರ್ ಕಳಿಸಿ ತುಂಬಾ ದಿವಸ ಆಯ್ತು ಅಂತ ಭೈರಪ್ಪನವರು ಕಾಗದ ಬರೆದಿದ್ದಾರೆ. ಏನ್ ಮಾಡ್ಲಿ ಮಹೇಶ್, ಹೋದ್ ಸಾರಿ ಕಳಿಸಿದ ಸರ್ಕನ್ನ ಆ ಹಾಳಾದ ಫಾರೆಸ್ಟ್ ಆಫೀಸರ್ ಹಿಡಿದಾಕ್ಬಿಟ್ಟ. ಅಡ್ವಾನ್ಸ್ ತಗೊಂಡು ಈ ಮಾತು ಹೇಳಿದ್ರೆ ಹಣ ಕೊಟ್ಟರು ಸುಮ್ಮನೆ ಇರ್ತಾರ ಸರ್? ನಮಗೆ ಫಾರಿನ್ ಇಂದ 25 ಲಕ್ಷ ರೂಪಾಯಿ ಆರ್ಡರ್ ಬಂದಿದೆ, ಬೊಂಬೆಗಳು ಮಾಡಿಸ್ಬೇಕು, ಬೇಗ ಕಳ್ಸ್ಕೊಂಡು ಅಂತ ಬರ್ತಿದ್ದಾರೆ. ಓ, ಏನ್ ಮಾಡೋದು ನನಗೊಂದು ಅರ್ಥವಾಗ್ತಿಲ್ಲ. ಬೇಗ ಬೇಗ ಬೇಗ. ರಂಗ ಬರ್ತಿದ್ದಾನೆ, ಅವನಿಗೆ ನಾವೇನ್ ಮಾಡ್ತೀವಂತ ಗೊತ್ತಾಗಲ್ಲ, ಒಳಗಡೆ ಹೋಗು. ಏ ದಡಿಯ, ಏನೋ ಮಾಡ್ತಿದ್ಯಾ? ಏನಿಲ್ಲಪ್ಪ, ಸುಮ್ಮನೆ ನಿಂತಿದ್ದೀನಪ್ಪ. ಕೆಲಸ ಮುಗೀತು. ಸರಿ ಸರಿ ಹೋಗು. ಸಾರ್ ಯಾರು? ಏನಪ್ಪ ಗಂಧದ ಮೇಲೆ ಕತ್ಕೊಂಡು ಲಾರಿಯಲ್ಲಿ ಹೋಗ್ತಿದ್ದಾರೆ, ಈಗಲೇ ಹೋದ್ರೆ ಹಿಡಿಬಹುದು. ಎಲ್ಲಿ? ಪೂರ್ವದ ಕಡೆ. ಲಾರಿ ನಂಬರ್ MYZ-3520. ಏನೋ ಮಾಡ್ತಿದ್ಯಾ? ಏನಿಲ್ಲಪ್ಪ, ಸುಮ್ಮನೆ ನಿಂತಿದ್ದೀನಪ್ಪ.
ನಿಜ ಹೇಳು, ಜೀಪ್ ಏನ್ ಮಾಡ್ದೆ? ಬ್ರೇಕ್ ತೆಗೆದು ಬಿಟ್ಟೆ. ಯಾಕೆ? ನಿಮ್ ಮಾವನೇ ಹೇಳಿದ್ದು. ಮಾವನ ಎಂತ ಕೆಲಸ ಮಾಡ್ಬಿಟ್ಟೆ! ಆ ದೇವರು ನಿನ್ನ ಮುಟ್ಟಾಳನಾಗಿ ಮಾಡ್ಬಿಟ್ನಲ್ಲ. ಜೀಪ್ನ ಯಾರೋ ರಿಪೇರಿ ಮಾಡ್ತಿದ್ರು ಅಂತ ಒಂದು ಮಾತು ಅವರಿಗೆ ಹೇಳಿದಿದ್ರೆ ನನ್ನ ಕುತ್ಕೆಲ್ ತಾಳೆ ಕೇಳ್ತಿರ್ಲಿಲ್ವೇ? ನನ್ನ ಈ ಸ್ಥಿತಿಗೆ ನೀನೇ ಕಾರಣ. ನಿನ್ನಂಥ ಬುದ್ಧಿ ಇಲ್ದಿರೋ ಮನುಷ್ಯರು ಇದ್ರೆ ಒಂದೇ ಸತ್ತ ಒಂದೇ. ಮೂಲೆಯಲ್ಲಿರೋ ಪರ್ಕೇನಾದ್ರೂ ಕಸ ಗುಡ್ಸೋದಕ್ಕೆ ಉಪಯೋಗ ಆಗುತ್ತೆ. ನೀನ್ ಅದಕ್ಕಿಂತ ಕಡೆ. ನಿನ್ನಿಂದ ಯಾರಿಗೂ ಉಪಯೋಗ ಇಲ್ಲ. ಹೋಗು ಹೋಗು, ಎಲ್ಲಾದ್ರೂ ಹೋಗಿ ಸಾಯಿ. ಹೋಗು ಹೋಗು. ನಿಜ ಅದಕ್ಕೆ ನಿನ್ ಮಾತು ನಿಜ. ನನಗ್ ಬುದ್ಧಿ ಇಲ್ಲ, ನಾನೊಬ್ಬ ಮುಟ್ಟಾಳ. ನನ್ನಿಂದ ಯಾರಿಗೂ ಪ್ರಯೋಜನ ಇಲ್ಲ. ನನ್ನಂತ ಒಂದು ಬದುಕಿರಬಾರ್ದು. ನಾನು ಸಾಯ್ತೀನಿ, ನಾನು ಖಂಡಿತ ಸಾಯ್ತೀನಿ. ಅದಕ್ಕೆ ಮುಂಚೆ ನಿನ್ನ ಈ ಸ್ಥಿತಿ ತಂದ ನಮ್ಮ ಮಾವನ ಹಣನ ನಿನ್ ಕಾಲ್ನಲ್ಲಿ ಬಿಸಾಕಿ ಆಮೇಲೆ ಸಾಯ್ತೀನಿ. ನಿಂತ್ಕೋ. ರಂಗ, ನಿನಗ ಅನ್ನ ಹಾಕೋದು ಅವರು, ನಿನ್ನ ದೇಹ ಅವ್ರದು. ನಿನ್ನ ಹೊಡಿಲಿ ಬಡಿಲಿ, ಬೇಕಾದ ಕತ್ತಲು ಹಾಕ್ಲಿ, ಅದನ್ನ ಯಾರು ಕೇಳ್ಕೊಡ್ದು ಅಂದ್ಯಲ್ಲ. ಹಾಗೆ ಯಾವ ಕ್ಷಣ ನನ್ನ ಗಂಡ ನನ್ನ ಕುತ್ತಿಗೆಗೆ ತಾಳಿ ಕಟ್ಟಿದ್ರೋ ಆ ಕ್ಷಣದಿಂದ ನನ್ನ ದೇಹದಲ್ಲಿರೋ ಒಂದೊಂದು ನರನು ಅವ್ರು ಕಟ್ಟಿರೋ ತಾಳಿನೇ. ಆ ತಾಳಿನ ಕಿತ್ಕೊಂಡು ನನ್ನ ಈ ಸ್ಥಿತಿಗೆ ತಂದ ನಿಮ್ಮ ಮಾವನ್ನ ಏನ್ ಮಾಡ್ಬೇಕು ಅಂತ ನನಗ್ ಗೊತ್ತು. ನಿನಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ಏನು ಸಿದ್ದನ್ನ ಮುದ್ದನ್ನ ರಂಗ ಹೊಡೆದು ಫಾರೆಸ್ಟ್ ಆಫೀಸರ್ ಜೀಪ್ ಬ್ರೇಕ್ನ ನಾವೇ ತೆಗೆಸಿದ್ದು ಅಂತ ತಿಳ್ಕೊಂಬಿಟ್ನ? ಹೌದು ಸರ್. ಮಹೇಶ್, ಮುಳ್ಳನ್ನ ಮುಳ್ಳಿಂದಲೇ ಕಿತ್ತಾಕ್ಬೇಕು. ಇವನ್ನ ಹೀಗೆ ಬಿಟ್ರೆ ನಮಗೆ ಅಪಾಯ. ಸರ್, ಅವನ ಗುಡಿಸಲಿಗೆ ಬೆಂಕಿ ಹಚ್ಚಿಬಿಟ್ರೆ? ಕರೆಕ್ಟ್. ಅಷ್ಟೇ ಅಲ್ಲ, ಅವನು ಸುಜಾತನ ಪ್ರೀತಿಸ್ತ, ಅವಳು ಒಪ್ಪಲಿಲ್ಲ, ಅದನ್ನ ಅವನು ತಡಿಲಾರದೆ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟ ಅಂತ ಊರೆಲ್ಲ ಪ್ರಚಾರ ಮಾಡು. ಇದೇನೇ ಇದು? ಕಾಗದ ಓದ್ದೇನೆ ಗಾಬರಿ ಪಡ್ತಾ ಇದೀಯಾ? ಏನ್ ಸರ್ ಇದು, ವಿಚಿತ್ರವಾಗಿದೆಯಲ್ಲ. ರಂಗ ಇಷ್ಟು ವರ್ಷ ಈ ಮನೇಲಿದ್ದ, ಅವನ ಇದೆಯಾ ಸತ್ಯ ಅಂತ ಕೇಳೋರು ಒಬ್ರು ಇರಲಿಲ್ಲ. ಅವನ್ ಸತ್ತು ಒಂದ್ ವರ್ಷ ಆದ್ಮೇಲೆ ಅವನ ಹೆಸರು ಒಂದು ಕಾಗದ ಬಂದಿದೆ. ಅವನ ಹೆಸರುಗ? ರಂಗನ ಹೆಸರಿಗೆ ಕಾಗದನ? ಯಾರಿಂದ ಏನಂತೆ? ಅಯ್ಯ ಅಯ್ಯ, ನೀನ್ ಯಾಕೆ ಆತರ ಪಡ್ತೀಯಾ? ಸ್ವಲ್ಪ ಸುಮ್ಮನಿರು, ಕಾಗದ ಓದು. ಪ್ರೀತಿಯ ರಂಗನಿಗೆ ಆಶೀರ್ವಾದಗಳು. ಈ ಕಾಗದ ಕಂಡು ನಿನಗೆ ಆಶ್ಚರ್ಯವಾಗಬಹುದು. ರಂಗ, ನಾವಿಬ್ರು ಒಂದೇ ತಾಯಿಯ ಗರ್ಭದಲ್ಲಿ ಒಂದೇ ಸಮಯದಲ್ಲಿ ಹುಟ್ಟಿದ್ವು. ನಾನೇ ಮೊದಲನೆಯವನು, ನೀನೇ ಎರಡನೇವನು. ನನ್ನ ಹೆಸರು ಪ್ರಭು. ಬಡತನದಲ್ಲಿದ್ದ ನಮ್ಮಮ್ಮ ಇಬ್ಬರನ್ನು ಸಾಕೋಕಾಗದೆ ನಿನ್ನನ್ನು ಒಬ್ಬ ಶ್ರೀಮಂತ ಹತ್ರ ಬಿಟ್ರಂತೆ. ಈ ವಿಷಯ ನಂಗೆ ಗೊತ್ತಿರಲಿಲ್ಲ. ಅಮ್ಮ ಸಾಯಕ್ಕೆ ಮುಂಚೆ ನಿನ್ನ ವಿಷಯನ ಹೇಳಿ ನಿನ್ನ ವಿಳಾಸನ ಕೊಟ್ಲು. ತಾಯಿ ಹಾಗೆ ಸಾಕ್ತಾ ಇರೋ ನಿನ್ನ ಸಾಕು ತಾಯಿ ನೋಡಬೇಕು ಅಂತ ನಂಗೂ ಆಸೆ ಆಗ್ತಿದೆ. ಅದಕ್ಕೆ ನಾನು ಅಲ್ಲಿಗೆ ಬರ್ತಿದ್ದೀನಿ. ನಾನೇ ನಿಮ್ಮಣ್ಣ ಪ್ರಭು ಅನ್ನೋದನ್ನ ಅಲ್ಲೆಲ್ರಿಗೂ ತಿಳಿಸು.
ಇಂತಿ ಪ್ರಭು ರಂಗನಿಗೆ ಒಬ್ಬ ಅಣ್ಣ ಬೇರೆ ಇದಾನ? ಇಲ್ಲಿದ್ರೆ ಕಾಗದ ಹೇಗ್ ಬರ್ತಿತ್ತು? ಬರ್ಲಿ ಬರ್ಲಿ, ಅವನು ಯಾರು ಅಂತ ನೋಡೇ ಬಿಡ್ತೀನಿ. ಪೂಜಾರ್ರೆ, ನೀವು ಯಾವಾಗಲೂ ದೇವ್ರ ಪಕ್ಕದಲ್ಲೇ ಇರೋರು. ನಿಮಗೆ ಹೇಳೋದು ಒಂದೇ, ಆ ದೇವ್ರಿಗೆ ಹೇಳೋದು ಒಂದೇ. ನಿಮ್ಮ ಹತ್ರ ಸುಳ್ಳು ಹೇಳಲ್ಲ. ಆ ರಂಗ ಸಾಯೋದಕ್ಕೆ ಕಾರಣನೇ ನಾವು. ಸುಮ್ನೆ ಇದ್ದವನ್ನ ಪ್ರೀತಿ ಪ್ರೀತಿ ಅಂತ ಹುಚ್ಚೆಪ್ಸಿ ಆ ಸುಜಾತನ ಮದುವೆ ಮಾಡ್ಕೊಳ್ಳೋ ಅಂತ ಹೇಳಿ ಒಪ್ಸಿದ್ವಿ. ಆ ಮಂಕು ಮುಂಡೆದನ ಯಾರು ಮದುವೆ ಮಾಡ್ಕೋತಿದ್ರು ಹೇಳಿ? ಪೂಜಾರ್ರೆ, ಸತ್ತವನು ಸತ್ತ, ಯಾವ್ದಾರು ಸ್ವರ್ಗ ನರ್ಗಕ್ಕೆ ಸೇರ್ಕೋಬಾರ್ದೆ. ರಾತ್ರಿ ಹೊತ್ತು ದೆವ್ವ ಬಂದು ನಮ್ಮನ್ನು ಕಾಡಿಸ್ತಾನೆ. ನಾವೆಲ್ಲ ನಿದ್ದೆ ಮಾಡಿ ಒಂದು ವರ್ಷ ಆಯ್ತು. ತಗೊಳ್ಳಿ, 2 ರೂಪಾಯಿ ತಗೊಂಡು ಅವನ ಆತ್ಮಶಾಂತಿ ಸಿಗೋ ಹಾಗೆ ಒಂದ್ ದೊಡ್ಡ ಪೂಜೆ ಮಾಡ್ಬಿಡಿ. ಅವನ ಕಾಟ ತಪ್ಪದ ಮೇಲೆ ನಾವು 3 ಜನ ಸೇರ್ಕೊಂಡು 2 ಕೊಡ್ತೀವಿ. ದೊಡ್ಡ ಪೂಜನ? ಯಾರ ಹೆಸರಿಗೆ? ರಂಗ. ರಂಗನಾಮಸ್ಯ ಶಿವಗೋತ್ರಸ್ಯ ಮಮ ರಾಜ್ಯೋ ಮೇ ಮಮೋಪಾಧ್ಯ ಸಮಸ್ತ ಸುರಿದಕ್ಷ ಸುರಿದ್ವಾರ ಪರಮೇಶ್ವರ ಶ್ರೀ ದಿಟ್ಟಂ ಅಧ್ಯೆ ಬ್ರಹ್ಮಣಃ ತೃತೀಯ ಪ್ರಾದೆ ಭೇದೋರಾ ಕಲ್ಪೆ ಕಲಿಯುಗೇ ಪ್ರಮ ಪಾದೆ ಜಂಬುಕೇ ಪಂಚಪಂಚೆ ಪಂಚಕಲ್ಲೆ ಕಟ್ಟೆ ಧೀರೆ ಅಶ್ವಿನಿ ಪಂತಮಾನೆ ಅದನ್ನೋಮ ಪ್ರಜ್ಞಾತ್ರೇ ಯದಾಘೃತಿ. ಎಲ್ಲಿ ಹೋದ್ರು? ಅಯ್ಯಯ್ಯೋ, ಏನೋ ರಾತ್ರಿ ಹೊತ್ತು ಕಾಣಿಸ್ತಾ ಇದ್ದ ದೆವ್ವ ಆಗಲು ಹೊತ್ತಲ್ಲೇ ಬಂದ್ಬಿಟ್ಟಿದೆಯಲ್ಲೋ. ಇದೇ ದೆವ್ವನು ಸೂಟು ಬೂಟು ಎಲ್ಲ ಹಾಕೊಂಡ್ ಬಂದ್ಬಿಟ್ಟಿದೆ. ಇದು ಈಗಿನ ಕಾಲ ದೆವ್ವ? ದೆವ್ವಕ್ಕೆ ಕಾಲಿಲ್ಲ ಅಂತಾರಲ್ಲೋ, ಅದ್ ಕಾಣಬಾರ್ದು ಅಂತಾನೆ ಬುಡ್ಸ ಹಾಕೊಂಡ್ ಬಂದ್ಬಿಟ್ಟಿದೆ. ಕಾಣದೆವ್ವ? ಕೆಲವರು ದೊಡ್ಡರಾಗಿರೋರು ಸತ್ತ ಮೇಲೆ ಜಾರನಾಗ ಹೋಗ್ತಾರಂತೆ. ನಮ್ ಕಡೆ ನಮ್ಮ ತಾಯಿ ನಮ್ಮ ಕಡೆ ನಮ್ಮ ಕಡೆ ನೀನು ಮಾಡಬೇಡ ಸೀತ, ನಿನ್ನ ಆತ್ಮಶಾಂತಿ ಪೂಜೆ ಮಾಡ್ತಾ ಇದ್ದೀನಿ ನೋಡು. ಎಲ್ಲೋ ಪೂಜಾರಿ ಹತ್ತಿಲ್ಲ. ನೀವು ತಾನೆ 3 ಜನ ಮುಠಾಳ್ರು, ತಿಪ್ಪ ಪುಟ್ಟ ಕಿಟ್ಟ. ಸತ್ತವರಿಗೆ ಇದಲ್ಲ ಜ್ಞಾಪಕ ಇರುತ್ತಾ? ಏಯ್, ಯಾವನ ಸತ್ತಿದ್ದು? ನೀನೇ ತಾನೇ ಸೀಮಣ್ಣೆ ಸುಟ್ಕೊಂಡು ವೆಂಕಟೇಶ್ ಕೊಡಿಸುತ್ತೋ ಇಲ್ವಾ? ಸಾಯುವಷ್ಟು ಹೇಡಿಯಲ್ಲ ಈ ಪ್ರಭಾಕರ್. ಸತ್ತು ರಂಗ ಮತ್ತೆ ಬರ್ತಿದ್ದಾರಲ್ಲೋ? ಹೌದು. ಅಯ್ಯೋ ರಂಗ, ನಮ್ಮ ಊರಿನ ಏಳಿಗೆಗೋಸ್ಕರನೇ ಸದಾ ಸೇವೆ ಮಾಡ್ತಿರೋ ದಾಸಪ್ಪನವರು 200-600 ವರ್ಷಗಳ ಕಾಲ ಬಾಳಿ ಬದುಕಿ ಇದೇ ರೀತಿ ಸೇವೆ ಮಾಡಬೇಕು ಅಂತ ನಿಮ್ಮೆಲ್ಲರ ಪರವಾಗಿ ಕೇಳ್ಕೊತೀನಿ. ಧರ್ಮಪ್ರಭು, ಧರ್ಮಪ್ರಭು ದಾಸಪ್ಪನವರಿಗೆ, ಧರ್ಮಪ್ರಭು ದಾಸಪ್ಪ ಜಯವಾಗಲಿ. ದಯಾಳು ದಾಸಪ್ಪನವರಿಗೆ ಜಯವಾಗಲಿ. ದಯಾಳು ದಾಸಪ್ಪನವರಿಗೆ ಜಯವಾಗಲಿ. ದಯಾಳು ದಾಸಪ್ಪನವರಿಗೆ ಜಯವಾಗಲಿ. ಕೂತ್ಕೊಳ್ಳಿ ಸ್ನೇಹಿತರೆ. ನಾನಾಗಿ ಸಮಾರಂಭದಲ್ಲಿ ಭಾಗವಹಿಸ್ತಾ ಇರೋದಕ್ಕೆ ದಯವಿಟ್ಟು ಎಲ್ಲರೂ ನನ್ನ ಕ್ಷಮಿಸಬೇಕು. ನಾನು ಈ ಊರು ಕಾಲಿಡ್ತಿದ್ದಾಗೆ ಎಲ್ಲರೂ ನನ್ನ ರಂಗ ಅಂತ ತಿಳ್ಕೊಂಡ್ರು. ಆದರೆ ನನ್ನ ರಂಗ ಅಲ್ಲ, ರಂಗ ನನ್ನ ಪ್ರಭು. ಎಷ್ಟೋ ಆಸೆಯಿಂದ ನನ್ನ ತಮ್ಮನ್ನ ನೋಡಬೇಕು ಅಂತ ನಾನು ಈ ಊರಿಗೆ ಬಂದೆ. ಆದರೆ ಅವನು ಆತ್ಮಹತ್ಯೆ ಮಾಡ್ಕೊಂಡು ನನ್ನ ವಿಷಯ ತಿಳಿದ ಮೇಲೆ ಮನಸ್ಸಿಗೆ ಬಹಳ ಬೇಜಾರಾಯಿತು. ಆಮೇಲೆ ನನ್ನ ತಮ್ಮ ಯಾಕೆ ಸತ್ತ ಅನ್ನೋ ಕಾರಣನೂ ತಿಳಿತು. ಅನ್ನ ಹಾಕಿ ಸಾಕಿ ಬೆಳೆಸಿದ ಯಜಮಾನರಿಗೆ ವಿಶ್ವಾಸ ತೋರಿಸೋದನ್ನ ಬಿಟ್ಟು ಅವ್ರ ಮಗಳನ್ನೇ ಪ್ರೀತಿಸೋಕೆ ಹೋದ. ತನಗವನು ಸಿಕ್ಕಲಿಲ್ಲ ಅನ್ನೋ ನಿರಾಸೆಯಿಂದ ಆತ್ಮಹತ್ಯೆ ಮಾಡ್ಕೊಂಡ ಮುಠಾಳ. ಅದಕ್ಕೆ ಇವ್ರು ತಾನೇ ಏನ್ ಮಾಡೋಕ್ಕಾಗತ್ತೆ? ನನ್ನ ತಮ್ಮನ ಪರವಾಗಿ ನಾನು ಇವ್ರನ್ನ ಕ್ಷಮಾಪಣೆ ಕೇಳ್ಕೊತಾ ಇದ್ದೀನಿ. ನನ್ನ ತಮ್ಮನ್ನ ಪ್ರೀತಿಯಿಂದ ಸಾಕಿ ಬೆಳೆಸಿದ ಇವರಿಗೆ ಕೃತಜ್ಞತೆ ಹೇಳೋದಕ್ಕೆ ನಾನು ಈ ಸಮಾರಂಭದಲ್ಲಿ ಪಾಲ್ಗೊಂಡೆ. ದಯಾಳು ದಾಸಪ್ಪನವರು ನನ್ನ ತಮ್ಮನ ಮೇಲೆ ತೋರಿಸ್ತಾ ಇದ್ದ ಪ್ರೀತಿನ ನನಗೂ ತೋರಿಸ್ಬೇಕು, ನನ್ನೂ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ದಯಾಳು ದಾಸಪ್ಪನವರಿಗೆ, ದಯಾಳು ದಾಸಪ್ಪನವರಿಗೆ. ಹ್ಮ್ ಹಾ.
ಏನು ನಾಯ, ಅದೇನು ವಿನಯ, ಓ ಅದೆಂಥ ಮರ್ಯಾದೆ! ರಂಗನಂತ ದಡ್ಡನ ಮಗನಿಗೆ ಇಂಥ ಒಬ್ಬ ಒಳ್ಳೆ ಅಣ್ಣ ಇದ್ದಾನೆ ಅಂದ್ರೆ ನಿಜವಾಗ್ಲೂ ನನ್ನ ಕೈಲಿ ನಂಬೋಕೆ ಆಗ್ಲಿಲ್ಲ. ಸಾವಿತ್ರಿ, ತದ್ರೂಪ ರಂಗ ಇದ್ದ ಹಾಗೆ ಇದ್ದಾನೆ ಕಣೆ. ಅಲ್ರಿ, ನೋಡೋಕ್ ರಂಗನ ಹಾಗಿದ್ದಾನೆ ಅಂತೀರಾ? ತುಂಬಾ ಒಳ್ಳೆ ಹುಡುಗ ಅಂತೀರಾ? ಮತ್ ಯಾಕ್ರಿ ಅವನ್ನ ಕರ್ಕೊಂಡ್ ಬರ್ಲಿಲ್ಲ? ಯಾಕೆ ಕರ್ಕೊಂಡ್ ಬರ್ಬೇಕು? ಅವನ್ ಹೇಗಿದ್ರೆ ನಮ್ಗೇನು? ಸುಜಾತ ನೋಡು, ಅವನೊಬ್ಬ ಬಹಳ ಇಂಟ್ರೆಸ್ಟಿಂಗ್ ಪರ್ಸನ್. ನೀನ್ ಅವನ್ನ ಭೇಟಿ ಮಾಡ್ಲೇಬೇಕು. ನಾನು ಅವನ್ ಇಲ್ಲಿರೋ ಅಂದ್ರು ಅವನ್ ಇರೋಲ್ಲಮ್ಮ. ಅಯ್ಯೋ, ಇನ್ನೂ ಮಾತಾಡ್ತಾನೆ ಇದ್ದೀರಲ್ಲ, ಯಾರನ್ನಾದ್ರೂ ಕಳಿಸಿ, ಬೇಗ ಅವನ್ನ ಕರೆಸಿ. ಅದೇ ಕಣೆ, ಅವನ್ ಎಲ್ಲಿದಾನೋ ಯಾರಿಗ್ ಗೊತ್ತು. ಇನ್ನೊಂದ್ಸಾರಿ ಅವನ್ ಕಂಡ್ರೆ ಖಂಡಿತ ಕರ್ಕೊಂಡ್ ಬರ್ತೀನಿ. ಅಣ್ಣ ಅವರೇ, ನಾವು ಆ ರಂಗನ್ನ ಮಂಗನಂತೆ ಕುಣಿಸಿದ್ವಿ. ನೀವು ನಮ್ಮನ್ನ ಹಿಂಗ ತಿಂದು ಮಂಗ ಮಾಡಿ ಕುಡಿಸಿ ಬಿಟ್ಟಿದ್ರಲ್ಲ. ನೀವು ಯಾರು? ಯಾಕೆ ಅಣ್ಣ? ಅಣ್ಣ, ನಾನು ಎಲ್ಲ ತನಕ ಈ ಕಠಿಣ ಶಿಕ್ಷೆ? ಸಾಯೋವರೆಗೂ. ಸಾಯೋವರೆಗೂ ನಾವು ಹೀಗೆ ಸಾಯ್ಬೇಕಾ? ಲೇಯ್, ಸಾಯೋವರೆಗೂ ಅಂತ ಕೇಳಿದ್ಕೊಟ್ರೆ ಯಾಕೋ ರಾಗ ಹೇಳಿದ್ಯ? ನಾವೇನ್ ಸಾವಿರಾರು ವರ್ಷ ಬದುಕ್ತೀವ? ಅಬ್ಬಾ, ಬಾದ್ರೆ ಇನ್ನೊಂದು 10 ನಿಮಿಷ ಬದುಕಿ. ಯಾಕ್ರು ಆಗ ಹೊಡ್ಕೋತೀರಾ? ಮತ್ತಿನ್ನೇನು, ನಮ್ಮನ್ನು ಕೊಲ್ಸ್ಕೊಂಡು ನೀವು ನಡ ರಸ್ತೆ ಕೂತಿದ್ದೀರಲ್ಲ. ಯಾವನೋ ಲಾರಿ ಅವನೋ ಕಾರ್ ನೋಡ ಬಂದು ತಸ ಕತ್ತಿತ್ತು. ಊಟ ನಮ್ ಗತಿ ಏನು? ನಾವು ಸತ್ತು ಸರ್ವನಾಶ ಆದ್ರೂ ಪರವಾಗಿಲ್ಲ, ನೀವು ಚೆನ್ನಾಗಿರ್ಬೇಕು, ನೀವು ಚೆನ್ನಾಗಿ ಬದುಕಿರ್ಬೇಕು. ಬಡ್ಡಿ ಮಗನೇ, ಸಾಯೋ ಹೊತ್ತಿನಲ್ಲಿ ಯಾಕೋ ಮಸ್ಕ ಹೊಡಿತೀಯ? ಅವ್ರು ಸತ್ರೇನು ಚಂದ್ರ ಮಕ್ಕಳ ಮರಳುಗಾಡ್ಲಲ್ಲಿ ನಿಂತಿರೋ ಮೋಟ ಮರದಾಯ ಗುರುವೆ. ನನಗೊಂದು ಊರ್ನಲ್ಲಿ ಒಂದೇ ಅಮ್ಮ, ಒಂದೇ ಅಪ್ಪ. ಏಯ್, ಸಾವು ಸಮೀಪಿಸ್ತಾ ಇದ್ರು ಸತ್ಯ ನೋಡಿಯಲ್ವಲ್ರು? ಊರಲ್ಲಿರೋರು ಎಲ್ಲ ಹತ್ತಪ್ಪ ಹತ್ತಮ್ಮಂದ್ರ ಇದ್ದಾರೆ. ಅಯೋಗ್ಯ ಲಾರಿ ನಿಲ್ಲಿಸ್ಬಿಟ್ಟು ನಮ್ಮ ಆಯಸ್ ಗಟ್ಟಿ ನಾವು ಬದುಕಿದೀವ. ಏಯ್, ಯಾವನು ಅವನು ನಡ್ರೋಡ್ನಲ್ಲಿ ಡ್ರಮ್ ಅಡ್ಡ ಇಟ್ಟಿರೋದು? ತೆಗೆಯೋ ಅದನ್ನ. ಸ್ವಲ್ಪ ತಡೀರಿ, ತೆಗಿತೀನಿ. ಅಣ್ಣ ಅವ್ರೆ, ಸ್ವಲ್ಪ ಕಾಲ್ ತಗೋತೀರ, ಡ್ರಮ್ ತೆಗೆದು ಬಿಡ್ತೀನಿ. ಡ್ರಮ್ ಮೇಲೇನಾದ್ರೂ ಕೈ ಇಟ್ಟರೆ ಕೈ ಕತ್ತರ ಸಾಕ್ಬಿಡ್ತೀನಿ. ಹುಷಾರ್ ಯಾಕಣ್ಣವ್ರೆ? ನನ್ನ ಮಗ ಲಾರಿನಲ್ಲಿ ಗಂಧದ ಮರ ಕದ್ದು ಸಾಗಿಸ್ತಾ ಇದ್ದಾನೆ, ಅವನ್ನ ಒದ್ದು ಪೊಲೀಸ್ನವ್ರಿಗೆ ಒಪ್ಸಿ. ನಾವ ಹುಡುಗಾಟಕ್ ಪೂರ ಹೋರಾಡ್ದವ್ರಲ್ಲ ನಾವು. ಆ ಡ್ರೈವರ್ ಹತ್ರ ಹೊಡೆದಾರ ಸಾಯೋದಕ್ಕಿಂತ ನಾವು ಲಾರಿಗೆ ಶಿಕ್ಷೆ ತಿಂದ್ರೆ ಎಷ್ಟೊಂದು ಚೆನ್ನಾಗಿತ್ತು. ನಿಮಗೆ ಕೋಪ ಇದ್ರೆ ನಾಲ್ಕು ಜಡ್ತಾ ಜಡ್ದು ಬಿಡಿ, ಅವನಿಗೆ ಮಾತ್ರ ನಮ್ಮನ್ನು ಬಲಿ ಕೊಡಬೇಡಿ. ಏಯ್, ನಡ್ರೋಡ್ನಲ್ಲಿ ತಕರಾರು ಮಾಡ್ತೀರಿ ಅಂದ್ರು ಬೇವಾರ್ಸಿ ಬಡ್ಡಿ ಮಕ್ಕಳ.
ನಮ್ ಲಾರಿ ನಿಲ್ಸಿ ನಮ್ಮ ಆಳುಗಳ ಮೇಲೆ ಜಗಳ ಮಾಡ್ತಿದ್ಯಲ್ಲ, ಏನ್ ಸಮಾಚಾರ? ಸರ್, ಕೊಲೆನೆ ಮಾಡಿದ್ರು ಅಚ್ಚುಕಟ್ಟಾಗಿ ಮಾಡಬೇಕು. ನೀವು ತಿಂತಿರೋದೇ ಎಂಜಲು, ಆ ನನ್ನ ಮಗ ನಿಮ್ಮೆಂಜಲ್ಗೆ ಬಾಯಿ ಹಾಕ್ತಾನಲ್ಲ. ಏನ್ ಮಾಡ್ದ? ನಿಮ್ಮ ಕಳ್ತನದಲ್ಲಿ ನಿಮ್ಗೆ ಕಾಣ್ತಿರೋ ಹಾಗೆ ಅವನ್ ಪಾಲ್ ತಗೋತಾ ಇದ್ದಾನೆ. ಸಂಬಳ ಕೊಡೋ ದಣಿಗೆ ಈ ರೀತಿ ನಂಬಿಕೆ ದ್ರೋಹ ಮಾಡ್ಬೋದಾ? ಯಾವುದೇ ಕಸುಬ್ ಕೊಟ್ರು ನಂಬಿಕೆ ಉಳಿಸ್ಕೊಳ್ಳೋನೆ ನಿಜವಾದ ಮನುಷ್ಯ. ಪ್ರಭು, ಇಷ್ಟು ವರ್ಷ ನನ್ನ ಸರ್ವಿಸ್ನಲ್ಲಿ ನನ್ನ ಆಳುಗಳ ಬಗ್ಗೆ ನಾನೇ ತಿಳ್ಕೊಳಕಾಗ್ಲಿಲ್ಲ. ನಿನ್ನೆ ಮೊನ್ನೆ ಬಂದು ನೀನ್ ಹೇಗಪ್ಪ ತಿಳ್ಕೊಂಡೆ? ಅದೇ ಜಾಣ್ತನ. ಕಳ್ಳನ ಹತ್ರ ಕಳ್ಳನಾಗಿ ನಡ್ಕೋಬೇಕು, ಅಯೋಗ್ಯನ ಹತ್ರ ಅಯೋಗ್ಯನಾಗಿ ನಡ್ಕೋಬೇಕು, ಆಗ್ಲೇ ಎಲ್ಲಾ ವಿಷಯನ ತಿಳ್ಕೊಳಕ್ ಸಾಧ್ಯ. ಕರೆಕ್ಟ್ ಕರೆಕ್ಟ್. ದಯ್, ನೀವೆಲ್ಲ ಮನುಷ್ಯರೇನ್ರು? ಪ್ರಭು, ಮುಂದೆ ಏನ್ ಮಾಡ್ಬೇಕು ಅಂತಿದೀಯ? ಸಂಜೆಗೆ ಊರ್ಗೆ ಹೋಗೋಣ ಅಂತಿದ್ದೀನಿ ಸರ್. ಯಾಕಪ್ಪ ಇಷ್ಟು ಬೇಗ ಹೊರಟುಬಿಟ್ಟೆ? ನಮ್ಮೂರು ನಿನಗೆ ಬೇಜಾರಾಯ್ತೇನು? ಹಾಗೇನಿಲ್ಲ ಸರ್, ಕೆಲಸ ಇಲ್ಲದೆ ಯಾವುದೇ ಜಾಗದಲ್ಲಿ ಹೇಗಿರೋಕ್ ಸಾಧ್ಯ? ಕೆಲಸ ತಾನೆ ನಾನು ಕೊಡ್ತೀನಿ. ನಿನ್ನಂತ ನಿಯತ್ತಾದ ಮನುಷ್ಯರು ನನಗೆ ಸಿಗ್ಬೇಕಲ್ಲಪ್ಪ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಬಾ ಕಾರ್. ಎಲ್ಲ ಇವನ ಇಂಥವ್ರನ್ನೇ ಮಾರಿಸ್ಬಿಟ್ನಲ್ಲಪ್ಪ ಇವನು. ಲೋ, ಇವನೇನೋ ತೀರ್ಮಾನ ಮಾಡ್ಕೊಂಡೇ ಬಂದವನೇ ಈ ಊರಿಗೆ. ಬಾರಪ್ಪ ಬಾ. ಸಾವಿತ್ರಿ, ಸಾವಿತ್ರಿ, ಪ್ರಭು ಅಂತ ಹೇಳದ್ನಲ್ಲ ನೋಡು, ಕರ್ಕೊಂಡ್ ಬಂದಿದ್ದೀನಿ. ನನ್ನ ತಮ್ಮನಿಗೆ ಅನ್ನ ಇಟ್ಟ ಕೈ. ನೋಡಿದ್ಯಾ ಸಾವಿತ್ರಿ, ವಯಸ್ಸಿಗೆ ಮೀರಿದ ಗುಣ. ಹಾ, ಇವನು ಮ್ಯಾನೇಜರ್ ನನಗೆ. ಸುಜಾತ, ಸುಜಾತ. ಏನಪ್ಪ? ಸ್ವಲ್ಪ ಬಾಮ್ಮ. ಈ ಸೌಂದರ್ಯ ರಾಶಿ ತನಗ್ ಸಿಕ್ಕಲಿಲ್ಲ ಅನ್ನೋ ನಿರಾಸೆಯಿಂದ ನನ್ನ ತಮ್ಮ ಆತ್ಮಹತ್ಯೆ ಮಾಡ್ಕೊಂಡಿದ್ರಲ್ಲಿ ಏನೂ ತಪ್ಪಿಲ್ಲ. ಏನಮ್ಮ ಹಾಗೆ ನೋಡ್ತಾ ಇದೀಯಾ? ಓ, ನಮ್ ರಂಗ ಇದ್ದಾಗಿದ್ದಾನೆ ಅಂತಾನ? ಇವನು ರಂಗರ ಅಣ್ಣ, ಪ್ರಭು ಅಂತ. ಸರ್, ಎಲ್ರೂ ಪರಿಚಯನೂ ಮಾಡಿಸಿದ್ರಿ, ಆದ್ರೆ ಈ ಮನೇಲಿ ನನ್ಗೆ ಏನ್ ಕೆಲಸ ಅಂತ ನೀವು ಹೇಳಲಿಲ್ವಲ್ಲ ಸರ್. ಈ ಹಿಂದೆ ನೀನ್ ಏನ್ ಕೆಲಸ ಮಾಡ್ತಾ ಇದ್ದೆ? ಹಿಂದೆ ನಾನು ಸೂಪರ್ವೈಸರ್ ಆಗಿದ್ದೆ. ಅದೇ ಕೆಲಸ ಇಲ್ಲೂ ಮಾಡಿದ್ರಾಯ್ತು. ಥ್ಯಾಂಕ್ ಯು ಸರ್. ಆ ಪ್ರಭು, ಅದೇನೇನ್ ರೂಮ್? ಥ್ಯಾಂಕ್ ಯು. ಸರ್, ಇವನ್ ಯಾಕೆ ಸರ್ ಮನೆಯೊಳಗೆ ಸೇರಿಸಿದ್ರಿ? ಮನೇಲಿ ಒಬ್ಬರಾದ್ರೂ ಒಳ್ಳೆಯವ್ರು ಇರಲಿ ಅಂತ. ಹ್ಮ್, ಹಾಗಾದ್ರೆ ನೀವು ಒಳ್ಳೆಯವ್ರಲ್ಲ ಅಂತ ತೀರ್ಮಾನ? ಅಮ್ಮ, ಕಾಫಿ. ಯಾರು ನೀನು? ನಾನು ಕುಕ್ಕು. ಕುಕ್ಕ? ಆ ಕುಕ್ಕಲ್ಲಿ ಅವನು ಕುಕ್ ಕೊಟ್ಟರಲ್ಲ. ನಿನ್ಗೆ ಯಾರು ಇಲ್ಲಿ ಕೆಲಸ ಕೊಟ್ಟಿದ್ದು? ದಾಸಪ್ಪನವರು ಯಾರು ದಾಕ್ಷಿಣ್ಯದ ಕೆಲಸ ಮಾಡೋದ್ರು, ಪ್ರಭುರು ಯಾರು ಪರ್ಮನೆಂಟ್ ಮಾಡಿದ್ರು, ಕಾಫಿ ಮಾಡಿದೆ. ನೀನ್ ಯಾರು? ಮಾಲಿ. ನಿನ್ಗೆ ಯಾರು ಇಲ್ಲಿ ಕೆಲಸ ಕೊಟ್ಟಿದ್ದು? ದಾಸಪ್ಪನವರು ಯಾರು ದಾಕ್ಷಿಣ್ಯದ ಕೆಲಸ ಮಾಡೋದ್ರು, ಪ್ರಭುಗಳು ಪರ್ಮನೆಂಟ್ ನೋಡ್ಕೊಂಡ್ರು. ಪ್ರಭು, ಅಮ್ಮ ನೋಡಯ್ಯ, ಪ್ರತಿದಿನ ಕಾರ್ನ ತೊಳೆದಿಡಬೇಕು, ಪೆಟ್ರೋಲ್ ಟ್ಯಾಂಕ್ ಯಾವಾಗ್ಲೂ ಫುಲ್ ಆಗಿರ್ಬೇಕು. ಯಜಮಾನ್ರ ಮಗಳು ಎಷ್ಟು ದೂರ ಹೋಗ್ಬೇಕು ಅಂದ್ರೆ ಅಷ್ಟು ದೂರ ಹೋಗಕ್ ತಯಾರಾಗಿರ್ಬೇಕು. ನಿಮ್ಗೇನೇ ಹಣ ಬೇಕಾದ್ರೂ ನನ್ನೇ ಕೇಳ್ಬೇಕು, ಪೆಟ್ರೋಲ್ಗೆ, ಅದಕ್ಕೆ, ಇದಕ್ಕೆ. ನಮಸ್ಕಾರ ಅಮ್ಮ, ಬರ್ತೀನಿ. ಬೇಕಾದ ಹಣ ನೀನ್ ಕೊಟ್ಟಿಯಾ ಅಪ್ಪ? ಏನಮ್ಮ ಸುಜಾತ, ಇದು ಬೆಳಿಗ್ಗೆನೆ ಕೂಗಾಡ್ತಾ ಇದೆಯಲ್ಲ,
ಅವನ್ ಕಾಲಿಟ್ಟು 24 ಗಂಟೆಲಿ ಈ ಮನೆ ವ್ಯವಹಾರನೇ ವ್ಯತ್ಯಾಸ ಆಗಿದೆಯಲ್ಲ, ಏನ್ ಕಾರಣ? ಅವನೇನಾದ್ರೂ ಮದ್ದು ಹಾಕಿ ನಿಮ್ಮನ್ನ ವಶ ಮಾಡ್ಕೊಂಡಿದ್ದಾರ? ಈ ದಾಸಪ್ಪನ್ನ ವಶ ಪಡಿಸ್ಕೊಳ್ಳೋ ಶಕ್ತಿ ಯಾರಿಗೂ ಇಲ್ಲಮ್ಮ. ಹಾಗಾದ್ರೆ ಆ ತರ್ಲ ರೆಕಮೆಂಡ್ ಮಾಡ್ದ ಅಂತ ನನ್ ಕಾರ್ಗೆ ಹೊಸ ಡ್ರೈವರ್ ಹಾಕಿಟ್ಟೆ? ಹಾಗಲ್ಲಮ್ಮ, ನಿನಗ್ ಕಾರ್ ಡ್ರೈವ್ ಮಾಡೋದು ಗೊತ್ತೇ ಹೊರತಾಗಿ ರಿಪೇರಿ ಮಾಡೋದು ಗೊತ್ತಿಲ್ಲ. ಆ ಪ್ರಭು ಮೇಲಿನ ಕೋಪಕ್ಕೆ ಕಲ್ಲಲ್ಲಿ ಮುಳ್ಳಲ್ಲಿ ನಡ್ಕೊಂಡ್ ಬಂದು ರಾತ್ರಿ ಎಲ್ಲ ನರಳದಿಯಂತೆ. ಅವನ ಔಷಧಿ ಕೊಡೋಕ್ ಬಂದ್ರೆ ಬೇಡ ಅಂದ್ಯಂತೆ. ನಿನ್ನ ಪರಿಸ್ಥಿತಿ ನೋಡಿ ಅವನ್ ಎಷ್ಟು ಪೇಚಾಡ್ದ ಗೊತ್ತಾ? ಅದು ಅಲ್ದೆ ಹಿಂದಿದ್ದ ಆಳುಗಳೆಲ್ಲ ಸಂಬಳ ಜಾಸ್ತಿ ಕೇಳಿದ್ರು ಅಂತ ಅವ್ರನ್ನೆಲ್ಲ ಡಿಸ್ಮಿಸ್ ಮಾಡಿ ಅವ್ರಿಗೆ ಕೊಡ್ತಿದ್ದ ಅರ್ಧ ಸಂಬಳಕ್ಕೆ ಇವ್ರು ಫಿಕ್ಸ್ ಮಾಡಿದಾನೆ. ಇವ್ರ್ಯಾರು ಗೊತ್ತಾ? ಎಲ್ಲ ನಮ್ಮೂರ್ನವ್ರೇ. ಏನು ಸತ್ತು ಹೋದ ಫಾರೆಸ್ಟ್ ಆಫೀಸರ್ ಎಂತಿ ಫೋಟೋ? ಇವನು ಪೇಟಿಗೆಲ್ಲ, ಅವಳಿಗೂ ಇವನಿಗೆ ಏನ್ ಸಂಬಂಧ? ಅದೇ ನನಗೂ ಅರ್ಥ ಆಗ್ತಿಲ್ಲ. ಈ ವಿಷಯನ ತಕ್ಷಣ ನಮ್ಮ ಅಪ್ಪನಿಗೆ ಹೇಳ್ಬೇಕು. ಇಲ್ಲ, ನಾವು ಹೇಳಬಾರದು. ಹೇಳಿದ್ರೆ ನಾವೇ ಏನೋ ಮಾಡಿದ್ದೀವಿ ಅಂತ ತಿಳ್ಕೊತಾರೆ. ಅದನ್ನ ಅವರೇ ತಿಳ್ಕೊಳ್ಳೋ ಹಾಗೆ ಮಾಡ್ಬೇಕು. ಅದು ಸರಿನೇ, ಆದ್ರೆ ಅವರಾಗಿ ಪ್ರಭು ಪೇಟಿಗೆನೆ ತೆಗೆದು ನೋಡೋ ಹಾಗೆ ಮಾಡ್ಬೇಕಲ್ಲ. ಅದು ತುಂಬಾ ಸುಲಭ. ನಾಳೆ ನಿಮ್ ಡೈಮಂಡ್ ನೆಕ್ಲೆಸ್ ಕಳೆದೋಗಿದೆ ಅಂತ ಒಂದ್ ಸಣ್ಣ ನಾಟಕ ಆಡಿದ್ರಾಯ್ತು. ಆಗ ಎಲ್ರು ಪೆಟ್ಟಿಗೆನು ಹುಡುಕ್ಬೇಕಾಗುತ್ತೆ, ಆಗ ಪ್ರಭು ಪೆಟ್ಟಿಗೆನು ಬರುತ್ತೆ, ಫೋಟೋ ವಿಷಯ ತಾನಾಗೆ ಗೊತ್ತಾಗುತ್ತೆ. ಗುಡ್ ಐಡಿಯಾ. ನಮ್ ಬಗ್ಗೆ ನಿಮಗ್ ಗೊತ್ತಿಲ್ಲ ಸರ್. ಇವನು ಕಣ್ಣು ಮುಚ್ಕೊಂಡ್ರೆ ನಾನು ಬಾಯಿ ಮುಚ್ಕೊತೀನಿ, ನಾನು ಬಾಯಿ ಮುಚ್ಕೊಂಡ್ರೆ ಇವನು ಕಿವಿ ಮುಚ್ಕೊಂಡ್ಬಿಡ್ತಾನೆ. ಅಂತ ಜಾತಿಗೆ ಸೇರಿದವರು ಸರ್. ನಾವು ಸುಳ್ಳು ಪುಳ್ಳು ಹೇಳ್ಬಹುದು ಸರ್, ಆದ್ರೆ ಕಳ್ತನ ಮಾಡೋರಲ್ಲ ಸರ್, ಕಳ್ತನ ಮಾಡೋರು. ಬಾಯಿನ, ಅದ್ ನಂಗೆ ಗೊತ್ತು. ನಿಮಗ್ ಗೊತ್ತಾ? ಇವ್ರಿಗೆ ಗೊತ್ತಂತೆ. ಹೇಳಿ ಮಾಡ್ರೆ, ಇವ್ರಿಗೆ ಗೊತ್ತಂತೆ. ಇವ್ರು ಪೆಟ್ಟಿ ತೆಗೆದು ನೋಡ್ಬಿ, ನೆಕ್ಲೆಸ್ ಸಿಕ್ಬಿಡ್ತು. ಎಲ್ರ ಪೆಟ್ಟಿಗೆನು ಹುಡುಕಾಯ್ತು. ಇನ್ನೊಂದ್ ಪೆಟ್ಟಿಗೆ ಇದೆ. ಯಾರ್ದು? ಅದೇ ನಿಮ್ದು. ಪ್ರಭುದು. ಛೇ ಛೇ ಛೇ, ಅವನ್ ಜೆಂಟಲ್ಮನ್. ನ್ಯಾಯ ಅನ್ನೋದು ಜೆಂಟಲ್ಮನ್ ಗೆ ಬೇರೆ, ಲೋಫರ್ ಗೆ ಬೇರೆ ಇರಲ್ಲ, ಎಲ್ರಿಗೂ ಒಂದೇ. ಹೌದಾ? ಏಯ್, ತಗೊಂಬರೋ ಪೆಟ್ಟಿಗೆನ. ತರ್ಲ ಹೋಗ್ ತಗೊಂಬರ. ಅರೆ, ಏನ್ ಎಲ್ರು ಪೆಟ್ಟಿಗೆನು ಹುಡುಕ್ತಾ ಇದ್ದೀರಾ? ಏನಾದ್ರೂ ಕಳೆದೋಗಿದ್ಯಾ? ಕರೆಕ್ಟ್ ಆಗಿ ಹೇಳಿದ್ರಿ. ನನ್ ಡೈಮಂಡ್ ನೆಕ್ಲೆಸ್ ಕಳೆದು ಹೋಗಿದೆ, ಎಲ್ರ ಪೆಟ್ಟಿಗೆನು ಹುಡುಕಾಯ್ತು. ನಿಮ್ದೊಂದು ಬಾಕಿ ಇತ್ತು, ಹುಡುಕ್ತಾ ಇದ್ದೀವಿ. ನನ್ ಪೆಟ್ಟಿಗೆನ? ಹ್ಮ್. ಏನ್ ನೋಡ್ತಾ ಇದ್ಯಾ? ತೆಗ್ಯೋ. ಏಯ್, ನಾನೇ ತೆಗಿತೀನಿ ಬಿಡ. ಬೀರುನಲ್ಲೇ ಇಟ್ಬಿಟ್ಟು ಊರೆಲ್ಲ ಹುಡ್ತಾ ಇದ್ಯಾ? ಸದ್ಯ ಒಳ್ಳೇದಾಯ್ತು, ನನ್ನ ಪೆಟ್ಟಿಗೆಲ್ ತಂದಿಟ್ಟು ನನ್ನ ಮೇಲೆ ತಪ್ಪು ಹೊಡಿಸ್ತಿಲ್ವಲ್ಲ, ಅಷ್ಟು ಸಾಕು. ಏನ್ ಸರ್, ಈ ಫೋಟೋದಲ್ಲಿ ಇರೋರು ಯಾರು ಅಂತ ನಿಮಗೆ ಗೊತ್ತಾ? ಈ ಫೋಟೋ ನಿನಗೆ ಹ್ಯಾಕ್ ಸಿಕ್ತು? ನನ್ನ ತಮ್ಮ ರಂಗ ಹ್ಯಾಕ್ ಸತ್ತ ಅಂತ ವಿಚಾರಿಸೋಣ ಅಂತ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೆ. ಪೊಲೀಸರು ಇದನ್ನ ನನಗೆ ಕೊಟ್ರು. ಇದು ರಂಗನ್ ಗುಡಿಸ್ತೇ ಸಿಕ್ತಂತೆ. ರಂಗನ್ಗೆ ನಿಮ್ಮನ್ ಬಿಟ್ರೆ ಊರು ಬೇರೆ ಯಾರು ಗೊತ್ತಿಲ್ಲ. ಈ ಫೋಟೋ ಮಾತ್ರ ಯಾಕೆ ಬಂತು? ಈಕೆ ಯಾರು? ಏನಿಲ್ಲ ಪ್ರಭು, ಈಕೆ ಫಾರೆಸ್ಟ್ ಆಫೀಸರ್ ಹೆಂಡತಿ. ನಮ್ ರಂಗ ಆಗಾಗ ಅವ್ರ ಮನೆಗೆ ಹೋಗಿ ಅದು ಇದು ಕೆಲಸ ಮಾಡಿ ಊಟ ಮಾಡ್ಕೊಂಡು ಬರ್ತಿದ್ದ. ಆ ಫಾರೆಸ್ಟ್ ಆಫೀಸರ್ ಸತ್ತ ಮೇಲೆ ಇವಳು ಹೇಳದೆ ಕೇಳದೆ ರಾತ್ರೋ ರಾತ್ರಿ ಊರು ಬಿಟ್ಟು ಹೊರಟೋದ್ಲು. ಆ ಫೋಟೋ ಇಟ್ಕೊಂಡು ಏನ್ ಮಾಡ್ತೀಯ? ಹರಿದು ಬಿಸಾಕು. ಬಹಳ ಅನ್ಯಾಯ, ಬಹಳ ಅನ್ಯಾಯ. ಸರಿಯಾದ ಕಾರಣ ತಿಳ್ಕೊಳ್ದೆ ಆತ್ರ ಪಟ್ಟು ನನ್ ಮುಖಕ್ಕೆ ನಾನೇ ಆರ್ತಿ ಮಾಡಿಸ್ಕೊಂಡು ಹಾಗಾಯ್ತು. ಏನೋ ಅಕಸ್ಮಾತ್ ಮಿಸ್ ಆಯ್ತು, ಇನ್ನೊಂದ್ಸಲ ನಿನ್ ಕೈಗೆ ಸಿಕ್ಕೇ ಸಿಗ್ತಾನೆ, ಆಗ ಸರಿಯಾಗಿ ಬುದ್ಧಿ ಕಲ್ಸ್ಬಿಡು. ಅಲ್ಲಿವರೆಗೂ ನನಗ್ ತಾಳ್ಮೆ ಇಲ್ಲ.
ಮೊದಲು ಅವನ ಈ ಮನೆಯಿಂದ ಆಚೆಗೆ ಕುತ್ತಿಗೆ ಹಿಡಿದಬ್ಬೇಕು. ಅವನ ಮೇಲೆ ಯಾಕೆ ನಿನ್ಗೆ ಇಷ್ಟೊಂದು ಕೋಪ? ನಮ್ಮ ಮನೇಲಿದ್ಲಲ್ಲ ರಂಗ, ಅವನನ್ನ ಲವ್ ಮಾಡಿದ್ನ ಇಲ್ಲ ಲವ್ ಮಾಡು ಅಂತ ಹೇಳಿದ್ನ, ಏನು ತಿಳಿದೆ ಇರೋ ಅನ್ಕೊಂಡು ಕನಕರ ತೋರಿಸಿದ್ದೆ ತಪ್ಪ. ಪಾಪಿ, ನನ್ನ ತಲೆ ಮೇಲೆ ಗೂಬೆ ಕೂರಿಸಿ ಆತ್ಮಹತ್ಯೆ ಮಾಡ್ಕೊಂಡ. ಅವನ ಸಂಬಂಧ ಅಂತ ಹೇಳ್ಕೊಂಡು ಯಾರು ನಮ್ಮ ಮನೆಗೆ ಬಂದ್ರು ನನಗಾಗಲ್ಲ. ಈ ವಿಷಯ ನಿಮ್ಮ ಅಪ್ಪ ಅಮ್ಮಂಗೆ ಹೇಳಿ ಅವನ ಸಾಕ್ಸೋ ಏರ್ಪಾಡು ಮಾಡು. ಅದೇ ಆಗ್ತಿಲ್ಲ ಕಣೆ, ಅವನ್ ನಮ್ಮ ಮನೆಗೆ ಬಂದ್ಮೇಲೆ ಈಶ್ವರನ್ ಕುತ್ತಿಗೆಲಿರೋ ಹಾವಾಗ್ಬಿಟ್ಟಿದ್ದಾನೆ. ನಮ್ಮಪ್ಪ ನಮ್ಮಮ್ಮ ಅವನಿಗೆ ಸಪೋರ್ಟ್ ಬೇರೆ, ಹಾಗಾದ್ರೆ ಏನೇ ಮಾಡೋದು? ಮುಂದೆ ಇದೆಯಾ? ವೆರಿ ಗುಡ್. ಇದೇನಾದ್ರೂ ಸಕ್ಸಸ್ ಆದ್ರೆ ಅವನ ಈ ಮನೆ ಬಿಟ್ಟು ಹೋಗೋದಿರ್ಲಿ, ಈ ಊರನ್ನೇ ಬಿಟ್ಟು ಹೋಗ್ಬೇಕು. ಹುಡುಗಿರ ಮಧ್ಯೆ ಮಲ್ಕೊಳ್ಳೋ ಐಡಿಯಾ ಬೇರೆ ಇದೆಯಾ? ಹೋಗಿ ಹೊರಗೆ ಮಲ್ಕೊಳ್ಳಿ. ಏನ್ ಮೇಡಮ್, ನಿಮ್ಗೆ ನನ್ ಮೇಲೆ ಸ್ವಲ್ಪನಾದ್ರೂ ಕರುಣೆನೇ ಇಲ್ವಲ್ಲ ಈ ಚಳಿನಲ್ಲಿ? ಅಯ್ಯೋ ಪಾಪ, ಏನೇ ಸುಜಿ, ಹೋಗಿ ಹೋಗಿ ಇಷ್ಟೊತ್ತಿನಲ್ಲಿ ಹೊರಗಡೆ ಹೋಗುವಂತಿಯಲ್ಲೇ. ಪಾಪ, ಆಚೆ ಹಿಮ ಸುರಿತಾ ಇದೆ ಕಣೆ, ಬೆಳಿಗ್ಗೆ ಹೊತ್ತಿಗೆ ಅವ್ರ ಮೈಕೈ ಎಲ್ಲ ಮಂಜಿನ ಗಡ್ಡೆ ಆಗ್ಬಿಡುತ್ತೆ. ಅದೆಲ್ಲ ಒಂದೂ ಆಗಲ್ಲ, ರಾಯರ್ ನಮ್ಮ ಮನೆಗೆ ಬರೋಕ್ ಮುಂಚೆ ಕೇರ್ ಆಫ್ ಪ್ಲಾಟ್ಫಾರ್ಮ್ ತಾನೆ, ತಾವಿನ ಹೋಗ್ಬೋದು. ಒಬ್ನೇ ಹೋಗ್ಬೇಕಾ? ನೀವೆಲ್ಲ ಇಷ್ಟೊಂದು ಜನ ಇದ್ದೀರಾ, ಇಟ್ಸ್ ಆಲ್ ರೈಟ್, ಇರ್ಲಿ ಅನುಭವಿಸ್ತೀರಾ. ಏನೇ ಕಾವೇರಿ, ಇಷ್ಟೊತ್ತಿಗೆ ಅವನು ನಿದ್ದೆ ಮಾಡಿರ್ತಾನಲ್ಲ, ಯಾಕೆ ನಿದ್ದೆ ಮಾಡದೆ ಇದ್ರೆ ನೀನ್ ಹೋಗಿ ಮೆಲ್ಲಿಗೆ ಅವನ್ ಪಕ್ಕದಲ್ಲಿ ಮಲ್ಕೊಳ್ಳೋಣ ಅಂತ. ಪ್ರಭು, ಪ್ರಭು, ದಯವಿಟ್ಟು ಸ್ವಲ್ಪ ನಮ್ಮ ರೂಮಿಗೆ ಬರ್ತೀರಾ? ಏನ್ ಹೇಳ್ತಾ ಇದ್ದೀರಾ ನೀವು? ಇಷ್ಟೊತ್ತಲ್ಲ ನಿಮ್ ರೂಮಿಗೆ ಬಂದ್ರೆ ನಮ್ಮ ಊರಿನ ಜನ ಏನ್ ಹೇಳ್ತಾರೆ? ನಮ್ ರೂಮ್ ಹತ್ರ ಒಂದ್ ಭಯಂಕರವಾದ ಆಕಾರ ಬಂದ್ಬಿಟ್ಟಿದೆ. ನಿಮ್ಗಿಂತ ಭಯಂಕರವಾಗಿದೆಯಾ? ಪ್ಲೀಸ್ ಬೇಗ ಬನ್ನಿ, ನಮಗ್ ಭಯ ಆಗ್ತಿದೆ. ಈಗ ನೀವಿಬ್ರು ಏನ್ ಮಾಡ್ತೀರಾ ಅಂದ್ರೆ, ನೋಯ್ತಾ ಇರೋ ಈ ನನ್ನ ಕಾಲುಗಳೆರಡನ್ನು ಅಮುಕ್ತೀರಾ? ಅದೆಲ್ಲ ನಡೆಯಲ್ಲ. ಹೌದಾ? ಹಾಗಾದ್ರೆ ನಾವು ಹೋಗ್ತೀವಿ. ಅಯ್ಯೋ ಬೇಡ. ಲೇ ವೆಂಕಟಲಕ್ಷ್ಮಿ, ಕಾಲತ್ತೆ ಪರವಾಗಿಲ್ಲ, ಇವರು ನಮ್ಗಿಂತ ದೊಡ್ಡವರು, ಸೇವೆ ಮಾಡಿದ್ರೆ ಪುಣ್ಯ ಬರುತ್ತೆ. ಪ್ಲೀಸ್ ಬಾಬಾ. ಸ್ಟೇರಿಂಗ್ ಹಿಡಿದು ಗೇರ್ ಹಾಕಿ ಹಾಕಿ ಕೈ ತುಂಬಾ ನೋಯ್ತಾ ಇದೆ, ಕೈ ಒತ್ತರೆ ನೋಯ್ತಾ ಇದೆ. ನಮ್ಗೋಸ್ಕರ ಎಷ್ಟೊಂದು ಕಷ್ಟಪಟ್ಟಿದ್ದಾರೆ. ಕಮಲಮ್ಮ, ನೀವ್ಯಾಕೆ ಸುಮ್ಮನೆ ನಿಂತಿದ್ದೀರಾ? ತಲೆ 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 ರಂಬೆ, ಊರ್ವಶಿ, ಮೇನಕೆ, ತಿಲೋತ್ತಮೆ, ನನ್ನ ಮಗನೇ ಜಗದೇಕ ವೀರಾಬಿಟ್ಟೆ ಕಣೋ ನೀನು. ಏನ್ ಮೇಡಮ್, ತಲೆ ಅಮ್ಕಿ ಸಾಲ್ದ, ಮೈನೂ ಅಮ್ಮಕ್ಬೇಕಾ? ಆ ಆಕಾರ ಹೊರಟೋಯ್ತು, ಧೈರ್ಯ ಕಂಡ್ಬಿಡಿ. ಸಾವಿತ್ರಿ, ರಂಗಪ್ಪನ ಹತ್ರ ಎಲ್ಲ ವಿಷಯ ಮಾತಾಡ್ಕೊಂಡ್ ಬಂದಿದ್ದೀನಿ. ಮದುವೆ ಆಗೋ ಹುಡುಗ ಅಮೆರಿಕದಲ್ಲಿ ಇದಾನಂತೆ, ಬರೋ ತಿಂಗಳು ಬರ್ತಾ ಇದ್ದಾನೆ, ಒಂದು ತಿಂಗಳು ಇಲ್ಲಿರ್ತಾನಂತೆ, ಅಷ್ಟ್ರಲ್ಲಿ ನಮ್ ಸುಜಾತ ಮದುವೆ ಮುಗಿಸ್ಬಿಡ್ಬೇಕು. ಹಾಗಾದ್ರೆ ನಮ್ ಸುಜಾತ ಅಮೆರಿಕಾಗ ಹೋಗ್ಬೇಕು. ಯಾರು ಬಂದಿದ್ದಾರೆ? ಏನ್ ಸಾರ್, ಅಮೆರಿಕಾದಲ್ಲಿ ಗಂಡು ನೋಡಿದಾರಂತೆ, ಆಕೆ ಅಮೆರಿಕಾಗ ಹೋಗ್ತಿದ್ದಾಳೆ, ನೀವಿಲ್ಲ ಲೈನ್ ನೋಡಿದ್ದೀರಿ. ಒಂದು ತಿಂಗಳು ತಾನೆ, ಅಷ್ಟರಲ್ಲಿ ಮದುವೆನೂ ಮಾಡಿಕೊಂಡು ಮಗು ನಾಮಕರಣನೂ ಮಾಡಬಹುದು. ಹಲೋ ಇನ್ಸ್ಪೆಕ್ಟರ್. ನೀವು
ಈ ಊರಿಗೆ ಹೊಸಬರು, ನನ್ನ ವಿಷಯ ನಿಮಗಿನ್ನೂ ಗೊತ್ತಿಲ್ಲ ಅಂತ ಕಾಣುತ್ತೆ. ಈ ಊರಿನ ಜನ ನನ್ನನ್ನು ನೋಡಿದ್ರೆ ಗಡಗಡ ಗಡ ಅಂತ ನಡುಕ್ತಾರೆ. ಈ ಊರಿಗೆ ಯಾರೇ ಹೊಸಬರು ಬರಲಿ, ಮೊದಲು ನನ್ನ ನೋಡೋದು. ಅರೆ ನೀವು ಅದೇ ನಮ್ ಫಾರೆಸ್ಟ್ ಆಫೀಸರ್ ಹೆಂಡತಿ ಅಲ್ವೇ ನೀವು? ಅದಾವಾಗ, ಈಗ ಪೊಲೀಸ್ ಇನ್ಸ್ಪೆಕ್ಟರ್. ಆದ್ರೆ ಏನಂತೆ, ಏನೇ ಆದ್ರೂ ನೀವು ನಮ್ಮವರೇ. ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ನೀವು ಈ ಯೂನಿಫಾರ್ಮ್ ಅಲ್ಲಿ ಬಹಳ ಚೆನ್ನಾಗಿ ಕಾಣ್ತೀರಾ. ಶಟ್ ಅಪ್, ನೀನು ಬಂದ ವಿಷಯ ಹೇಳು. ನಮ್ಮವರಿಬ್ಬರನ್ನ ಸುಮ್ಸುಮ್ನೆ ಅರೆಸ್ಟ್ ಮಾಡಿದ್ಯಲ್ಲ, ಕರ್ಕೊಂಡು ಹೋಗೋಣ ಅಂತ ಬಂದೆ. ಅರೆಸ್ಟ್ ಮಾಡಿರೋನ್ನ ಕರ್ಕೊಂಡು ಹೋಗಕ್ಕೆ ನೀನೇನು ಪೊಲೀಸ್ ಕಮಿಷನರಾ ಇಲ್ಲ ಲಾಯರ? ನಾನು ಅವರಿಗೆ ಸಂಬಳ ಕೊಡೋನು. ನಿನ್ನ ಹತ್ರ ಸಂಬಳ ತಗೊಳ್ಳೋ ಆ ದೊಡ್ಡ ಮನುಷ್ಯರನ್ನ ಇಲ್ಲಿಗೆ ಕರ್ಕೊಂಡು ಬಾ, ಆಮೇಲೆ ಇವ್ರನ್ನ ಕರ್ಕೊಂಡು ಹೋಗುವಂತೆ. ನೀನು ಯಾರ ಹತ್ರ ಮಾತಾಡ್ತಾ ಇದ್ದೀನಿ ಅನ್ನೋದನ್ನೇ ಮರ್ತುಬಿಟ್ಟಿಯಾ? ಮರೆಯೋದ? ಅದು ಸಾಧ್ಯನಾ? ನನ್ನ ಬಾಳಿಗೆ ಒಂದು ಕ್ವಶನ್ ಮಾರ್ಕ್ ಇಟ್ಟು ನೀನು, ನಿನ್ನ ಬದುಕಿಗೆ ಒಂದು ಫುಲ್ ಸ್ಟಾಪ್ ಇರೋವರೆಗೂ ನಾನ್ ನಿನ್ನ ಮರಿತೀನ. ನನ್ನ ಬದುಕಿಗೆ ಪುಲಿಸ್ ಸ್ಟಾಪ್ ಹಾಕ್ತೀಯಾ? ನನ್ನ ಹೆಸರು ಕೇಳಿದ್ರೆ ಸಾತ್, ಗಂಡದೆ ಇರೋನು ಗುಂಡಿಗೆ ಹೊಡ್ಕೊಂಡು ಹೆಣವಾಗಿ ಬೀಳ್ತಾನೆ. ನಾನೊಂದೋದ್ರೆ ಹೆಣವಾಗಿ ಬಿದ್ದವನೇ ಜೀವಂತವಾಗಿ ಎದ್ದು ಬರ್ತಾನೆ. ಈ ಊರ ಕಾಲಿಡ್ತಿದ್ದ ಹಾಗೆ ನನ್ನನ್ನೇ ಎದುರು ಹಾಕೋತಾ ಇದೀಯಾ? ಯಾಕೋ ಪ್ರಾರಂಭ ಸರಿಯಾಗಿ ಕಾಣ್ತಾ ಇಲ್ಲ. ಮುಕ್ತಾಯದೊಂದು ಬಂದವಳಿಗೆ ಪ್ರಾರಂಭದ ಬಗ್ಗೆ ಯೋಚನೆನೇ ಇಲ್ಲ. ಅವ್ರನ್ನ ಮರ್ಯಾದೆಯಾಗಿ ಕಳಿಸ್ತೀಯೋ ಇಲ್ವೋ? ಕಳಿಸಲ್ಲ ಅಂತ ಆಗ್ಲೇ ಹೇಳಾಯ್ತಲ್ಲ. ನಿನ್ನ ಒಂದು ಕೈ ನಾನು ನೋಡ್ಕೊಳ್ಳದೆ ಹೋದ್ರೆ ನನ್ನ ಹೆಸರು ದಾಸಪ್ಪನೇ ಅಲ್ಲ. ಫಾರೆಸ್ಟ್ ಆಫೀಸರ್ ಕುಮಾರ್ ಕೊಲೆ ಸಂಬಂಧವಾಗಿ ನಾನು ನಿನ್ನೊಂದು ಕೈ ನೋಡ್ಕೊಳ್ಳದೆ ಹೋದ್ರೆ ನನ್ನ ಹೆಸರು ಇನ್ಸ್ಪೆಕ್ಟರ್ ಗಿರ್ಜಾನೇ ಆಗ. ಅದಕ್ಕೂ ನನಗೆ ಏನ್ ಸಂಬಂಧ? ಅವನು ಸತ್ತಿದ್ದು ಆಕ್ಸಿಡೆಂಟ್ ನಲ್ಲಿ. ಆಕ್ಸಿಡೆಂಟ್ ಅಂತ ನೀನ್ ಹೇಳ್ತಾ ಇದೀಯಾ? ಮರ್ಡರ್ ಅಂತ ನಮ್ ಡಿಪಾರ್ಟ್ಮೆಂಟ್ ಅನುಮಾನ ಪಡ್ತಿದೆ. ತೀರ್ಮಾನ ಆಗೋದ್ರೊಳಗೆ ನೀನೇನ್ ಮಾಡ್ತೀಯೋ ನಾನೇನ್ ಮಾಡ್ತೀನೋ ನೋಡೋಣ. ನೌ ಯು ಕ್ಯಾನ್ ಗೋ. ಪ್ರಭು ನನ್ನ ಪ್ರೀತಿಸ್ತಿದಾರ? ಹೌದಮ್ಮ, ನೀವ್ ಒಂದ್ ಸಾರಿ ಇದ್ದಕ್ಕಿದ್ದಾಗ ಅವ್ರನ್ನ ಗಟ್ಟಿಯಾಗಿ ಅಪ್ಕೊಂಡ್ಬಿಟ್ರಂತಲ್ಲ, ಆವತ್ತಿಂದ ನಿಮ್ ಮೇಲೆ ಪ್ರೀತಿ ಉಕ್ಕಿ ಬಂತಂತೆ. ನಿಮ್ ಜೊತೆ ಪಿಕ್ನಿಕ್ ಬಂದಿದ್ರಂತಲ್ಲ, ಯಾಕೆ ಪ್ರೀತಿ? ನೀವು ನಿಮ್ ಸ್ನೇಹಿತರೆಲ್ಲ ಸೇರ್ಕೊಂಡು ಅವ್ರನ್ನ ಅಷ್ಟೊಂದು ಗೋಳಾಡಿಸೋದು ಕೂಡ ಅವ್ರು ಸುಮ್ಮನೆ ಇದ್ರಂತಲ್ಲ, ಯಾಕೆ ಪ್ರೀತಿ? ನೋಡಿ ಅಮ್ಮ, ನಿಮ್ಮ ನೆನೆಸ್ಕೊಂಡು ಕನಸು ಮನಸ್ಸಿನಲ್ಲಿ ರಾತ್ರಿ ಹಗಲು ಮಿಲೆಮಿಲ ಒತ್ತಾಡ್ತಾ ಇದಾರಲ್ಲ, ಯಾಕೆ ನಿಮ್ ಮೇಲ್ ಪ್ರೀತಿಗೆ? ಇವನ್ಗೆ ನನ್ ಮೇಲ್ ಪ್ರೀತಿನಾ? ನಾನ್ ಮೊದ್ಲೇ ಅನ್ಕೊಂಡೆ, ಎಷ್ಟೇ ಆಗ್ಲಿ ಇವನ್ ರಂಗನ ಅಣ್ಣ ತಾನೆ, ಅವನ್ ಪ್ರೀತಿ ಅಂದ್ರೆ ಏನು ಅಂತ ಗೊತ್ತಿಲ್ಲೇನೆ ಪ್ರೀತಿಸ್ದ. ಇವನ್ ನನ್ನ ಆಸ್ತಿನ ಪ್ರೀತಿಸಿದ್ದಾನೆ. ದಿಕ್ಕು ದೆಸೆ ಇಲ್ದಿರೋ ತಬ್ಲಿಗಳಿಗೆ ನಾನೇ ಬೇಕೇನು? ಏಯ್, ಯಾರ್ ಬೇಕು? ಅಮ್ಮ, ಪ್ರಭು ಇಲ್ಲಿ ತಾನೇ ಇರೋದು? ಹೌದು. ಅವರು ಸ್ವಲ್ಪ ಕರೀತೀರಾ? ಅವರಿಲ್ಲ, ಹೊರಗೆ ಹೋಗಿದ್ದಾರೆ. ಅಯ್ಯಯ್ಯೋ, ಈಗೇನ್ ಗತಿ? ಒಂದು ಅರ್ಜೆಂಟ್ ಸಮಾಚಾರನೇ. ಅಷ್ಟು ಅರ್ಜೆಂಟ್ ಆದ್ರೆ ನನ್ನ ಹತ್ರನೇ ಹೇಳು. ಈ ಪ್ರಭು ನಮ್ಮ ರಾಯರ ಹತ್ರನೇ ಕೆಲಸ ಮಾಡ್ತಿದ್ರು. ಅದೇನಾಯ್ತೋ ಏನೋ ಗೊತ್ತಿಲ್ಲಮ್ಮ, ಇದ್ದಕ್ಕಿದ್ದ ಕೆಲಸ ಬಿದ್ಬಿಟ್ರು. ನಮ್ಮ ಯಜಮಾನ್ರು 5,000 ರೂಪಾಯಿ ಸಂಬಳ ಕೊಡ್ತೀನಿ ಅಂತ ಹೇಳಿ 2 ಸಲ ಹೇಳಿ ಕಳ್ಸಿದ್ರು, ಇವ್ರು ಬರ್ಲಿಲ್ಲ. ಯಾಕಂತೆ? ಅಲ್ಲೇ ನಮ್ಮ ಇರೋದು ವಿಷಯ, ನಮ್ಮ ರಾಯರ ಮಗಳು ತುಂಗಭದ್ರ ಈ ಪ್ರಭುನ ಲವ್ ಮಾಡ್ತಿದ್ರು. ನಮ್ಮ ರಾಯರು ಬೇಡ ಅನ್ನಲಿಲ್ಲ. ಯಾಕೆ ಅಂದ್ರೆ ಇಂಥ ಬುದ್ಧಿವಂತನಾದ ಅಳಿಯ ಎಲ್ಲಿ ಸಿಗ್ತಾನೆ ಅಂತ. ರಹಸ್ಯ ಏನು ಅಂದ್ರೆ ಪ್ರಭುಗೆ ಹುಡುಗಿ ಹಿಡಿಸ್ಲಿಲ್ಲ. ಅಂತ ಹುಡುಗಿನ ಬೇಡ ಅನ್ನೋಕೆ ಇವ್ರಿಗೇನ್ ರೋಗ? ಯೋಗ ಅಮ್ಮ, ಯೋಗ. 5 ಕೋಟಿ ಆಸ್ತಿನೇ ಬರ್ಕೊಡ್ತೀನಿ, ಮಗಳನ್ನ ಮದುವೆ ಮಾಡ್ಕೊ ಅಂತ ಹೇಳಿ ಕಳ್ಸಿದ್ರು. ಆಗ್ಲೂ ಒಪ್ಪಿಲ್ಲಮ್ಮ. ಈ ಹಣಕ್ಕೆಲ್ಲ ನಾನು ಬೆಲೆ ಕೊಡಲ್ಲ ಅಂದ್ಬಿಟ್ರು. ನಂಬೋಕೆ ಆಗ್ತಿಲ್ವೇ? ಈ ಪ್ರಭು ಯಾವಾಗ್ಲೂ ಹೀಗೇನಮ್ಮ, ಕಾಸಿಗೆ ಆಸೆ ಪಡೋ ಮನುಷ್ಯನೇ ಅಲ್ಲ. ಅದರಿಂದ ಏನಾಯ್ತು ಗೊತ್ತಾ? 18 ವರ್ಷದ ತುಂಗಭದ್ರೆ ನಿರಾಸೆಯಿಂದ ಕಾವೇರಿ ನದಿಗೆ ಬಿದ್ದು ಆತ್ಮಹತ್ಯೆ ಮಾಡ್ಕೊಂಡ್ಲಮ್ಮ, ಆತ್ಮಹತ್ಯೆ ಮಾಡ್ಕೊಂಡ್ಲು. ಆತ್ಮಹತ್ಯೆನ? ಬಲೇ ನನ್ನ ಮಗ ಅಭಿನಯದಲ್ಲಿ ಆಲ್ ರೌಂಡರ್ ತಿಂದಾಕ್ಬಿಟ. ಇವತ್ ಸಂಜೆಗೆ ಅಂತ್ಯಕ್ರಿಯೆ ನಡೀತೆ. ಆ ಪ್ರಭು ಬಂದ್ರೆ ಕಡೆಯದಲ್ಲೇ ಬಂದು ಆ ಹುಡುಗಿ ಮಗ ನೋಡಕ್ ಹೇಳಿ. ಬರ್ತೀನಪ್ಪ, ಬರ್ತೀನಿ. ಎಲ್ಲಮ್ಮ ಅವಸರ ಹೋಗ್ತಾ ಇದೀರಿ? ಪ್ರಭು ಮುಂಚೆ ಕೆಲಸ ಮಾಡ್ತಿದ್ದ ಸಾಹುಕಾರ ಮಗಳು ತುಂಗಭದ್ರ ಇವರನ್ನ ಲವ್ ಮಾಡ್ತಿದ್ಲಂತೆ. ಪ್ರಭು ಅವಳನ್ನ ಒಪ್ಪದೇ ಇದ್ದಿದ್ದಕ್ಕೆ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಲಂತೆ. ಅಯ್ಯೋ,
ಒಬ್ಬ ತುಂಗಭದ್ರೆಗೋಸ್ಕರ ನೀವು ಇಷ್ಟೆಲ್ಲ ಅಂತೀರಲ್ಲ, ಅವ್ರು ಪ್ರೀತಿ ಮಾಡೋದು ಒಬ್ಬರ ಇಬ್ಬರ, ಗಂಗಾವತಿ ರೀ ಗಂಗಾ, ಕಾನಾಪುರದಲ್ಲಿ ಕಾವೇರಿ, ಇನ್ನು ನರಸೀಪುರದಲ್ಲಿ ನರ್ಮದಾ, ಕಡೂರಿನಲ್ಲಿ ಕೃಷ್ಣವೇಣಿ, ಇನ್ನು ಬ್ರಹ್ಮಪುರಿಯಲ್ಲಿ ಬ್ರಹ್ಮಪುತ್ರಿಣಿ. ಅಯ್ಯೋ ಅಯ್ಯೋ ಅಯ್ಯೋ, ಅವರು ಲವ್ ಮಾಡೋದೇ ಸಾಯೋದಕ್ಕೋಸ್ಕರ ಅಮ್ಮ. ನಾವು ಇದೀವಿ, ಇದುವರೆಗೂ ನಮ್ಮಿಂದ ಒಬ್ರು ಬದುಕಲಿಲ್ಲ, ಒಬ್ರು ಸಾಯಲಿಲ್ಲ. ಅಮ್ಮ ನಾನೇ ಹೋಗಿ ವಿಷಯ ನಾ ಹೇಳಿ ಬಂದು ಬಿಡ್ತೀನಿ. ಬೇಡ ಬೇಡ, ನಾನೇ ಹೋಗಿ ಹೇಳ್ತೀನಿ. ಸಿಕ್ಕಾಕೊಂಡ್ರು ಸಿಕ್ಕಾಕೊಂಡ್ಬಿಟ್ಲು ಐಡಿಯಾ ಸಕ್ಸಸ್. ಏನಿಷ್ಟು ಬಂದಿದ್ದೀರಾ? ನಿಮ್ಮನ್ನ ನೋಡಕ್ಕೆ ಬಂದೆ. ನನ್ ನೋಡಕ ಯಾಕೆ? ನಿಮ್ ಹಳೆ ಯಜಮಾನ್ರ ಮಗಳು ಇಲ್ಲಿಗೂ ಬಂದ್ಬಿಟ್ಲಾ? ಇಲ್ಲ, ಆತ್ಮಹತ್ಯೆ ಮಾಡ್ಕೊಂಡ್ಲಂತೆ. ಅಬ್ಬಾ, ಸದ್ಯ ಪೀಡೆ ತೊಲಗ್ತು. ನಾನ್ ನಿಮ್ಮನ್ನ ತಪ್ಪಾಗಿ ಅಯ್ಯೋ, ಇಲ್ಲಿ ಬಿದ್ದಿದ್ರೆ ನಿಮ್ ಗತಿ ಏನಾಗ್ತಿತ್ತು? ಅಪ್ಪ, ನೆನೆಸ್ಕೊಂಡ್ರೆ ಭಯ ಆಗ್ತಿದೆ. ನನ್ನ ಕಾಪಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನಿಮಗ್ ಬರೀ ಭಯ ಆಗ್ತಿದೆ, ನನ್ನ ಎದೆ ನೋಡಿ ಹಾಗೆ ಹುಡ್ಕೋತಾ ಇದೆ. ನನ್ನಿದೆ ವೀಣೆಯು ಮಿಡಿಯುವುದು, ಹೊಸ ರಾಗದಲ್ಲಿ ಹೊರಹೊಮ್ಮುವುದು, ಹೊಸ ಭಾವಗಳು ಕುಣಿದಾಡುವುದು. ಹೊಸ ರಾಗದಲ್ಲಿ ಹೊರಹೊಮ್ಮುವುದು, ಹೊಸ ಭಾವಗಳು ಕುಣಿದಾಡುವುದು. ನಿನ್ನ ನೋಡಿದಾಗ, ಕಣ್ಣು ಕೂಡಿದಾಗ, ಅನುರಾಗ ಮೂಡಿದಾಗ, ನನ್ನಿದೆ ವೀಣೆಯು ಮಿಡಿಯುವುದು, ಹೊಸ ರಾಗದಲ್ಲಿ ಹೊರಹೊಮ್ಮುವುದು. ಕಣ್ಣೇ ಆಡಲು
ಸುಜಾತ, ನಿಮ್ಮಪ್ಪ ನಿಮಗೆ ಅಮೆರಿಕ ಗಂಡು ನೋಡಿದ್ದಾರೆ. ನೋಡ್ಲಿ, ಏನ್ ನಷ್ಟ? ನನ್ ಮನ್ಸಿನಲ್ಲಿ ನಿಮಗ್ ಜಾಗ ಕೊಟ್ಮೇಲೆ ಇಷ್ಟಪಡೋ ಹಾಗ ಅವನ್ ಇರ್ಲಿಲ್ವೇ? ನಾನು ಅವನ್ ತರನೇ ಇದ್ದೀನಲ್ಲ. ಇರಬಹುದು, ಆದ್ರೆ ನಿಮಗೂ ಅವನಿಗೂ ಅಜರಜಾಂತ್ರ ವ್ಯತ್ಯಾಸ. ಅವನು ಪೆದ್ದ, ಅವಿವೇಕಿ, ಮುಟ್ಟಾಳ. ನಾನ್ ತಮಾಷೆ ಕೂಡ ಅವನು ಪ್ರೀತಿಸ್ತೀನಿ ಅಂತ ಹೇಳಲಿಲ್ಲ. ಅವನೇ ಇಲ್ದೇ ಇರೋ ಆಸೆ ಇಟ್ಕೊಂಡು ಆತ್ಮಹತ್ಯೆ ಮಾಡಿಕೊಂಡು ನಾನು ಕೆಟ್ಟ ಹೆಸರು ತಂದಿದ್ದು. ಐ ಹೇಟ್ ಹಿಮ್. ಅಂತಸ್ತಿಗೆ ಮೀರ ಆಸೆ ಪಡೋದು ತಪ್ಪು ಪ್ರಭು. ನಾನು ಅಂತಸ್ತಿಗೆ ಮೀರ ಆಸೆ ಪಡ್ತಾ ಇದ್ದೀನಿ. ಈ ಮಾತೆ ನಿಜ ಆಗಿದ್ದಿದ್ರೆ ನೀವು ನನ್ನ ಪ್ರೀತಿಸ್ತಾ ಇರಲಿಲ್ಲ, ನಿಮ್ ಹಳೆ ಯಜಮಾನ ಮಗನೇ ಲವ್ ಮಾಡ್ತಿದ್ರಿ. ನಾವು ಹೀಗೆ ಲವ್ ಮಾಡೋದ್ರಲ್ಲೇ ಕಾಲ ಕಳೀತಿದ್ರೆ ಇಬ್ರು ಮುದುಕರಾಗ್ಬಿಡ್ತೀವಿ. ಅದಕ್ಕೆ ಅಪ್ಪನ್ಗೆ ಹೇಳಿ. ಏ, ಮದುವೆಗೆ ಅಷ್ಟೊಂದು ಅವಸರ? ನನ್ನ ಕರ್ತವ್ಯ ಏನು ಅರ್ಧನೆ ಮುಗ್ದಿರೋದು? ಕರ್ತವ್ಯನ? ಹೌದು ಸುಜಾತ, ನಾನೊಂದು ಗುರಿ ಇಟ್ಕೊಂಡೇನೆ ಊರಿಗೆ ಬಂದಿರೋದು. ಅದು ಸಾಧಿಸಿದ ಮೇಲೇನೆ ನಮ್ಮಿಬ್ರಿಗೂ ಮದುವೆ. ಪ್ರಭು, ಅಪ್ಪ ಯೋಚನೆ ಮಾಡ್ಬೇಡ, ನಾನು ಅಡ್ಜಸ್ಟ್ ಮಾಡ್ತೇನೆ. ಈಗ ಒಂಟಿಯಾಗಿ ಬಂದ್ರೆ ಏನರ್ಥ? ವಯಸ್ಸಿಗೆ ಬಂದಿರೋ ಹುಡುಗಿ, ಕಾಲ ಕೆಟ್ಟೋಗಿದೆ, ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಏನ್ ಗತಿ? ನಿಮ್ಮ ಫ್ರೆಂಡಿಗೆ ನಿಮ್ಮನ್ನು ನೋಡ್ಬೇಕು ಅನ್ಸಿದ್ರೆ ನಿಮ್ಮ ಮನೆಗೆ ಅವಳೇ ಬರ್ತಾಳೆ, ನೀವ್ಯಾಕೆ ಅವಳು ನೋಡಕ್ಕೆ ಇಲ್ಲಿಗೆ ಬರ್ಬೇಕು? ಹೇಳಪ್ಪ, ಚೆನ್ನಾಗಿ ಹೇಳು, ಅವಳಿಗೆ ಬುದ್ಧಿ ಬರೋ ಹಾಗೆ ಹೇಳು, ಯಾರ ಮಾತನ್ನು ಕೇಳಲ್ಲ ಅವಳು. ಎಷ್ಟು ಧೈರ್ಯ ನಿಮ್ಗೆ, ಬಹಳ ಚೆನ್ನಾಗಿ ಆಕ್ ಮಾಡಿ ಸುಧಾರಿಸ್ಬಿಟ್ರಲ್ಲ. ಇದೇನ್ ಮಹಾ, ನಿಮ್ಮ ಅಪ್ಪನ ಮುಂದೆ ಲವ್ ಮಾಡಿ ತೋರಿಸ್ತೀನಿ. ನಮ್ಮಪ್ಪನ ಮುಂದೆನಾ? ಹಾಗೆ ಕಾರಲ್ಲಿ ತೋರಿಸ್ತೀನಿ. ಇನ್ನೂ ಏನ್ ಮಾತಾಡ್ತಾ ನಿಂತಿದ್ದೀರಾ? ಬಂದು ಕಾರಲ್ಲಿ ಕೂತ್ಕೊಳ್ಳಿ, ಬನ್ನಿ. ಪ್ರಭು ಸರ್, ನೀನು ಬಂದಾಗಿನಿಂದ ನಮ್ಮ ಬಿಸ್ನೆಸ್ ಬಹಳ ಚೆನ್ನಾಗಿ ಇಂಪ್ರೂವ್ ಆಗಿದೆ ಕಣಯ್ಯ. ಹಾಗೆ ನಮ್ಮ ಮೂರ್ತಿ ಅಂಡ್ ಕಂಪ್ನಿಗೆ ಹೋಗ್ತಾ ಇರೋ ಆರ್ಡರ್ಸ್ನ ಒಂದ್ ನಾಲ್ಕು ಹಿಡ್ಕೊಂಡ್ಬಿಡ್ಬೇಕು ಕಣಯ್ಯ. ಹಿಡಿದು ಬಿಟ್ಟಿದ್ದೀನಿ ಸರ್, ಈಗಾಗಲೇ ಹಿಡಿದು ಬಿಟ್ಟಿದ್ದೀನಿ. ಎಲ್ಲ ಅರ್ಧ ಹಿಡಿದಿದೀಯಾ, ಪೂರ್ತಿ ಹಿಡಿದಿಲ್ವಲ್ಲ? ಅದಕ್ಕೆ ತಾನೇ ಸರ್ ಕಷ್ಟಪಡ್ತಾ ಇರೋದು, ಅದೇ ತಾನೇ ನನ್ನ ಧ್ಯೇಯ. ನೋಡ್ತಾ ಇರಿ, ಒಂದಲ್ಲ ಒಂದ್ ದಿವಸ ನಿಮ್ಮ ಕಣ್ಣು ಮುಂದೆನೆ ಪೂರ್ತಿಯಾಗಿ ಹಿಡಿದು ಬಿಡ್ತೀನಿ. ತಿಪ್ಪ, ತಿಪ್ಪ, ನಿನ್ನ ಹೆಸರು ಹೋಗಿ. ಮ್ಯಾನೇಜರ್ ನೀವಲ್ವಾ, ನೀವು ಹೋಗಿ. ಸರ್, ಕೈ ಏನೋ ಹಿಡ್ಕೊಂಡು ಬಂದ್ರಿ. ಅವ್ನು ನೋಡೋ ತರಾನ? ಅವನಿಗೆ ನೋಡ್ಬಿಟ್ಟಲ್ಲ, ನಾವ್ ಏನ್ ಸಾರ್ ಮಾಡೋದೀಗ? ಅವ್ನು ನೋಡ್ಲಿ ಅಂತಾನೆ ನಾ ಹಿಡ್ಕೊಂಬಂದಿದ್ದು. ಈ ವಿಷಯನ ನನ್ ಮೇಲೆ ಹೊಟ್ಟೆ ಹುಡಿಗೆ ದಾಸಪ್ಪನ್ ಹೇಳೇ ಹೇಳ್ತಾನೆ. ಹೌದು, ಆ ಗುಟ್ ರಟ್ಟಾಗತ್ತೆ. ಓಹೋ, ಅದ ವಿಷಯ, ನಾನ್ ನೋಡ್ಕೋತೀನಿ ಬಿಡಿ. ಓ, ನಮಸ್ಕಾರ. ನಮಸ್ಕಾರ. ನಮಸ್ಕಾರ, ಬನ್ನಿ ಕೂತ್ಕೊಳ್ಳಿ. ಕೂತ್ಕೋ. ನಾಳೆ ನಮಗೆ ಷಷ್ಠಬ್ಧಿ ಶಾಂತಿ ಇದೆ, ಅದಕ್ಕೆ ಕರೆಯೋಕೆ ಬಂದ್ವಿ. ನೀವು ದಯವಿಟ್ಟು ಬರಬೇಕು. ನಮ್ಮ ನಮ್ಮಲ್ಲಿ ಏನೇ ಇದ್ರೂ ಅದನ್ನೆಲ್ಲ ಮರೆತು ತಾವು ದೊಡ್ಡ ಮನಸ್ಸು ಮಾಡಿ ಬಂದೇ ಬರಬೇಕಮ್ಮ. ಎಲ್ಲರೂ ಬರೋ ಈ ಸಮಾರಂಭಕ್ಕೆ ನೀವೊಬ್ರು ಇಲ್ಲ ಅಂತ ಆಗಬಾರ್ದು. ಓಂ ಧ್ರುವಂತೆ ರಾಜಾವರ್ಣೋ ಧ್ರುವಂತೇ ಜೋ ಬೃಹಸ್ಪತಿಗೆ ಧ್ರುವಂತ ಇಂದ್ರ ಚಾಂದ್ರನಾಯ ನಮಃ. ಓಂ ಅದನ್ನ ಮೇ ಸ್ವಾಹ. ಓಂ ಅಗ್ನಿಯೇ ಸ್ವಾಹ. ಓಂ ಇದನ್ನ ಮೇ ಸ್ವಾಹ. ಓಂ ಪ್ರಜಾಂಗ್ರಣೀ ಸ್ವಾಹ. ಓಂ ಸತ್ಯಾರ್ಥಪೂರ್ತಾಂಬೋಜಾಂಬುದೇ ನಮೋ ಭವತೆ. ಓಂ ಶ್ರೀ ಗೌರಿಯೇ ನಮಃ. ಓಂ ಶ್ರೀ ಸರ್ವಪ್ರದೇ ನಮಃ. ಯಜಸ್ಯ ಪ್ರದಾಕೃತ ಶಿಷ್ಟಾರ್ಥೋ ಭವತೋ ನಿಮಂತ್ರಾಯ ನಮೇ ಭವತಿ ಪ್ರಸಂತಾಯ ನಮಾಮೃದೇ. ಏನಯ್ಯ, ಏನಾಯ್ತು? ಏನಿಲ್ಲ. ಓಂ ಪ್ರಜಶ್ಚಯಾಮಿ. ಓಂ ಅಗ್ನಿಯೇ ಸ್ವಾಹ. ಅಗ್ನಿ ತ್ವಮೇಮಾಂ ಬ್ರಹ್ಮಣೇ ಸ್ವಾಹ. ಬ್ರಹ್ಮಂ ತ್ವಮೇಮಾಂ ಉಪಾಂಗ್ನೇ ಸ್ವಾಹ. ಪ್ರಹೇತೆ
ಪುರೋಹಿತ್ರೆ ಸ್ವಲ್ಪ ಇರಿ. ಓಹೋ ನಮಸ್ಕಾರ ಇನ್ಸ್ಪೆಕ್ಟರ್ಗೆ. ಇದೇನ್ ತಾವಿಲ್ಲಿ ಇದ್ದಕ್ಕಿದ್ದ ಹಾಗೆ ಬಂದ್ಬಿಟ್ಟಿದ್ದೀರಲ್ಲ. ನೀವೇ ಮನೆಗೆ ಬಂದು ಬನ್ನಿ ಅಂತ ಕರೆದ್ರಲ್ಲ. ನಾವು ಕರೆಯೋದೇನೋ ಕರಿತೀವಿ, ಆದ್ರೆ ಬರೋರು ಅವರ ಯೋಗ್ಯತೆ ಮರ್ಯಾದೆ ಏನು ಅಂತ ತಿಳ್ಕೊಂತಾನೆ ಅಮ್ಮ ಬರಬೇಕು. ಹಣೆಯಲ್ಲಿ ಕುಂಕುಮ ಇಲ್ಲ, ಕುತ್ತಿಗೆಯಲ್ಲಿ ತಾಳೆ ಇಲ್ಲ, ತಲೆಯಲ್ಲಿ ಹೂವು ಮೊದಲೇ ಇಲ್ಲ. ನಿನ್ನಂಥ ಗಂಡ ಸತ್ತೋಳು ಇಂಥ ಶುಭ ಕಾರ್ಯಕ್ಕೆ ಬರೋದು ಅಪಶಕ್ನ ಅಲ್ವಾ? ಅಂದ್ರೆ ನಿನ್ನ ಹಾಗೆ ನನ್ನ ಹೆಂಡತಿನೂ ಆಗಬೇಕು ಅಂತ ನಿನಗೆ ಆಸೆನಾ? ಅದಕ್ಕೆ ಇಲ್ಲಿಗೆ ಬಂದಿದೀಯಾ? ಅಯ್ಯೋಯ್ಯೋ ನೋಡ್ರಪ್ಪ ನೋಡ್ರಮ್ಮ ನೋಡಿ, ಇಂಥ ಶುಭ ಕಾರ್ಯಕ್ಕೆ ಇಂಥ ಅವಳು ಬರಬಹುದಾ? ಏನ್ರಿ ನಿಮ್ದಮ್ಮ ಅಂತೇನೆ ಹಾಗೆಲ್ಲ ಮಾತಾಡ್ಬೇಡಿ ಸಾವಿತ್ರಿ. ಗಿರಜಾ, ಅವತ್ತು ನನ್ನ ಪೊಲೀಸ್ ಸ್ಟೇಷನ್ ಕರೆಸಿ ಪ್ರೈವೇಟ್ ಆಗಿ ಅವಮಾನ ಮಾಡಿದೆ, ಇವತ್ತು ನಾನ್ ನಿನ್ನ ಇಲ್ಲಿ ಕರೆಸಿ ಪಬ್ಲಿಕ್ ಆಗಿ ಅವಮಾನ ಮಾಡಿದೆ. ಹೇಗಿದೆ ಮುಯ್ಯಿಗೆ ಮುಯ್ಯಿ? ಇನ್ನು ಏನ್ ಹೀಗೆ ನಿಂತಿದ್ಯಾ? ಈ ಅನಿಷ್ಟ ಮುಖ ಇಟ್ಕೊಂಡು ನಡಿ ಹೊರಗೆ. ಅಂತ ಹೇಳಿದ್ದು ಯಾಕೆ ಬರ್ಬೇಕಾಗಿತ್ತು ಅಂತ ಸ್ಥಳಕ್ಕೆ? ರಾಕ್ಷಸರು ನಡೆಸೋ ಉತ್ಸವದಲ್ಲಿ ನಿನ್ನಂತ ದೇವತೆಗೆ ಏನ್ ಕೆಲಸ? ಅದಕ್ಕೆ ನನಗೆ ಬಂದ ಕೋಪದಲ್ಲಿ ಅಲ್ಲಿ ಅವನ ಸಿಗದಾಕ್ಬಿಡ್ತಿದ್ದೆ. ಆದ್ರೆ ಏನ್ ಮಾಡ್ಲಿ, ಕೊನೆಗಳಿಗೆಲ್ಲ ನನ್ನಿಂದಾನೇ ಕೆಲಸ ಹಾಳಾಗಬಾರ್ದು ಅಂತ ನನ್ನ ಕೋಪ ನುಂಕೊಂಡು ಸುಮ್ಮನಾದೆ. ನನ್ನ ಬಾಳ್ನಲ್ಲಂತೂ ಈ ಶುಭ ಕಾರ್ಯ ನಡೆಯಲ್ಲ, ಇನ್ನೊಬ್ರಿಗೆ ನಡೆಯೋದನ್ನ ನೋಡಿ ಸಂತೋಷ ಪಡೋಣ ಅಂತ ಬಂದೆ. ನನ್ನ ಅರಿಶಿನ ಕುಂಕುಮ ಆಳಿಸಿದ ಆ ಚಂಡಾಲ ಇವತ್ತು ನನ್ನ ಹೀಗೆ ಎಲ್ಲರ ಮುಂದೆ ಅವಮಾನ ಮಾಡ್ದ, ಇಷ್ಟೊಂದು ಅವಮಾನ ಮಾಡ್ದ. ಆ ಪಾಪಿನ ದೇವರು ಇನ್ನೂ ಜೀವಂತವಾಗಿಟ್ಟಿದ್ದಾನಲ್ಲ. ಒಂಥರ ಇದೆಯಾ? ಏನ್ ಸಮಾಚಾರ? ನಿಮ್ಮ ಹತ್ರ ಸ್ವಲ್ಪ ಪರ್ಸನಲ್ ಮಾತಾಡ್ಬೇಕಿತ್ತು. ಪರ್ಸನಲ್ ಆಗ ಏನು ವಿಷಯ? ಪ್ರಭು ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅಭಿಪ್ರಾಯ ಏನಿದೆ ಹೇಳೋಕೆ? ನಮ್ಮಪ್ಪ ತುಂಬಾ ಒಳ್ಳೆಯವರು, ಕಷ್ಟ ಅಂದ್ರೆ ಯಾರಿಗ್ ಬೇಕಾದ್ರೂ ಸಹಾಯ ಮಾಡ್ತಾರೆ. ಮೊದಮೊದ್ಲು ನಾನು ಹಾಗೆ ತಿಳ್ಕೊಂಡಿದ್ದೆ, ಆದ್ರೆ ಈಗ ಗೊತ್ತಾಯ್ತು ಅವನೆಂತ ಅಯೋಗ್ಯ ಅಂತ. ಪ್ರಭು ಏನ್ ಹೇಳ್ತಾ ಇದ್ದೀರಾ? ನೀವು ಯೋಚನೆ ಮಾಡ್ತಾನೆ ಮಾತಾಡ್ತಿರೋದು? ಯೋಚನೆ ಮಾಡದೆ ನಾನು ಯಾವತ್ತು ಮಾತಾಡಲ್ಲ ಸರ್. ರಂಗನ್ಗೂ ಇವನ್ಗೂ ರೂಪದಲ್ಲಿ ಹಾಗೆ ವ್ಯತ್ಯಾಸ ಇಲ್ವೋ, ಗುಣದಲ್ಲೂ ಹಾಗೇನೆ. ಅವನ ಹಾಗೆ ಇವನು ನಿಮ್ಮ ಮಗಳು ಪ್ರೀತಿಸ್ತಿದ್ದಾನೆ. ಅವಳು ನನ್ನ ಮಗಳು ಕಣಯ್ಯ. ಹುಲಿ ಎಷ್ಟೇ ಹಸ್ತಿದ್ರು ಬೇಟೆ ಆಡತ್ತೆ ಹೊರತಾಗಿ ಹುಲ್ಲನ್ ತಿನ್ನಲ್ಲ. ಅವಳ ಹತ್ರ ಈ ನನ್ನ ಮಗನ ಆಟ ಏನು ನಡೆಯಲ್ಲ. ನನ್ನಿಂದ ನಂಬಕ್ಕೆ ಆಗ್ತಿಲ್ಲ, ನಮ್ಮಪ್ಪ ಇಂಥ ಅನ್ಯಾಯ ಮಾಡಿದ್ರ? ಹೌದು ಸುಜಾತ, ಫಾರೆಸ್ಟ್ ಆಫೀಸರ್ನ ಕೊಲೆ ಮಾಡಿಸಿದ್ದು ಅವರೇ, ರಂಗನ್ನ ಜೀವ ಸಹಿತ ಸುಟ್ಟು ಹಾಕಿದ್ದು ಅವರೇ. ನಿನ್ನ ಮಾತು ನಿಜಾನೆ ಆಗಿದ್ರೆ ಇನ್ನೊಂದು ಕ್ಷಣವನ್ನ ಜೀವಂತವಾಗಿ ಉಳಿಸಲ್ಲ. ಅಷ್ಟೇ ಅಲ್ಲ ಸರ್, ಕಾರ್ನಲ್ಲಿ ನಿಮ್ ಮುಂದೆನೆ ಇಬ್ರು ಕೈ ಕೈ ಹಿಡ್ಕೊಂಡ್ ಬಂದಿದ್ದು ನಾನ್ ನೋಡಿದ್ದೀನಿ. ನೋಡಿದ್ರು ಯಾಕೆ ಸುಮ್ಮನಿದ್ರಿ? ಕಾಲ ಆಗಿತ್ತು ಸುಜಾತ, ಇದೆಲ್ಲ ನನಗ್ ಮಾತ್ರ ಗೊತ್ತಿದೆ ಅಂತ ತಿಳ್ಕೋಬೇಡ. ಆ ಮನೆಹಾಳ ಮ್ಯಾನೇಜರ್ ಮಹೇಶ್ ಇದಾನಲ್ಲ, ಅವನಿಗೂ ಎಲ್ಲ ಗೊತ್ತು. ಸುಜಾತ ನಾನಿನ್ ಮದುವೆ ಮಾಡ್ಕೊಳ್ಳೋನು, ನಾನೇನ್ ಮಾತಾಡಿದ್ರು ತಪ್ಪಾಗತ್ತೆ. ನೀನೇ ನಿಮ್ಮಪ್ಪನ ಧೈರ್ಯವಾಗಿ ಕೇಳು. ಹಾ, ಈ ವಿಷಯ ಎಲ್ಲ ನಿನ್ಗೆ ಹೇಗೆ ಗೊತ್ತಾಯ್ತು ಅಂತ ಕೇಳಿದ್ರೆ ಮ್ಯಾನೇಜರ್ ಮಹೇಶ ಹೇಳ್ದ ಅಂತ ಹೇಳು. ಬಾಮ್ಮ ಬಾ, ನಿನ್ನ ನಾನು ಮಗಳಾಗಿ ಪಡೆದಿದ್ದಕ್ಕೆ ಸಾರ್ಥಕ ಆಯ್ತು. ನೀನು ಹೀಗೆ ನಡ್ಕೋತೆ ಅಂತ ನಾನು ತಿಳ್ಕೊಂಡಿರ್ಲಿಲ್ಲ. ಆಫ್ಟರ್ ಆಲ್ ಒಬ್ಬ ಮ್ಯಾನೇಜರು ನನ್ನ ಕೈ ಕೆಳ ಕೆಲಸ ಮಾಡೋ ಆಳು, ಅವನು ಹೇಳಿ ನನಗಿದೆಲ್ಲ ಗೊತ್ತಾಗ್ಬೇಕಾ? ಅದೇ ಮ್ಯಾನೇಜರ್ ನಿನ್ ಬಗ್ಗೆನು ನನಗ್ ಬೇಕಾದಷ್ಟು ಹೇಳಿದಾನೆ.
ನಾಲ್ಕು ಜನಕ್ಕೆ ಗೊತ್ತಾದ್ರೆ ನಿಮ್ ತಂದೆ ಇಂಥವ್ರ ಅಂತ ಅಸಹ್ಯ ಪಡ್ಕೊಳ್ಳೋ ಹಾಗೆ ನಡ್ಕೊಂಡಿದ್ಯಲ್ಲ, ಯಾಕಪ್ಪ? ಏನು ಮಹೇಶಾನ್ ನನ್ನ ವಿಷಯನ ನಿನ್ನ ಹತ್ರ ಹೇಳದ್ನ? ಹೌದು. ಏನ್ ಹೇಳ್ದ? ಫಾರೆಸ್ಟ್ ಆಫೀಸರ್ ಕುಮಾರ್ ಹ್ಯಾಕ್ಸ್ ಹತ್ರ ಆಕ್ಸಿಡೆಂಟ್ ಅಲ್ಲ? ಹೌದು. ಯಾಕಪ್ಪ ಸುಳ್ಳು ಹೇಳ್ತೀಯ? ಅವ್ರ ಜೀಪ್ ಬ್ರೇಕ್ ನ ತೆಗೆಸಿ ಆಕ್ಸಿಡೆಂಟ್ ಅಲ್ಲಿ ಸಾಯೋ ಹಾಗೆ ಮಾಡಿದ್ದು ನೀನ್ ತಾನೆ? ಸುಜಾತ ಹೋಗ್ಲಿ, ರಂಗ ಹ್ಯಾಕ್ಸ್ ಅತ್ತ ಹೇಳಪ್ಪ. ಆತ್ಮಹತ್ಯೆ ಮಾಡ್ಕೊಂಡು ಸತ್ತ? ಅವನ್ ಗುಡಿಸಿಲಿಗೆ ಬೆಂಕಿ ಇಡ್ತಿ, ಅವನ್ ನನ್ಗೋಸ್ಕರ ಆತ್ಮಹತ್ಯೆ ಮಾಡ್ಕೊಂಡ ಅಪವಾದ ನನ್ ಮೇಲೆ ಹೊರಿಸಿದ್ರಲ್ಲ, ಒಬ್ಬ ಯೋಗ್ಯನಾಥ್ ತಂದೆ ಮಾಡೋ ಅಂತ ಕೆಲ್ಸನ ಇದು. ಸುಜಾತ ತಪ್ಪು ನಿಂದಲ್ಲ, ನಮ್ಮಿಬ್ಬರ ಮಧ್ಯೆ ತಂದಿಟ್ಟು ತಮಾಷೆ ನೋಡ್ತಾ ಇದ್ದಾನಲ್ಲ ಓ ಮಹೇಶ್ ಅನ್ನೋ ನನ್ನ ಬಗ್ಗೆ ನಿಮಗ್ ಹೇಳಿದ್ನ? ಏನ್ ಹೇಳ್ದ? ಅದು ನಿನಗ್ ಬೇಕಾಗಿಲ್ಲಮ್ಮ. ಹಲೋ, ನನ್ನ ಮಗಳ ಹತ್ರ ನನ್ನ ಬಗ್ಗೆ ಏನ್ ಹೇಳಿದೀಯಾ? ನಾನಾ? ನಾನೇನ್ ಹೇಳಿಲ್ವೆ? ಏನು ಹೇಳಲಿಲ್ವಾ? ಫಾರೆಸ್ಟ್ ಆಫೀಸರ್ ಜೀಪ್ ಬ್ರೇಕ್ ತೆಗೆದು ಅವನ್ನ ಕೊಲೆ ಮಾಡಿಸಿದ್ದು, ರಂಗನ ಗುರುಸಲಿಗೆ ಬೆಂಕಿ ಇಟ್ಟಿದ್ದು, ಇದೆಲ್ಲ ಅವ್ರಿಗೆ ಯಾಕೆ ಗೊತ್ತಾಯ್ತು ಹೇಳು. ನಾನೇನ್ ಹೇಳಿಲ್ಲ ಸರ್, ನಿಜವಾಗ್ ನಂಗೇನು ಗೊತ್ತಿಲ್ಲ, ದಯವಿಟ್ಟು ನನ್ನ ನಂಬಿ ಸರ್. ಈ ವಿಷಯ ನಮ್ಮಿಬ್ರಿಗೆ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿಲ್ಲ, ನೀನೇ ಅವಳ ಹತ್ರ ಹೇಳಿರ್ಬೇಕು. ನಾನ್ಯಾಕೆ ಹೇಳಿ ಸರ್? ನಿನ್ನ ಆಯಸ್ ಮುಗ್ದಿರ್ಬೇಕು ಅದಕ್ಕೆ. ಬಂದ ಆ ದಾಸಪ್ಪನ್ನ ನೀನಿನ್ನೂ ನಂಬ್ತೀಯಾ? ನನ್ ಮಾತು ಕೇಳು, ನನ್ ಜೊತೆ ಪೊಲೀಸ್ ಸ್ಟೇಷನ್ಗೆ ಬಂದು ನಿಜ ಏನು ಅಂತ ಹೇಳು. ನಿನ್ನ ಅಪ್ರೂವರ್ ಆಗಿ ಮಾಡ್ಕೊಂಡು ನಾನು ನಿನ್ನ ಕಾಪಾಡ್ತೀನಿ. ನಾನು ಎಲ್ಲ ವಿಷಯ ಹೇಳ್ಬಿಡ್ತೀನಿ, ದಯವಿಟ್ಟು ನನ್ ಕಾಪಾಡಿ, ದಯವಿಟ್ಟು ನನ್ ಕಾಪಾಡಿ. ನಾನ್ ಬದುಕಿದ್ದಾಗ ನಿನ್ನ ಎಷ್ಟೊಂದು ಹೊಡಿತಾ ಇದ್ದೆ, ಆಗ ನಿನ್ನ ಕಾಲ, ಈಗ ನನ್ನ ಕಾಲ. ಅವತ್ತು ನಿನ್ನ ಹೊಡಿಬೇಕಾದ್ರೆ ನಾನು ಹೀಗೆ ತಾನೆ ಕಿರ್ಚ್ಕೊಂಡಿದ್ದು ಕೇಳಿದ್ದೆ ನನ್ನ ಮಾತನ್ನ.
ಮಹೇಶಾನೇ ಇರ್ಬೇಕು. ನಾನ್ ನೋಡ್ದಾಗ ಹೀಗೆ ಜ್ಞಾನ ಇಲ್ಲದೆ ಬಿದ್ದಿದ್ರು. ಸುಜಾತ ಬೇಗ ಸ್ವಲ್ಪ ನೀರ್ ತಗೊಂಬ. ಹೊಡಿ ಬೇಡ ದೇವ ಸರ್, ಹೊಡಿ ಬೇಡ. ಇವನು ಮನುಷ್ಯ ಅಲ್ಲಮ್ಮ, ಪಿಶಾಚಿ ಆಗಿರೋ ರಂಗ. ಸರ್ ನಾನ್ ಸರ್ ನಾನು ಬೇಡ ಸರ್, ನಾನ್ ಸರ್ ಪ್ರಭು. ಹೌದಪ್ಪ ಇವರು ಪ್ರಭು. ನೀನು ರಂಗ ಅಲ್ವಾ? ಸರ್ ನಾನ್ ಸರ್ ಪ್ರಭು. ಪ್ರಭು ಪ್ರಭು, ಮಹೇಶ ತಪ್ಪಿಸ್ಕೊಂಡ್ಬಿಟ್ಟ. ಅಪಾಯ, ಇನ್ನು ಮುಂದೆ ತುಂಬಾ ಅಪಾಯ. ಏನ್ ಸರ್ ಅಪಾಯ? ಅವನು ಪೊಲೀಸ್ನವ್ರಿಗೆ ಎಲ್ಲ ಹೇಳ್ಬಿಡ್ತಾನೆ. ಅವರು ಬಂದು ನನ್ನ ಅರೆಸ್ಟ್ ಮಾಡ್ತಾರೆ. ಓ, ಅವರು ನಿಮ್ಮನ್ನ ಯಾಕೆ ಅರೆಸ್ಟ್ ಮಾಡ್ತಾರೆ? ಅದೆಲ್ಲ ಕೇಳಬೇಡ, ಅದೆಲ್ಲ ಕೇಳಬೇಡ. ಸಾವಿತ್ರಿ, ನನ್ನ ಮಾನ ಮರ್ಯಾದೆ ಎಲ್ಲ ಹೊರಟೋಯ್ತು. ನಾನಿನ್ನು ಬದುಕಿದ್ದು ಪ್ರಯೋಜನ ಇಲ್ಲ ಕಣೆ, ಬದುಕಿದ್ದು ಪ್ರಯೋಜನ ಇಲ್ಲ. ನಾನು ಅರೆಸ್ಟ್ ಆದ್ಮೇಲೆ ಸುಜಾತ ಗತಿ ಏನು? ಅವಳನ್ನ ಯಾರು ಮದುವೆ ಮಾಡ್ಕೋತಾರೆ? ಯಾಕೆ ಸರ್ ಈಗೆಲ್ಲ ಮಾತಾಡ್ತೀರಾ? ನಿಮ್ ಮಗಳಿಗೆ ಸರ್ ಗಂಡ ಸಿಕ್ಕಲ್ಲ? ಹಾ ಸಿಕ್ತಾನೆ ಪ್ರಭು. ನೀನು ವಿದ್ಯಾವಂತ, ಬುದ್ಧಿವಂತ, ಒಳ್ಳೆ ರೂಪ ಇದೆ, ಅಂತಸ್ತಿದೆ, ಆದ್ರೆ ಐಶ್ವರ್ಯ ಇಲ್ಲ. ಲೇ, ನನ್ನ ಇಡೀ ಆಸ್ತಿನೆಲ್ಲ ನಿನಗೆ ಬರ್ಕೊಡ್ತೀನಿ ಕಣೋ. ನನ್ನ ಮಗಳನ್ನು ಮದುವೆ ಮಾಡ್ಕೊಳೋ ಪ್ರಭು. ನಿನ್ನಂತ ಹಳ್ಳಿಯನ್ನು ಪಡಿಬೇಕಾದ್ರೆ ನಿಜವಾಗ್ಲೂ ಪುಣ್ಯ ಮಾಡಿರ್ಬೇಕು ಕಣೋ, ಪುಣ್ಯ ಮಾಡಿರ್ಬೇಕು ಪ್ರಭು. ಪ್ರಭು, ನನ್ನ ಮಗಳನ್ನ ಮದುವೆ ಮಾಡ್ಕೊಳೋ. ಅಪ್ಪ ಹೇಳಪ್ಪ, ನೀನ್ ಯಾಕಪ್ಪ ಅವ್ರ ಕಾಲಿಗೆ ಬೀಳ್ತೀಯ? ಪ್ರಭು ನನ್ನ ಪ್ರೀತಿಸ್ತಿದ್ದಾರೆ, ನನ್ನನ್ನೇ ಮದುವೆ ಮಾಡ್ಕೋತಾರೆ. ನಿಜವಾಗ್ಲೂ ಏನಮ್ಮ? ಹೌದಾ ಪ್ರಭು? ಏನ್ ಸರ್, ನಿಮ್ ಮಗಳು ತಮಾಷೆಗೆ ಹೇಳಿದ್ರೆ ಹೌದಾ ಅಂತ ನೀವು ನನ್ನೇ ಕೇಳ್ತಾ ಇದ್ದೀರಾ? ಪ್ರಭು ತಮಾಷೆಗ ನಾನು ಹೇಳ್ತಿರೋದು, ಹುಡುಗಾಟ ಆಡೋಕೆ ಇದನ್ನ ಸಮಯ? ನಿನ್ನ ಹತ್ರ ನಾನು ಯಾಕೆ ಹುಡುಗಾಟ ಆಡ್ಲಿ ಸುಜಾತ? ನೀನು ಅಂದ್ರೇನು, ನಿನ್ನ ಅಂತಸ್ತು ಅಂದ್ರೇನು? ಆಫ್ಟರ್ ಆಲ್ ನಾನು ನಿಮ್ ತಂದೆ ಕೈ ಕೆಳಗಡೆ ಕೆಲಸ ಮಾಡೋ ಪೇಟ್ ಸರ್ವೆಂಟ್. ಸುಜಾತ, ನಾನು ಬಡವಾನೇ ಇರಬಹುದು, ನಿನ್ನಷ್ಟು ಶ್ರೀಮಂತಿಕೆ ನನ್ನ ಹತ್ರ ಇಲ್ಲದೆ ಇರ್ಬೋದು, ಆದ್ರೆ ನಿನ್ನ ಹಾಗೆ ನನಗೂ ಮನಸ್ಸು ಅಂತ ಒಂದಿದೆ, ಅದಕ್ಕೊಂದು ಆಸೆ ಅಂತ ಇದೆ. ಹಾಗಾದ್ರೆ ನೀವು ನನ್ನ ಪ್ರೀತಿಸಿದ್ದು, ಮದುವೆ ಆಗ್ತೀನಿ ಅಂತ ಹೇಳಿದ್ದು, ಇದಕ್ಕೆಲ್ಲ ಏನ್ ಅರ್ಥ? ನಾನು ನಿನ್ನ ಮದುವೆ ಆಗೋದ ಯಾಕೆ ಸಾಧ್ಯ ಸುಜಾತ? ನಿನ್ಗೋಸ್ಕರ ನನ್ನೇ ನಂಬಿಕೊಂಡು ನನ್ನ ಸಂಗಾತಿಯಾಗಿ ಬಾಳ್ತಿರೋ ನನ್ನ ಹೆಂಡತಿಗೆ ದ್ರೋಹ ಮಾಡಕ್ಕಾಗತ್ತಾ? ಯಾರು ಯಾರು ನಿನ್ನ ಹೆಂಡತಿ? ನಾನು ಅವಳನ್ನ ನೋಡ್ಬೇಕು, ಅವಳ ಹತ್ರ ಮಾತಾಡ್ಬೇಕು. ಐ ವಾಂಟ್ ಟು ಮೀಟ್ ಯುವರ್ ವೈಫ್, ಐ ವಾಂಟ್ ಟು ಟಾಕ್ ಟು ಹರ್. ಇವಳೇ ನನ್ನ ಹೆಂಡತಿ, ನನ್ನ ಹೆಂಡತಿ ನೋಡಬೇಕು, ನನ್ನ ಹೆಂಡತಿ ಹತ್ರ ಮಾತಾಡಬೇಕು ಅಂತ ಹೇಳ್ತಾ ಇದ್ದೀಯಲ್ಲ, ಮಾತಾಡು ಸುಜಾತ ಮಾತಾಡು. ನೀನು ಮಾತಾಡ್ತೀಯ, ಇದು ಮಾತಾಡಲ್ಲ ಅಷ್ಟೇ. ಇದೇ ಮಾತನ್ನ ಅವತ್ತು ನೀನು ನನಗೆ ಹೇಳಿದ್ದೆ, ಅದೇ ಮಾತನ್ನ ಇವತ್ತು ನಾನು ನಿನಗೆ ಹೇಳ್ತಾ ಇದ್ದೀನಿ. ಹಾ, ಇಂಥ ಒಳ್ಳೆ ಹೆಂಡತಿ ನನಗೆ ಹ್ಯಾಕ್ ಸಿಕ್ಕಿದ್ಲು ಅಂತ ಆಶ್ಚರ್ಯನ? ನೀನೇ ಹುಡ್ಕೊಟ್ಟೆ ಹೆಣ್ಣು ಸುಜಾತ, ನನಗೆ ಸರಿಯಾದ ಜೋಡಿ ಅಂತ ನೀನ್ ತಾನೇ ಮದುವೆ ಮಾಡಿಸಿದ್ದು. ಯಾಕೆ ಮರ್ತು ಬಿಟ್ಟಿಯಾ?
ನೋಡು, ಸರಿಯಾಗಿ ನೋಡು ಸುಜಾತ. ರಂಗ, ರಂಗ, ಈಗಲಾದ್ರೂ ನಿಜ ಏನು ಅಂತ ಅರ್ಥ ಆಯ್ತಾ? ಒಂದು ಕಾಲದಲ್ಲಿ ಯಾವ ರಂಗನ್ನ ನೀವು ಕಾಲಿನ ಕಷ್ಟಾಗೆ ಕಡೆಗಣಿಸಿದ್ರು, ಯಾವ ರಂಗನ್ನ ನೀವು ಅವಮಾನ ಮಾಡಿದ್ರು, ಯಾವ ರಂಗ ನಿಮ್ಮ ಮೇಲೆ ಶಪಥ ಮಾಡಿ ಮನೆ ಬಿಟ್ಟು ಹೊರಟೋಗಿದ್ನು, ಅದೇ ರಂಗ ನಾನು. ಯಾಕೆ ಮಾವ, ಸತ್ತೋಗಿದ್ದ ರಂಗ ಹೇಗೆ ಬದುಕು ಬಂದ ಅಂತ ನಿಮ್ಗೆ ಆಶ್ಚರ್ಯನಾ? ಮ್ಯಾನ್ ಪ್ರಪೋಸಸ್ ಬಟ್ ಗಾಡ್ ಡಿಸ್ಪೋಸಸ್ ಅಂತಾರಲ್ಲ, ಯಾಕೆ ಇದಕ್ಕೆ? ಅವತ್ತು ನೀವು ನನ್ನ ಕೊಲ್ಲೋದಕ್ಕೆ ಪ್ರಯತ್ನ ಪಟ್ರಿ, ಆದರೆ ಆ ದೇವರು ಫಾರೆಸ್ಟ್ ಆಫೀಸರ್ ಹೆಂಡತಿ ಗಿರ್ಜಾ ರೂಪದಲ್ಲಿ ಬಂದು ನನ್ನ ಕಾಪಾಡ್ಬಿಟ್ಟ. ಸರ್, ಅವನು ಗುಡಿಸಲಿಗೆ ಬೆಂಕಿ ಹಚ್ಚಿಬಿಟ್ರೆ? ಹಚ್ಚೋದಷ್ಟೇ ಅಲ್ಲ, ಅವನು ಸುಜಾತನ ಪ್ರೀತಿಸ್ತ, ಅವಳು ಒಪ್ಪಲಿಲ್ಲ, ಅದನ್ನು ತಡಿಲಾರದೆ ಅವನು ಆತ್ಮಹತ್ಯೆ ಮಾಡಿಕೊಂಡ ಅಂತ ಊರೆಲ್ಲ ಪ್ರಚಾರ ಮಾಡ್ಬಿಡು. ಅದಕ್ಕೆ ಯಾಕಟ್ಕೆ ಸುಮ್ಮನೆ ಬಾ ಈ ಕಡೆ. ಇನ್ನೊಬ್ಬರ ಮನಸ್ಸಿನ ಭಾವನೆಗಳನ್ನ ನೋವನ್ನ ಅರ್ಥ ಮಾಡ್ಕೊಳ್ದೆ ನೀವು ನಮ್ಮ ಬಾಳ್ನಲ್ಲಿ ಹುಡುಗಾಟ ಆಡದ್ರಿ, ಅದೇ ಪರಿಸ್ಥಿತಿ ನಿಮಗ್ ಬಂದಾಗ ನೀವು ಕಣ್ಕಂಡ್ಬಿಡ್ತೀರಾ, ಗೋಳಾಡ್ತೀರಾ, ಕಣ್ಣೀರ್ ಹಾಕ್ತೀರಾ? ಇದೇ ತರ ತಾನೆ ಅವತ್ತು ನಾವು ನಿಮ್ಮಿಂದ ನೋವನ್ನ ಅನುಭವಿಸಿತ್ತು. ಮಾವ, ಇವತ್ತು ನಾ ಈ ಊರು ಕಾಲಿಟ್ಟಿದ್ದಕ್ಕೆ ಸಾರ್ಥಕ ಆಯ್ತು. ಆ ದೇವ್ರು ಆಡಿಸ್ತಿರೋ ನಾಟಕದಲ್ಲಿ ನಾನೊಂದು ಚಿಕ್ಕ ನಾಟಕ ಆಡಿದೆ, ಅದರ ಪರಿಣಾಮ ನಿಮ್ಮ ದೃಷ್ಟಿನಲ್ಲಿ ನಾನು ಅಪೂರ್ವ ವ್ಯಕ್ತಿ, ಸುಜಾತ ದೃಷ್ಟಿನಲ್ಲಿ ನಾನು ಅವಳ ಬಾಳ ಸಂಗಾತಿ. ರಂಗ, ರಂಗ, ಇವತ್ತು ನಾನು ನಿನ್ನನ್ನು ನೋಡಿ ನಿಜವಾಗ್ಲೂ ಹೆಮ್ಮೆ ಪಡ್ತೀನಿ ಕಣೋ, ನಿಜವಾಗ್ಲೂ ಹೆಮ್ಮೆ ಪಡ್ತೀನಿ. ನನ್ನ ಮನೆಗೆ ಕೆಲಸದವನಾಗಿ ಬಂದು ಈ ಮನೆಗೆ ಕಥಾನಾಯಕನಾಗ್ಬಿಟ್ಟೆ ಅಪ್ಪ, ಕಥಾನಾಯಕನಾಗ್ಬಿಟ್ಟೆ. ಮಿಸ್ಟರ್ ದಾಸಪ್ಪ, ರಂಗನ್ನ ಜೀವಸಹಿತ ಸುಡೋಕೆ ಪ್ರಯತ್ನ ಪಟ್ಟಿದ್ದಕ್ಕೆ, ಮಹೇಶನ ಕೊಲೆ ಮಾಡೋ ಪ್ರಯತ್ನ ಪಟ್ಟಿದ್ದಕ್ಕೆ, ಅಂಬುಜಾನೋ ಹೆಣ್ಣನ್ನ ಕೆಡಿಸಿ ಕೊಲೆ ಮಾಡಿಸಿದ್ದಕ್ಕೆ, ಫಾರೆಸ್ಟ್ ಆಫೀಸರ್ ಕುಮಾರನ ಕೊಲೆ ಮಾಡಿಸಿದ್ದಕ್ಕೆ ನಾನ್ ನಿಮ್ಮನ್ನ ಅರೆಸ್ಟ್ ಮಾಡಿದ್ರೆ ನನ್ನ ಅರೆಸ್ಟ್ ಮಾಡ್ತೀರಾ? ನನ್ನ ತಪ್ಪನ್ನೆಲ್ಲ ಒಪ್ಕೋತೀನಿ, ಅರೆಸ್ಟ್ ಮಾಡಿ. ಆದ್ರೆ ಒಂದೇ ಒಂದು ಮಾತು, ರಂಗನಿಗೆ ನಮ್ಮ ಸುಜಾತನ ಮದುವೆ ಮಾಡ್ತಂತ ಹೇಳಿ ಇನ್ಸ್ಪೆಕ್ಟ್ರೆ, ದಯವಿಟ್ಟು ಹೇಳಿ. ನಿಮ್ ಮಾತು ಕೇಳ್ತಾರೆ, ನಿಮ್ಗೆ ಎದುರಾಡಲ್ಲ ಇನ್ಸ್ಪೆಕ್ಟ್ರೆ, ದಯವಿಟ್ಟು ದಯವಿಟ್ಟು ಮದುವೆ ಮಾಡ್ಕೋತ ಹೇಳಿ. ಖಂಡಿತ ಹೇಳ್ತೀನಿ, ಯಾವಾಗ ನಿಮ್ಮ ತಪ್ಪನ್ನ ನೀವು ತಿಳ್ಕೊಂಡು ಪಶ್ಚಾತ್ತಾಪದಿಂದ ಕಣ್ಣೀರ್ ಹಾಕಿದ್ರು ಆವಾಗ್ಲೇ ನೀವು ಮನುಷ್ಯರಾಗ್ಬಿಟ್ರಿ. ರಂಗ, ಸುಜಾತನ ಚೆನ್ನಾಗಿ ನೋಡ್ಕೊಳು, ಅವಳನ್ನು ಕೈ ಬಿಡ್ಬೇಡುವ, ಅವಳನ್ನು ಕೈ ಬಿಡ್ಬೇಡುವ. ಅತ್ತೆ, ಒಂದೊಂದು ಸಲ ಮಾವ ಹೊಡೆಯುವಾಗ್ಲೂ ಹೊಡಿಬೇಡಿ ಹೊಡಿಬೇಡಿ ಅಂತ ತಡಿತಾ ಇದ್ದೆ. ಸ್ವಂತ ತಾಯಿಗಿಂತ ಹೆಚ್ಚಾಗಿ ನನ್ನ ರಕ್ಷಣೆ ಗೋಡ್ ಬರ್ತಾ ಇದ್ದೆ. ನಾನು ಮಾಡಿದ ತಪ್ಪು ಅಂತ ನಿಮ್ಗೆ ಅನ್ಸಿದ್ರೆ ತಗೊಳ್ಳಿ,
ನಿಮ್ ಮನಸ್ಸು ತೃಪ್ತಿ ಆಗುವಷ್ಟು ಹೊಡಿ ಹೊಡಿರಿ ಅತ್ತೆ ಹೊಡಿರಿ. ಯಾವ ವ್ಯಕ್ತಿ ತನ್ನ ಅರಿಶಿನ ಕುಂಕುಮ ಅಳಿಸಿದ್ನೋ ಅಂಥವ್ರ ಮೇಲೆ ದ್ವೇಷ ಇಟ್ಟು ದಂಡಿಸ್ಬೇಕಾದ ಗಿರಿಜಾನೆ, ಅವ್ರು ಪಡ್ತಾ ಇರೋ ಸಂತಾನ ನೋಡ್ಲಾರ್ದೆ ಅವರಿಗೋಸ್ಕರ ಕಣ್ಣೀರ್ ಹಾಕಿದ್ಲು ಅವಳ ಹೆಣ್ಣು. ಅಂಥ ಹೆಣ್ಣಿನ ಜಾತಿಗೆ ಸೇರಿದವಳು ಕಣೋ ನಾನು. ಇದರಿಂದ ನಿನ್ನ ಹೊಡೆದು ನಿನಗೆ ನನ್ನ ಮೇಲೆ ಇರೋ ಪ್ರೀತಿ ವಿಶ್ವಾಸ ಕಳ್ಕೊಳ್ಳೋ ನಾ ಇಷ್ಟಪಡೋಲ್ಲ. ರಂಗ, ನಿನಗೆ ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ ಇದ್ರೆ ಕೊನೆ ಪಕ್ಷ ಅವ್ರ ಮಾತನ್ನ ನಡೆಸ್ಕೊಡು, ನನ್ನ ಮಗಳನ್ನ ಮದುವೆ ಮಾಡ್ಕೋ. ಅತ್ತೆ, ಖಂಡಿತ ನಾನು ನಿಮ್ಮ ಎಲ್ಲರಾಸೆನೂ ನೆರವೇರಿಸ್ತೀನಿ. ಒಂಟಿ ಬಾಳು ಸಾಕಾಯ್ತು, ಬೇಗ ಜೋಡಿ ಬೇಕಾಯ್ತು. ನಿನ್ನಂತ ಮುದ್ದಾದ ಹೆಣ್ಣನ್ನು ಕಂಡಿಲ್ಲ ತಾನೆ ಸಂದಾನ, ನಿನ್ನಂತ ಮುದ್ದಾದ ಹೆಣ್ಣು.